सत्यवती हृदय नंदनो व्यासः यस्य आस्य कमलगलितं वाङ्मयं अमृतं जगत्पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललितं उद्रिक्त विज्ञानमुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमानान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಾಯ ಎಲ್ಲ ಕಡೆಯೂ ಮೊದಲು ಪ್ರಾಸ್ತಾವಿಕವಾಗಿ ನಾನು ಹೇಳತಕ್ಕಂಥ ಮಾತುಗಳನ್ನು ನಾನು ಪ್ರಾರಂಭ ಮಾಡೋ ಮುಂಚೆ ನನ್ನ ಕೆಲವು ಅನಿಸಿಕೆಗಳನ್ನು ಮೊದಲು ನಿಮ್ಮ ಮುಂದೆ ಇಡ್ತೇನೆ. ಎಲ್ಲ ಕಡೆ ಹಾಗೆ ಹೇಳಬೇಕು, ಪ್ರಾಸ್ತಾವಿಕವಾಗಿ ಹೇಳಬೇಕಾದಂಥ ಹಲವು ಮಾತುಗಳನ್ನು, ಹೆಚ್ಚು ಮಾತುಗಳನ್ನು ನಿನ್ನೆ ನಾನು ತಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಇವತ್ತು ಭಗವದ್ ಅವತಾರಗಳ ಒಂದು ಪ್ರವೇಶ, ಅದರ ಅರಿವಿನ ಪ್ರವೇಶ. ಮೊದಲು ನಿನ್ನೆ ನಾನು ಹೇಳಿದೆ, ಅವತಾರಗಳಲ್ಲಿ 10 ಅವತಾರ ಅಂತಂದ ಕೂಡಲೇ ಅದು ಬಹಳ ಜನಕ್ಕೆ ಪರಿಚಿತವಾಗಿ ಶಾಸ್ತ್ರೀಯವಾಗಿ ಲೌಕಿಕವಾಗಿ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ನೀವು ಎಲ್ಲಿ ನೋಡಿದರೂ 10 ಅವತಾರಗಳು ಬಹಳ ಮುಖ್ಯವಾಗ್ತವೆ. ಆಮೇಲೆ ಆಚಾರ್ಯ ಪುರುಷರು ಮಾಡಿರತಕ್ಕಂಥ ಸ್ತೋತ್ರಗಳಲ್ಲಿ ದಶಾವತಾರ ಸ್ತೋತ್ರಗಳು ತುಂಬ ಇವೆ. ಆದರೆ ಮೂಲತಃ ಭಗವದ್ ಅವತಾರಗಳನ್ನು ಪರಿಗಣನೆ ಮಾಡುವಾಗ ಭಾಗವತ 10 ಅವತಾರಗಳನ್ನು ವಿಸ್ತಾರವಾಗಿ ಕಥೆ ಹೇಳುತ್ತೆ. ಆದರೆ ಭಾಗವತದಲ್ಲಿ ಭಗವಂತನ ಅವತಾರಗಳನ್ನು ಒಂದು ಪರಿಗಣನೆ ಮಾಡಿ ಹೇಳಿದ್ದಾರೆ. ಅಂದರೆ ಮುಖ್ಯವಾಗಿ ನಾವು ಉಪಾಸನೆ ಮಾಡಬೇಕಾದ ಅವತಾರಗಳು ಅಂತ ಅದರಲ್ಲಿ 23 ಅವತಾರಗಳನ್ನು ಹೇಳಿದ್ದಾರೆ. 23 ಅವರು ಹೇಳಿದ್ದಾರೆ, ಅದು 24 ಆಗತ್ತೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೇನೆ. 24 ಅವತಾರಗಳು, ಅಲ್ಲಿಗೆ ಮುಗಿಲಿಲ್ಲ ಭಗವನ ಅವತಾರಗಳು. 14 ಮನ್ವಂತರಗಳಲ್ಲಿ 14 ಉಪೇಂದ್ರರು, ಅದರಲ್ಲಿ ಈ ಮನ್ವಂತರದ ಉಪೇಂದ್ರ ವಾಮನ ದಶಾವತಾರದಲ್ಲಿ ಸೇರಿದ್ದಾನೆ. 14 ಮನ್ವಂತರದ 14 ಉಪೇಂದ್ರರು, ಆಮೇಲೆ ಹಂಸ, ಕಪಿಲ ವಾಸುದೇವ, ಇಂಥ ಬೇರೆ ಬೇರೆ ರೂಪಗಳು ಮುಂದೆ ಹೇಳ್ತಾರೆ ಭಾಗವತದಲ್ಲೇ. ಸುಮಾರು 40-50 ಭಗವಂತನ ರೂಪಗಳ ಚಿಂತನೆ ಪುರಾಣಗಳಲ್ಲಿ ಸಿಗುತ್ತೆ ನಮಗೆ. ಅದರಲ್ಲಿ 24 10 ಬಿಟ್ಟರೆ ಬಹಳ ಮುಖ್ಯವಾಗಿ 24, ಯಾಕೆಂದರೆ ಇದು ಈ ಗುಟ್ಟು ಇರುವುದೆಲ್ಲಿ ಅಂದರೆ ಗಾಯತ್ರಿಯಲ್ಲಿ. ಗಾಯತ್ರಿಯಲ್ಲಿ 24 ಅಕ್ಷರಗಳಿವೆ, 10 ಪದಗಳಿವೆ. ಆ 10 ಶಬ್ದಗಳು 10 ಅವತಾರಗಳನ್ನು ಹೇಳ್ತವೆ, 24 ಅಕ್ಷರಗಳು 24 ಅವತಾರಗಳನ್ನು ಹೇಳ್ತವೆ. ಈ 24 ಅವತಾರಗಳು ಅಂದರೆ ಒಂದು ಭಾಗವತದಲ್ಲಿ 3ನೇ ಅಧ್ಯಾಯ ಪ್ರಥಮ ಸ್ಕಂಧದಲ್ಲಿ ಬಂದಂಥ ಭಗವಂತನ 24 ವಿಶಿಷ್ಟ ರೂಪಗಳು. ಮತ್ತೊಂದು 24 ಕೇಶವಾದಿ, ಕೇಶವನಿಂದ ಕೃಷ್ಣನವರಿಗೆ ಕೇಶವಾದಿ ದ್ವಾದಶ ಮೂರ್ತಿ, ಸಂಕರ್ಷಣಾದಿ ದ್ವಾದಶ ಮೂರ್ತಿಗಳು, ಈ 24 ರೂಪಗಳನ್ನು ಗಾಯತ್ರಿ ಹೇಳುತ್ತೆ. ಆಮೇಲೆ ಪ್ರಪಂಚದಲ್ಲಿ ಇರುವುದು ಒಟ್ಟು 24 ತತ್ವ, ಆ 24 ತತ್ವವನ್ನು ಗಾಯತ್ರಿ ಹೇಳುತ್ತೆ 24 ಅಕ್ಷರಗಳಲ್ಲಿ. ಅಂದರೆ ನೀವು ಗಾಯತ್ರಿಯಲ್ಲಿ ಹೇಳದೇ ಇದ್ದ ಒಂದು ಹೊಸ ಸಂಗತಿಯನ್ನು ಇನ್ನೊಂದು ಮಂತ್ರದಲ್ಲಿ ಹೇಳುವುದು ಸಾಧ್ಯವಿಲ್ಲ, ಇನ್ನೊಂದು ವಾಕ್ಯದಲ್ಲಿ ಹೇಳುವುದು ಸಾಧ್ಯವಿಲ್ಲ. ಇಟ್ ಈಸ್ ಆಲ್ ಇನ್ಕ್ಲೂಸಿವ್. 24 ತತ್ವಗಳನ್ನು ಹೇಳುತ್ತೆ, 24 ತತ್ವಗಳನ್ನು ನಿಯಮಿಸ್ತಕ್ಕಂತಹ ಭಗವಂತನ 24 ರೂಪಗಳನ್ನು ಹೇಳುತ್ತೆ, ಭಗವಂತನ 10 ಅವತಾರಗಳನ್ನು ಹೇಳುತ್ತೆ, ಇನ್ನೂ ಅನೇಕ ವಿಷಯಗಳಿರುತ್ತೆ. ಹೋಗಲಿ, ಸ್ಥೂಲವಾಗಿ ನಾನು ಹೇಳಿದ್ದು ಈ 24 ತತ್ವಗಳು ಯಾವುದು ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಚತುರ್ಭಿಃ ಪಂಚಭಿಃ ಬ್ರಹ್ಮನ್ನು, ಚತುರ್ಭಿಃ ಪಂಚಭಿಃ ಪಂಚಭಿ ಬ್ರಹ್ಮನ್ನು, ಚತುರ್ಭಿಃ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ. ಪ್ರಕೃತಿ ನಿರ್ಮಿತವಾದ ಪ್ರಪಂಚವನ್ನು 24 ವಿಧವಾಗಿ ವಿಭಾಗಿಸಿ ಹೇಳಿದರು ಪ್ರಾಚೀನರು. ಒಂದು ಪಂಚಭೂತಗಳು, ಗೊತ್ತು ನಮಗೆ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ. ಆ ಪಂಚಭೂತಗಳಲ್ಲಿ ನಾವು ಅನುಭವಿಸುವಂಥ 5 ವಿಷಯಗಳು
ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದು ಪಂಚಭೂತಗಳಲ್ಲಿ ಇರತಕ್ಕಂಥ ಪಂಚಗುಣಗಳು. ಇವು ನಮ್ಮ ಪಂಚೇಂದ್ರಿಯಗಳಿಂದ ಗ್ರಹಿಸುವಂಥವುಗಳು. ಶಬ್ದ ಕಿವಿಯಿಂದ, ಸ್ಪರ್ಶ ತ್ವಕ್ಕಿನಿಂದ, ರೂಪ ಕಣ್ಣಿನಿಂದ, ರಸ ನಾಲಿಗೆಯಿಂದ, ಗಂಧ ಮೂಗಿನಿಂದ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಇಡೀ ಪ್ರಪಂಚದಲ್ಲಿರೋದು ಪಂಚಭೂತಗಳದ್ದೇ ವಿಕಾರ. ಅದಲ್ಲದ ಒಂದು ವಸ್ತು ಯಾವುದೂ ಇಲ್ಲ. ಅದರಲ್ಲೂ ಮೂಲಭೂತವಾಗಿ ಮಣ್ಣು ನೀರು ಬೆಂಕಿ. ಯಾವ ವಸ್ತು ತೆಗೆದುಕೊಂಡ್ರು ತ್ರಿವೃತ್ಕರಣ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮೂರು ವಸ್ತುಗಳಿಂದ ಒಂದು ವಸ್ತು ನಿರ್ಮಾಣ ಆಗುತ್ತೆ. ಇವಾಗ ಗದ್ದೆಯಲ್ಲಿ ಬಿತ್ತನೆ ಮಾಡ್ತೇವೆ, ಅದು ಮಣ್ಣಿಗೆ ಸೇರಿತು, ಅದಕ್ಕೆ ಮಳೆ ನೀರು ಅಥವಾ ನಮ್ಮ ನೀರು ಹೋಯ್ತೇವೆ, ನೀರು ಸೇರಿತು, ಸೂರ್ಯನ ಶಾಖ ತಾಗಿತು, ಮಣ್ಣು ನೀರು ಬೆಂಕಿ ಒಟ್ಟಾಗಿ ಅದು ಗಿಡ ಆಗಿ ತೆನೆ ಬಿಟ್ಟಿತು. ಆದರೆ ಆ ತೆನೆಯಲ್ಲಿ ಇರತಕ್ಕಂಥ ಅಂಶ ಮಣ್ಣು ನೀರು ಬೆಂಕಿ, ಮೂರೇ, ಇನ್ಯಾವುದೂ ಇಲ್ಲ. ಆ ತೆನೆಯನ್ನು ಮನೆಗೆ ತಂದೆವು, ತೆನೆ ಬಿಟ್ಟದ್ದು ಅದರ ಸಿಪ್ಪೆ ತೆಗೆದೆವು. ಮುಂಚೆ ಸಿಪ್ಪೆ ಮಾತ್ರ ತೆಗೀತಿದ್ರು, ಈಗ ಅದರಲ್ಲಿ ಸಿಪ್ಪೆ ಪೂರ್ತಿ ತೆಗೆದು ಬಿಡ್ತಾರೆ. ಈಗ ಪಾಲಿಶ್ಡ್ ರೈಸ್ ಅಂತೊಂದು ಹೊಸ ರೋಗ ಪ್ರಾರಂಭ ಆಗಿದೆ ಈಗ. ಅದು ಮಿಲ್ಲಿನವರು ಅದು ಪಾಲಿಶ್ಡ್ ಅಂದರೆ ಅದರಲ್ಲಿರುವ ಆರೋಗ್ಯಕಾರಕವಾದ ಎಲ್ಲ ಅಂಶಗಳನ್ನು ಪಾಲಿಶ್ ಮಾಡಿ ತೆಗೆದು ಬಿಡ್ತಾರೆ. ಆಮೇಲೆ ನೀವು ತಿನ್ನೋ ನಿಜವಾಗಿ ಅಕ್ಕಿ ಅಲ್ಲ, ಮಣ್ಣೆ ಅದು. ಪಾಲಿಶ್ ಮಾಡಿ ತೆಗೆದ ಹಿಂದೆ ಅನ್ಪಾಲಿಶ್ಡ್ ರೈಸ್. ನನ್ನ ನೋವು ನಿಮ್ಮ ಮುಂದೆ ತೋಡಿಕೊಳ್ಳುತ್ತಾ ಇದ್ದೆ. ನಾನು ಬೆಂಗಳೂರಿಗೆ ಬಂದಾಗ ನಾನು ಎಲ್ಲಿ ಉಳ್ಕೊಳ್ತೇನೆ ಹೇಳ್ತೇನೆ, ದಯವಿಟ್ಟು ಅನ್ಪಾಲಿಶ್ಡ್ ರೈಸ್ ತಂದು ಅನ್ನ ಮಾಡಿ ಹಾಕಿ ನನಗೆ. ಯಾಕೆಂದರೆ ಪಾಲಿಶ್ಡ್ ರೈಸ್ ತಿನ್ನೋದು ಒಂದೇ, ಮಣ್ಣು ತಿನ್ನೋದು ಒಂದೇ, ಅದರಲ್ಲಿ ಟೇಸ್ಟು ಇಲ್ಲ, ವಿಟಮಿನ್ಸು ಇಲ್ಲ, ಆದರೆ ಕಣ್ಣಿಗೆ ಬಣ್ಣ ಹೊಡೆಯುತ್ತೆ. ಈ ಬಣ್ಣದ ಮರಳರು ಪೇಟೆಯವರು. ಅದಕ್ಕೆ ಅಂಗಡಿಯವರು ಏನು ಹೇಳ್ತಾರೆ ಅಂದರೆ, ಕೆಲವು ಸರ್ತಿ ಕೊಟ್ಟರು ಕೆಲವು ಅಂಗಡಿಯವರು, ಹೇಳ್ತಾರೆ ಇಲ್ಲ ಸ್ವಾಮಿ ಯಾರು ತೊಗೊಳ್ಳಲ್ಲ, ನಿಮಗೋಸ್ಕರ ತರಲಿಕ್ಕಾಗತ್ತಾ, ನಮ್ಮ ಪಾಲಿಶ್ಡ್ ಸಿಗೋಲ್ಲ ಅಂತಾರೆ ಬೆಂಗಳೂರಿನಲ್ಲಿ ಅನ್ಪಾಲಿಶ್ಡ್ ರೈಸ್. ಯಾಕೆಂದರೆ ನಾವು ತಂದಿಟ್ಟರೆ ತೊಗೊಳ್ಳೋರಲ್ಲ, ನೀವು ಮಾತ್ರ ಗಿರಾಕಿಗಳು. ನಮ್ಮ ಅವಸ್ಥೆ ನೋಡಿ, ಆರೋಗ್ಯಕರವಾದದ್ದು ಯಾವುದನ್ನೂ ನಾವು ತಿನ್ನೋದಂಥ ದೀಕ್ಷೆ ತೊಟ್ಟು ಬಿಟ್ಟಿದ್ದೇವೆ ನಾಗರಿಕ ಜೀವನದಲ್ಲಿ. ಅಲೆಕ್ಸಿಸ್ ಕಾರೆಲ್ ಒಂದು ಕಡೆ ಒಂದು ಮಾತು ಹೇಳ್ತಾನೆ ಮ್ಯಾಂದಿ ಅನ್ನೋನಲ್ಲಿ, ಏನು ಅಂದರೆ ಈ ಪೇಟೆಯ ಜನ ಪಾಲಿಶ್ಡ್ ರೈಸ್ ತಿಂತಾರೆ, ಅದರ ತೌಡನ್ನು ಮಾತ್ರ ಮಾಡಿ ನಾವು ಮಾರ್ತೇವೆ, ದುಡ್ಡು ಕೊಟ್ಟು ತಿಂತಾರೆ ಅಂತ. ನಿಜವಾಗಿ ತೌಡು ಸಮೇತ ಅನ್ನ ತಿಂದಿದ್ದರೆ ಮಾತ್ರ ತಿನ್ನುವ ಅಗತ್ಯ ಇರಲಿಲ್ಲ. ಅದನ್ನು ವಿಟಮಿನ್ ಪಿಲ್ಸ್ ಅಂತ ಶುಗರ್ ಕೋಟೆಡ್ಡು ಬಣ್ಣದ ಮಾತ್ರೆಗಳಾಗಿ ಮಾರ್ತೇವೆ, ಅದನ್ನು ನಾಗರಿಕತೆ ಅಂತ ತಿಂತಾರೆ ಈ ಜನ. ನನಗೆ ಈ ಸೋ ಕಾಲ್ಡ್ ಸಿವಿಲೈಸೇಷನ್ ನೋಡಿದರೆ ನಗು ಬರುತ್ತೆ ಅಂತ ಹೇಳ್ತಾನೆ ಅವ. ಯಾಕೆಂದರೆ ಆರೋಗ್ಯಕರವಾದನ್ನೆಲ್ಲ ಮಿಲ್ ಪಾಲಿಶ್ ಮಾಡಿ ತೆಗೆದುಬಿಡೋದು. ಇದು ಒಂದೆರಡು ಸಂಗತಿ ಅಲ್ಲ, ವಿಚಿತ್ರ, ನಮ್ಮ ಇಡೀ ಹ್ಯಾಬಿಟ್ ಆಗಿದೆ. ಬಾಳೆ ದೇವರು ದೊಡ್ಡ ಕಿಡಿಗೇಡಿ ನೋಡಿ. ಬಾಳೆಹಣ್ಣಿನಲ್ಲಿ ಹಣ್ಣಿನಲ್ಲಿರೋದಕ್ಕಿಂತ ಹೆಚ್ಚು ವಿಟಮಿನ್ಸ್ ಇರೋದು ಸಿಪ್ಪೆಯಲ್ಲಿ. ಅದನ್ನು ತೆಗೆದು ರಸ್ತೆ ಬಿಸಾಡ್ತೇವೆ, ನಾಯಿ ದನ ಯಾವುದೋ ಕತ್ತೆ ತಿನ್ನುತ್ತೆ, ನಾವು ಒಳಗಿನ ತಿರುಳು ತಿಂತೇವೆ. ದೇವರು ಇಷ್ಟು ಎಚ್ಚರ ವಹಿಸಿದ, ತಿರುಳಿಗಿಂತ ಹೆಚ್ಚು ಅದರ ಸಿಪ್ಪೆಯಲ್ಲಿ ವಿಟಮಿನ್ಸ್ ಹಾಕಿದ. ನಿಮ್ಮ ಕಿತ್ತಳೆ ಹಣ್ಣು ಎಷ್ಟು ಆರೋಗ್ಯಕಾರಕೋ ಅದಕ್ಕಿಂತ ಅದರ ಸಿಪ್ಪೆ ಆರೋಗ್ಯಕಾರಕ. ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನೀವು ಪದಾರ್ಥ ಮಾಡಿ ಊಟ ಮಾಡಿದರೆ ತುಂಬ ಆರೋಗ್ಯ ವೃದ್ಧಿ ಆಗ್ಬೋದು. ಆದರೆ ಎಲ್ಲರೂ ಬಿಸಾಡ್ತಾರೆ ಹೊರಗೆ. ಯಾವುದು ಆರೋಗ್ಯಕಾರಕವೋ ಅದನ್ನು ತೆಗೆದು ಬಿಸಾಡೋದು. ಇದರಲ್ಲಿ ಇರತಕ್ಕಂಥ ತೌಡಿನಲ್ಲೇ ಇರೋದು ವಿಟಮಿನ್ಸ್ ಅಕ್ಕಿಯಲ್ಲಿ, ಅದನ್ನು ಪೂರ್ತಿ ಪಾಲಿಶ್ಡ್ ಮಾಡಿ ಬಿಸಾಡಿಬಿಡೋದು. ಈ ಪಾಲಿಶ್ಡ್ ರೈಸು ಅದು ಬಣ್ಣ, ಕಣ್ಣಿಗೆ ಬಣ್ಣ ಬೇಕು ನಮಗೆ, ಅದನ್ನು ತಿನ್ನೋದು. ಇದು ಹಾಗೆ ನಾವು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಅಕ್ಕಿ ಭತ್ತ ತೆಗೆದೆವು, ಅಕ್ಕಿ ಉಳಿಯಿತು. ಅಕ್ಕಿ ಅಂದರೆ ಅದು ಮಣ್ಣೆ, ಯಾಕೆಂದರೆ ಮಣ್ಣು ನೀರು ಬೆಂಕಿ ಸೇರಿ ಆದ ಮಣ್ಣೆ ಅದು. ಅಕ್ಕಿ ಅನ್ನೋದೊಂದು ಮಣ್ಣು. ನಾವು ಎಷ್ಟೋ ಜನ ಮುದುಕರು ಒಂದು ಮಾತು ಹೇಳ್ತಾರೆ ಮಕ್ಕಳನ್ನು ಬೈಯುವ, ನೀನೇನು ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ಅನ್ನ ತಿನ್ನೋರು ಮಣ್ಣೆ ತಿನ್ನೋದಲ್ಲ ಸ್ವಾಮಿ, ಅಷ್ಟು ಬುದ್ಧಿ ಇಲ್ಲ ಬೈಯುವವರಿಗೆ. ಅನ್ನವೂ ಮಣ್ಣೆ, ಅನ್ನ ಅಕ್ಕಿ, ಅಕ್ಕಿಯನ್ನು ಪಾತ್ರೆಗೆ ಹಾಕಿದೆವು, ಅದಕ್ಕೆ ನೀರು ಹಾಕಿದೆವು, ಅಡಿಯಲ್ಲಿ ಬೆಂಕಿ ಹಾಕಿದೆವು, ಮಣ್ಣು ನೀರು ಬೆಂಕಿ ಒಟ್ಟಾಯಿತು, ಅನ್ನ ಆಯಿತು. ಸೊ ಯಾವುದೇ ಒಂದು ತಗೊಂಡ್ರೆ ಮಣ್ಣು ನೀರು ಬೆಂಕಿ ಈ ಮೂರರ ಮಿಶ್ರಣ. ಪ್ರಪಂಚದಲ್ಲಿ ಅದು ಬಿಟ್ಟು ಬೇರೆ ಇಲ್ಲ. ತ್ರಿಪುಟಿ ತ್ರಿವೃತ್ಕರಣ ಅಂತ ಶಾಸ್ತ್ರಕಾರರು ಹೇಳಿದರು. ಆದರೆ ಆ ಮೂರರ ಮಿಶ್ರಣ ಆಗಿ ಅದು ಬೆಳೀಬೇಕು ಆಗಿದ್ದರೆ ಗಾಳಿ ಬೇಕು, ಆಕಾಶ ಬೇಕು, ಅದು ಅವಕಾಶಪ್ರದ ಅಷ್ಟೇ. ಹಾಗಾಗಿ ಪಂಚಭೂತಗಳೇ ಪ್ರಪಂಚದಲ್ಲಿರೋದು, ಅದು ಬಿಟ್ಟು ಏನೂ ಇಲ್ಲ. ಪ್ರಪಂಚ ಅಂದರೆ ಏನು? ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಈ ಪಂಚ. ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಪಂಚ. ಐದು ಜ್ಞಾನೇಂದ್ರಿಯ ಪಂಚ, ಐದು ಕರ್ಮೇಂದ್ರಿಯ ಪಂಚ, ಐದು ಅಂತಃಕರಣ. ಈ ಪಂಚ 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 ಸೇರಿ ಪ್ರಪಂಚ ಆಯ್ತು. ಪಂಚಗಳ ಪ್ರಪಂಚ, ಪಂಚಗಳ ಸರ್ಮಾಲೆ. ಸೊ ಐದು ಪಂಚಭೂತಗಳು ಅಂದರೆ ಪ್ರಪಂಚ. ಅದರಲ್ಲಿ ಐದು ಕ್ವಾಲಿಟೀಸ್ ಇವೆ,
ಆಕಾಶದಲ್ಲಿ ಶಬ್ದ ಇದೆ, ಗಾಳಿಯಲ್ಲಿ ಸ್ಪರ್ಶ ಇದೆ, ಬೆಂಕಿಯಲ್ಲಿ ರೂಪ ಇದೆ, ನೀರಿನಲ್ಲಿ ರಸ ಇದೆ, ಮಣ್ಣಿನಲ್ಲಿ ಗಂಧ ಇದೆ. ಪಂಚ ಗುಣಗಳು ಇದೇ ಪಂಚ ಗುಣಗಳು ಪಂಚಭೂತಗಳು. ಈ ಪಂಚಗುಣಗಳನ್ನೇ ವಿಷಯಗಳು ಅಂತ ಹೇಳ್ತಾರೆ ಅಥವಾ ತನ್ಮಾತ್ರೆಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದನ್ನು ಗ್ರಹಿಸಲಿಕ್ಕೆ ಐದು ಇಂದ್ರಿಯಗಳು, ಅದು ಹೇಳಿದೆ ನಾನು, ಕಣ್ಣು, ಕಿವಿ, ಮೂಗು, ಬಾಯಿ, ಆಮೇಲೆ ತೊಗಲು, ತ್ವಕ್. ಆಮೇಲೆ ಕರ್ಮೇಂದ್ರಿಯಗಳು ಐದು, ಕ್ರಿಯೆ ಇದು ಜ್ಞಾನದ ಐದು ಇಂದ್ರಿಯಗಳು. ಅರಿಯುವುದಕ್ಕೆ ಐದು, ಮಾಡುವುದಕ್ಕೆ ಐದು ಇಂದ್ರಿಯ. ಒಂದು ಬಾಯಿ, ತಿನ್ನುವ ಬಾಯಿ ಬೇರೆ, ಮಾತಾಡುವ ಬಾಯಿ. ಅಂದರೆ ಒಂದು ಒಳಕ್ಕೆ ಕಳಿಸೋದು, ಒಂದು ಹೊರಗೆ ಕಳಿಸೋದು. ಅಂದರೆ ಜ್ಞಾನೇಂದ್ರಿಯ ರಸ ಟೇಸ್ಟು ಅದರ ಅನುಭವವನ್ನು ಒಳಗೆ ಕಳಿಸ್ತದೆ, ವಾಗೀಂದ್ರಿಯ ನಾವು ತಿಳ್ಕೊಂಡದನ್ನು ಹೊರಗೆ ಕಳಿಸ್ತದೆ ಇನ್ನೊಬ್ಬನಿಗೆ. ಸೊ ಒಂದು ಒಳಗೆ ಕಳಿಸುವಂಥದ್ದು, ಒಂದು ಹೊರಗೆ ಕಳಿಸುವಂಥದ್ದು. ಬಾಯಿ ಅಂದರೆ ಮಾತನಾಡುವ ವಾಗೀಂದ್ರಿಯ, ಅದು ಒಂದು ಕರ್ಮೇಂದ್ರಿಯ. ಆಮೇಲೆ ಕೈ, ಅದು ಹೇಗೂ ಕರ್ಮೇಂದ್ರಿಯವೇ ತಾನೆ. ಆಮೇಲೆ ಕಾಲು, ಕರ್ಮೇಂದ್ರಿಯ. ಆಮೇಲೆ ಮಲಮೂತ್ರ ವಿಸರ್ಜನೆಗೆ ಎರಡು ಇಂದ್ರಿಯಗಳು, ಇದು ಐದು ಕರ್ಮೇಂದ್ರಿಯಗಳು. ಸೊ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಹತ್ತಾಯಿತು. ಪಂಚಭೂತಗಳು, ಪಂಚ ವಿಷಯಗಳು, ಹತ್ತು, ಹತ್ತು ಹತ್ತು ಇಪ್ಪತ್ತಾಯಿತು. ಇದನ್ನು ಗ್ರಹಣ ಮಾಡಲಿಕ್ಕೆ ಒಳಗಿನಿಂದ ನಾಲ್ಕು ಫ್ಯಾಕಲ್ಟಿಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚಿತ್ತ ಅನ್ನುವುದನ್ನೇ ಇನ್ನೂ ವಿಸ್ತಾರವಾಗಿ ತಗೊಂಡು ಚೇತನ ಅಂತ ಐದು ಮಾಡ್ತಾರೆ. ಆದರೆ ಚೇತನ ಅನ್ನೋದು ಚಿತ್ತದ್ದೇ ವಿಸ್ತಾರ. ಆದ್ದರಿಂದ ನೀವು ನಾಲ್ಕೇ ತಗೊಂಡ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇದು ಒಳಗಿನಿಂದ ಇರತಕ್ಕ ನಾಲ್ಕು ಅಂತಃಕರಣ ಅಂತೇವೆ ಇದನ್ನು. ಯಾಕೆಂದರೆ ಒಂದು ವಿಷಯವನ್ನು ಮೊದಲು ಗ್ರಹಣ ಮಾಡುವಂಥದ್ದು ಮನಸ್ಸು, ಗ್ರಹಣ ಮಾಡಿದ್ದನ್ನು ನಿರ್ಧಾರ ಮಾಡುವುದು. ಯಾಕೆಂದರೆ ಮನಸ್ಸು ಗ್ರಹಣ ಮಾಡುತ್ತೆ. ಅಂಗಡಿಯಲ್ಲಿ ಹೋದ ತಕ್ಷಣ ಪೆಪ್ಪರ್ಮಿಂಟು, ಮಕ್ಕಳಿಗೆ ಪೆಪ್ಪರ್ಮಿಂಟು ನೋಡ್ತಾವೆ, ಒಂದು ಒಂದು ಎಂಟು ಹತ್ತು ಬಗೆಯ ಪೆಪ್ಪರ್ಮಿಂಟು ಇಟ್ಟಿರ್ತಾರೆ. ಮನಸ್ಸು ಅದನ್ನು ನೋಡುತ್ತೆ, ಬೇಕು ಅಂತ ಆಸೆ ಪಡುತ್ತೆ. ಏ ಆ ಹತ್ತರಲ್ಲಿ ಯಾವುದು ನಿರ್ಣಯ ಮಾಡಿ ಹೇಳೋ, ಅದು ಗೊತ್ತಿಲ್ಲ, ಹತ್ತು ಬೇಕು ಅಂತವೆ ಅವು. ಸೊ ಆವಾಗ ಮನಸ್ಸು ಮಾತ್ರ ಇದ್ದರೆ ಆ ಹತ್ತರಲ್ಲಿ ಯಾವುದು ಬೇಕು ಅಂತ ಗೊತ್ತಾಗೋಲ್ಲ. ಸೀರೆ ಅಂಗಡಿ ಹೋಗಿ ಅಂಗಡಿಯವರು ಒಂದು ಐವತ್ತು ಸೀರೆ ಬಿಡಿಸಿಡ್ತಾರೆ, ಅದು ಐವತ್ತು ಬೇಕು ಅನಿಸುತ್ತೆ, ಅದು ನಾವು ಯಾವುದೋ ಒಂದು ತಗೋಬೇಕು. ಅದನ್ನು ತೀರ್ಮಾನ ಮಾಡೋದು ಯಾರು, ಅದು ಬುದ್ಧಿ. ನಾವು ಬೈತೇವಲ್ಲ ಮಕ್ಕಳಿಗೆ, ನಿನ್ನ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅಂದರೆ ಮನಸ್ಸಿದೆ ಬೇಕು ಅಂತ, ಆದರೆ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಬುದ್ಧಿ ಇಲ್ಲ. ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗು ಅಂತ ಹೇಳಿದರೆ ಹೋಗೋಲ್ಲ ಅಂತಾವೆ, ಬುದ್ಧಿ ಇಲ್ಲ ಅಂತೇವೆ ನಾವು. ಅಂದರೆ ಅವುಗಳಿಗೆ ಶಾಲೆಗೆ ಹೋಗಬಾರ್ದು ಅನ್ನೋ ಮನಸ್ಸಿದೆ, ಆದರೆ ಹೋಗಬೇಕು ಅನ್ನೋ ಬುದ್ಧಿ ಇಲ್ಲ. ಬುದ್ಧಿ ಅನ್ನೋದು ಡಿಸೈಡಿಂಗ್ ಫ್ಯಾಕ್ಟರ್. ಮಕ್ಕಳಿಗೆ ಇಲ್ಲ ಅಂತ ಹೇಳ್ತೇವೆ, ಬಹಳ ಜನ ದೊಡ್ಡವರಿಗೂ ಇಲ್ಲ. ಆದರೆ ಅದು ಮಕ್ಕಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅನ್ನೋದು ಕನಿಷ್ಠ ಗೊತ್ತಿದೆ ಮಕ್ಕಳಿಗೆ. ದೊಡ್ಡವರಿಗೆ ಬಹಳ ಜನಕ್ಕೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಂಥ ದೊಡ್ಡವರು ಬಹಳ ಇದ್ದಾರೆ. ಅದು ಏನು ಮಾಡೋದಪ್ಪ, ಇರ್ತಾರೆ. ಮನಸ್ಸು ಬುದ್ಧಿ ಎರಡೇ ಸಾಕಾಗೋಲ್ಲ. ಮತ್ತು ನನಗೆ ಬೇಕು, ನಾನು ನೋಡಿದೆ, ಇದು ನಾನು ನನಗೆ, ಅದಕ್ಕೆ ನನ್ನ ಅನುಭವಕ್ಕೂ ನನಗೂ ಇರುವ ರಿಲೇಷನ್ಶಿಪ್ಪು, ಅದನ್ನು ಗ್ರಹಣ ಮಾಡುವಂಥದ್ದು ಅಹಂಕಾರ. ಅಹಂಕಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಅವನಿಗೆ ಭಾರಿ ಅಹಂಕಾರ ಅಂತ, ಅದಲ್ಲ. ಅವೇರ್ನೆಸ್ ಆರ್ ರಿಲೇಷನ್ಶಿಪ್ ಅಂದರೆ ಆಫ್ ದ ಸೆಲ್ಫ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ನಾನು ಪ್ರಪಂಚದ ಜೊತೆಗೆ ನನ್ನ ಸಂಬಂಧವನ್ನು ಯೋಚಿಸ್ತೇನಲ್ಲ, ನಾನು ನೋಡಿದೆ, ನಾನು ಮಾಡಿದೆ, ನನ್ನ ಮನೆ, ನನ್ನ ತಂದೆ, ನನ್ನ ತಾಯಿ, ಈ ನನಗೂ ಹೊರಗಿನ ವಸ್ತುವಿಗೆ ಇರುವ ಸಂಬಂಧವನ್ನು ಗ್ರಹಿಸುವಂತಹ ಒಂದು ಒಳಗಿನ ಫ್ಯಾಕಲ್ಟಿ ಇದೆ, ಅದಕ್ಕೆ ಅಹಂಕಾರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಇದೆಲ್ಲ ಆಯಿತು. ಇವತ್ತು ನಾವು ಉಪನ್ಯಾಸ ಕೇಳ್ತೇವೆ. ಮನೆಗೆ ಹೋದ್ಮೇಲೆ ಯಾರೋ ಕೇಳ್ತಾರೆ, ಉಪನ್ಯಾಸ ಆಗಿತ್ತು, ಏ ಚೆನ್ನಾಗಿತ್ತು, ಏನು ಹೇಳ್ರಿ. ಏ ಅದೆಲ್ಲ ನೆನಪಾಗೋದಿಲ್ಲ, ನಾಳೆ ಬನ್ನಿ, ಬೇಕಾದ್ರೆ ನೀವೇ ಬನ್ನಿ ಉಪನ್ಯಾಸಕ್ಕೆ. ಅದೆಲ್ಲ ನಾವು ಹೊರಗೆ ಬಂದಾಗ ಅದನ್ನು ಎಲ್ಲ ಅಲ್ಲೇ ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೇವೆ. ಈಗ ಹೊರಗೆ ಬಂದ ಮೇಲೆ ಕೇಳಿದರೆ ಹಾಗೆ ಗೊತ್ತಿರಬೇಕು. ಹಾಗಾದರೆ ನಾವು ಬೆಳೆಯೋದು ಕೇಳುವುದರಿಂದ ಅಲ್ಲ, ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುವುದರಿಂದ. ಸ್ಮರಣ ಶಕ್ತಿ ಒಂದು ಇಲ್ಲದೇ ಇದ್ದರೆ ನಮಗೆ ಎಲ್ಲ ಜ್ಞಾನವು ವರ್ತಮಾನ ಮಾತ್ರ, ಅದಕ್ಕೆ ಪಾಸ್ಟ್ ಟೆನ್ಸೇ ಇಲ್ಲ. ಹಾಗಾದ್ರೆ ನಾವು ಜ್ಞಾನ ಬೆಳೀತಲೇ ಇರಲಿಲ್ಲ. ನಾವು ಬೆಳೆಯೋದೇ ನಿನ್ನೆ ನೋಡಿದ್ದನ್ನು, ನಿನ್ನೆ ಕೇಳಿದ್ದನ್ನು ನೆನಪಿಟ್ಟುಕೊಂಡು ಅದರಿಂದ ನಮ್ಮನ್ನು ಇವತ್ತು ತಿದ್ದಿಕೊಂಡು. ಹಾಗಾಗಿ ಸ್ಮರಣ ಶಕ್ತಿ ಬಹಳ ಮುಖ್ಯವಾಗುತ್ತೆ. ಅದು ಒಳಗಿನಿಂದ ನೆನಪಿಟ್ಟುಕೊಳ್ಳುವ ಒಂದು ಫ್ಯಾಕಲ್ಟಿ ಇದೆ, ಮೆಮೊರಿ ಶೆಲ್. ಅದಕ್ಕೆ ಸಂಸ್ಕೃತದಲ್ಲಿ ಚಿತ್ತ ಅಂತ ಹೇಳ್ತಾರೆ. ಈ ಚಿತ್ತವನ್ನೇ ಇನ್ನೊಂದು ವಿವಾಹ ಮಾಡ್ತಾರೆ, ಚೇತನ ಅಂತ. ಅಂದರೆ ಈಗ ನಿಮಗೆ ನಿನ್ನೆದು ನೆನಪಿರುತ್ತೆ, ಮೊನ್ನೆದು ನೆನಪಿರುತ್ತೆ, ಈ ಒಂದು ವರ್ಷ ಹಿಂದಿದ್ದು. ಚಿಕ್ಕಂದಿನಿಂದ ನೀವು 2-3 ವರ್ಷ ಮಗುವಾಗಿದ್ದಾಗದ್ದು ಕೆಲವು ಘಟನೆ ನೆನಪಿರಬಹುದು, ಆದರೆ ಕೆಲವು ನೆನಪಾಗೋದಿಲ್ಲ. ಬಾಲ್ಯದಲ್ಲಿ ನೀವು 2 ವರ್ಷ ವಯಸ್ಸಿನಲ್ಲಿ ಏನು ಮಾಡ್ತಾಯಿದ್ದೀನಿ ಯಾರಿಗೆ ಗೊತ್ತಿದೆ, ಅದೆಲ್ಲ ಗೊತ್ತಿಲ್ಲ.
ಯಾಕೆಂದರೆ ನಮ್ಮ ಸ್ಮರಣಶಕ್ತಿ ವಿಸ್ತಾರಗೊಂಡಾಗ ಅದು ಚೇತನ ಆಗುತ್ತೆ. ಚೇತನ ಅನ್ನೋದು ಆಲ್ಮೋಸ್ಟ್ ಸ್ವಿಚ್ ಆಫ್ ಆಗಿರುತ್ತೆ. ಅದು ಆನ್ ಆದರೆ ನೀವು ಬಾಲ್ಯದಲ್ಲಿ ಏನಾಗಿದ್ದೀರಿ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆಮೇಲೆ ಪ್ರಶ್ನೆ ಕೇಳಿ, ನೀವು ಬಾಲ್ಯದಲ್ಲಿ ಮಗುವಾಗಿ ಹುಟ್ಟು ಮುಂಚೆ ತಾಯಿ ಹೊಟ್ಟೆಯಲ್ಲಿ ಹೇಗಿದ್ದಿರಿ ಅದೂ ನೆನಪಿರಬೇಕು. ತಾಯಿ ಹೊಟ್ಟೆಗೆ ಪ್ರವೇಶ ಮಾಡುವ ಮುಂಚೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿರಿ ಅದೂ ನೆನಪಾಗಬೇಕು. ಅದಕ್ಕೆ ಚೇತನ ಅನ್ನೋದು. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ. ಅದು ಚಿತ್ತದ ವಿಸ್ತಾರ. ಅದು ಸಾಮಾನ್ಯವಾಗಿ ಯಾರಲ್ಲಿಯೂ ಕೆಲಸ ಮಾಡೋಲ್ಲ. ಅದನ್ನು ಪ್ರತ್ಯೇಕ ಶಾಸ್ತ್ರಕಾರ ಪರಿಗಣಿಸುವುದನ್ನು ನಾಕೆ ಅಂತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕನೇದ್ದು ಎಲ್ಲೋ ವಿರಳವಾಗಿ ಅಪರೂಪವಾಗಿ ಹಿಂದಿನ ಜನ್ಮದ ಸ್ಮರಣೆ ಕೆಲವರಿಗಿರುತ್ತೆ. ಅಂಥದ್ದು ಅದು ಬಹಳ ವಿರಳ. ಅದು ಏನೋ ಒಂದು ಕಾರಣ ವಿಶೇಷದಿಂದ ಹಾಗಾಗತ್ತೆ. ಅಥವಾ ಬಹಳ ಸ್ಪಷ್ಟವಾಗಿ ಹೇಳುವುದಿದ್ದರೆ, ಒಬ್ಬ ಮನುಷ್ಯ ಮೃತನಾದ ತಕ್ಷಣ ಈ ಕಡೆ ಆಕ್ಸಿಡೆಂಟ್ನಲ್ಲಿ ಸತ್ತ ಒಬ್ಬ, ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಅಷ್ಟೇ ಅದೇ ಮೊಮೆಂಟ್ನಲ್ಲಿ ಒಬ್ಬಳಿಗೆ ಡೆಲಿವರಿ ಆಯಿತು. 9 ತಿಂಗಳು ತುಂಬಿ ಡೆಲಿವರಿ ಆಗುವಾಗ ಡೆಡ್ ಬಾಡಿಯು ಡೆಲಿವರಿ ಆಯಿತು. ಮಗು ಸತ್ತು ಹೋಯಿತು ಗರ್ಭದಲ್ಲೇ. ಆಗ ಒಂದು ಡೆಡ್ ಬಾಡಿ ರೆಡಿ ಉಂಟಲ್ಲ, ಈ ಡೆಡ್ ಸೋಲ್ ಉಂಟಲ್ಲ, ಅದಕ್ಕೆ ಎಂಟ್ರ್ ಮಾಡುತ್ತೆ. ಇಲ್ಲಿ ಸತ್ತಿದ್ದಾನೆ ಆಕ್ಸಿಡೆಂಟಲ್ಲಿ, ಅದೇ ಕ್ಷಣದಲ್ಲಿ ಅಲ್ಲಿ ಸತ್ತ ದೇಹ ಡೆಲಿವರಿ ಆಗಿದೆ. ಸೊ ಒಂದು ಖಾಲಿ ದೇಹ ಇತ್ತಲ್ಲ, ಅದನ್ನು ವೇಸ್ಟ್ ಮಾಡಬಾರ್ದು. ಈ ಜೀವಲ್ಲಿ ಎಂಟ್ರ್ ಮಾಡುತ್ತೆ ಅಲ್ಲ, ಎಂಟ್ರ್ ಮಾಡೋದು ಇದೇ ಹೋಗಿ ಸೇರುವುದಲ್ಲ, ಅದಕ್ಕೆ ಡಿವೈನ್ ಪ್ಲ್ಯಾನ್ ಇದೆ ಅಂತ ಅದರೊಳಗೆ ಪ್ರವೇಶ ಮಾಡುತ್ತೆ ಅದು. ಆಗ ಡೆತ್ ಮತ್ತು ಬರ್ತಿನ ಮಧ್ಯದಲ್ಲಿ ಗ್ಯಾಪ್ ಇಲ್ಲಲ್ಲ, ಆಗ ಹಿಂದಿನ ಜನ್ಮ ನೆನಪಿರುತ್ತೆ. ಅವನು ಎಷ್ಟೋ ಸಮಯದ ನಂತರ ಹುಟ್ಟಿದರೆ ಹಿಂದಿನದ್ದು ಯಾವುದನ್ನು ನೆನಪಿರುವುದಿಲ್ಲ. ಇದು ಪುನರ್ಜನ್ಮದ ಸ್ಮರಣೆಗೆ ಅತ್ಯಂತ ಮುಖ್ಯ ಕಾರಣಗಳಲ್ಲಿ ಇದು. ಅವನು ಸತ್ತ ತಕ್ಷಣ ಹುಟ್ಟಿದರೆ ಎಲ್ಲ ನೆನಪಿರುತ್ತೆ ಹಿಂದಿನ. ಅವನು ಹೇಳ್ತಾನೆ, ನನ್ನ ಹಿಂದೆ ಇಂಥ ಊರಲ್ಲಿದ್ದೆ, ಇಂಥವ್ರ ತಾಯಿ, ಇಂಥವ್ರ ತಂದೆ, ಎಲ್ಲ ರಿಲೇಟಿವ್ಸನ್ನು ಹೇಳ್ತಾನೆ, ಗುರುತಿಸ್ತಾನೆ, ಎಲ್ಲ ಮಾಡ್ತಾನೆ. ಇದು ನಾಲ್ಕು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಒಟ್ಟಿಗೆ 24 ಆಯಿತಾ? ಇದಿಷ್ಟೇ ಪ್ರಪಂಚ ಅಂದರೆ, ಪಿಂಡಾಂಡ ಅಂದರೂ ಇಷ್ಟೇ, ಬ್ರಹ್ಮಾಂಡ ಅಂದರೂ ಇಷ್ಟೇ. ಈ ಸಮಷ್ಟಿ 24 ತತ್ವಗಳು ಸೇರಿ ವಿಶ್ವ ಆಯಿತು, ಯೂನಿವರ್ಸ್. ಅದನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ 24 ರೂಪಗಳಿಂದ ಆ ತತ್ವಗಳಲ್ಲಿ ತುಂಬಿದ್ದಾನಲ್ಲ, ಅದೇ ಗಾಯತ್ರಿ, 24 ಅಕ್ಷರಗಳು. ಆಮೇಲೆ ಭಗವಂತನ ವಿಶಿಷ್ಟವಾದಂಥ 24 ರೂಪಗಳಿವೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ಹೀಗೆ. ಆ 24 ರೂಪಗಳನ್ನು ಗಾಯತ್ರಿ 24 ಅಕ್ಷರಗಳು ಹೇಳ್ತವೆ. ನಿಮಗೆ ಒಂದು, ನಾನು ಇಷ್ಟು ಹೇಳುವಾಗ ಕೆಲವರು ಇವತ್ತಿಗೂ ಮರೆಯದೆ ಗಾಯತ್ರಿ ಜಪ ಮಾಡುವಂಥ ಹೆಡ್ಡರು ಇವತ್ತಿಗೂ ಯಾರಾದರೂ ಇದ್ದರೆ ಡೌಟ್ ಬರ್ಬೋದು. ಅಲ್ಲರಿ, 24 ಇಲ್ಲ, 23 ಅಕ್ಷರ ಇರೋದು ಗಾಯತ್ರಿಯಲ್ಲಿ. ಯಾಕೆಂದರೆ 3 ಪಾದಗಳು, ಒಂದೊಂದು ಪಾದ 8 ಅಕ್ಷರ. ಆದರೆ ಮೊದಲನೇ ಪಾದದಲ್ಲಿ ತತ್ಸವಿತುರ್ವರೆಣ್ಯಂ ಹೇಳೇ ಇರೋದು. ಇನ್ನು 7, 8, 8 23 ಅಕ್ಷರ ಇರೋದು. ಅದಕ್ಕೆ ಭಾಗವತ 23 ರೂಪಗಳನ್ನು ಹೇಳಿದ್ದು. ಆದರೆ ವಿಷಯ ಏನು ಅಂತಂದರೆ, 24 ಅಕ್ಷರ ಗಾಯತ್ರಿ, 23 ಅಲ್ಲ. ಯಾಕೆಂದರೆ ಯಾರಾಲಾವ ಈ 4 ಅಕ್ಷರಗಳಿಗೆ ಸಂಸ್ಕೃತದಲ್ಲಿ ಕ್ಷೈಪ್ರಾಕ್ಷರಗಳು ಅಂತ ಹೆಸರು. ಯಾರಾಲಾವಗಳ ಒತ್ತಕ್ಷರ ಬಂದರೆ ಅದನ್ನು ಬಿಡಿಸಿ ಹೇಳಬೇಕು ಅಂತ. ಈಗ ನೀವು ತ್ರ್ಯಂಬಕ ಅಂತ ಶಬ್ದ ಇದೆ, ಹಾಗೆ ಹೇಳ್ತೀರಾ? ಇಲ್ಲ, ತ್ರ್ಯಂಬಕ ಅಂತ ಹೇಳ್ತೀರಿ. ಸೊ ತ್ರ್ಯಂಬಕ ಅದು ಯಾ ಯಾ ಒತ್ತಕ್ಷರ ಇದೆಯಲ್ಲ, ಅದನ್ನು ಬಿಡಿಸಿ ತ್ರ್ಯಂಬಕಂ ಯಜಾಮಹೇ ಅಂತೇವೆ. ತ್ರ್ಯಂಬಕಂ ಸಂಯಮಿನಂ ದದರ್ಶ ಅಂತಾನೆ ಕಾಳಿದಾಸ. ಸೊ ಶಬ್ದ ತ್ರ್ಯಂಬಕ ಅಲ್ಲ, ಅದು ತ್ರ್ಯಂಬಕ. ಆ ತ್ರ್ಯ ಅನ್ನುವಲ್ಲಿ ಯಾ ಅನ್ನೋದು ಕ್ಷೈಪ್ರ ಅಕ್ಷರ, ಆದ್ದರಿಂದ ಅದನ್ನು ಸ್ವಲ್ಪ ಸ್ಲೋ ಮಾಡಿ 2 ಅಕ್ಷರದ ಹಾಗೆ ಉಚ್ಚಾರ ಮಾಡಿ. ಇದು ವೇದಿಕ್ ಗ್ರಾಮರ್, ಅದರಿಂದ ತ್ರ್ಯಂಬಕಂ ಅಂತಾರೆ. ಹಾಗೆಯೇ ಇಲ್ಲಿಯೂ ಹೇಳ್ರಿ ನೋಡೋಣ. ಅವ 8 ಅಕ್ಷರ ಆಯ್ತಲ್ಲ, ತತ್ಸವಿತುರು ವರೇಣಿಯಂ, ನ್ಯಂ ಅಲ್ಲ ನಿಯಂ, 8 ಆಯ್ತಾ? ಯಾಕೆಂದರೆ ಎರಲವಾಹ ಕ್ಷೈಪ್ರಾನ್ ವ್ಯೂಹೇತ ಅಂತ. ಕ್ಷೈಪ್ರ ಅಕ್ಷರಗಳನ್ನು ಬಿಡಿಸಿ ಹೇಳು, ಎಲ್ಲಿ ಅಗತ್ಯ ಉಂಟೋ ಅಲ್ಲಿ, ಎಲ್ಲ ಕಡೆ ಅಲ್ಲ. ಯಾಕೆಂದರೆ ವರೇಣ್ಯಂ ಅನ್ನುವಲ್ಲಿ ವರೇಣ್ಯಂ ಹೇಳಿ, ಭರ್ಗೋ ದೇವಸ್ಯ ಅನ್ನುವಲ್ಲಿ ದೇವಸ್ಯ ಹೇಳಿಬಿಡಿ. ಯಾಕೆಂದರೆ ಎಲ್ಲಿ ಹೇಳುವುದರಿಂದ ಛಂದಸ್ಸಿನ ನಡೆಗೆ ಅಗತ್ಯವೋ ಅಲ್ಲಿ ಮಾತ್ರ ಸ್ಪ್ಲಿಟ್ ಮಾಡಿ ಹೇಳಬೇಕು. ಹಾಗಾದರೆ 8 ಅಕ್ಷರ ಆಯಿತು. ಆಗಲಿ, 8 ಅಕ್ಷರವನ್ನು 1-7 ಅಕ್ಷರದ ಹಾಗೆ ಹೇಳಿದ್ಯಾಕೆ ಅಂತ, ಅದಕ್ಕೂ ಕಾರಣ ಉಂಟು. ಅದರ ದೇವತೆಯರು 24 ದೇವತೆಗಳಿಂದ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತತ್ಸವಿತುರ್ವರೆಣ್ಯಂ ಅನ್ನೋದು 7-8 ಒಟ್ಟು ಮಾಡಿ ಹೇಳಿದ್ದಾರೆ. 7-8 ರೂಪಗಳು ಯಾವುದು? ತ್ರಿವಿಕ್ರಮ, ವಾಮನ, ಅದು ಒಂದೇ ಅಲ್ವ? ವಾಮನನೇ ತ್ರಿವಿಕ್ರಮ, ಅದು ಒಂದೇ ರೂಪ, ಒಂದೇ ರೂಪದ 2 ಆಸ್ಪೆಕ್ಟು. ಹಾಗೆ ಇಲ್ಲಿ ಒಂದೇ ಅಕ್ಷರ, 2 ಆಗುತ್ತೆ ಅದು. ಇದೆಲ್ಲ ಇದು ವೈದಿಕ ವಿಸ್ಮಯಗಳು.
ವೈದಿಕ ಪರಂಪರೆಯಲ್ಲಿ ಈ ವಿಸ್ಮಯವನ್ನು ಅನುಸಂಧಾನ ಮಾಡಿದವರಿಗೆ ವೇದ ಅರ್ಥ ಆಗತ್ತೆ. ಸುಮ್ಮನೆ ಲೆಕ್ಸಿಕನ್ ಮೀನಿಂಗ್ ಹೇಳೋರಿಗೆ ವೇದ ಏನೋ ತಲೆ ಬಿಡ ಹಾಕ್ತವ್ರಲ್ಲ. ಇದು ವೈದಿಕ ವಿಸ್ಮಯ, ನ್ಯೂಮರಾಲಜಿ ವೇದದಲ್ಲಿ ಆಯಿತು. 24 ರೂಪಗಳಾಯಿತು. ಆಮೇಲೆ ಮುಖ್ಯವಾಗಿ ಉಪಾಸನೆಗೆ ನಮಗೆ ಈ ಮನ್ವಂತರಕ್ಕೆ ಸಂಬಂಧಪಟ್ಟು 10 ಅವತಾರಗಳು ಅಂದರು. ಅದಕ್ಕೆ ಗಾಯತ್ರಿಯಲ್ಲಿ 10 ಶಬ್ದಗಳು, ತತ್, ಸವಿತು, ವರೇಣ್ಯಂ, ಭರ್ಗ, ದೇವಸ್ಯ, ಧೀಮಹಿ, ಧಿಯ, ಯಹ, ನಹ, ಪ್ರಚೋದಯಾತ್. ಅದು ಭಗವಂತನ ಮತ್ಸ್ಯದಿಂದ ಕಲ್ಕಿಯ ತನಕ 10 ರೂಪಗಳನ್ನು ಹೇಳುತ್ತೆ. ಅದು ಹೇಗೆ ಹೇಳುತ್ತೆ ಅನ್ನೋದನ್ನು ಪುರುಸೋತ್ತಿದ್ದಾಗ ನಾನು ಸ್ವಲ್ಪ ಮಟ್ಟಿಗೆ ಮುಂದೆ ವಿವರಿಸುವ. ಈಗ ನಾನು ಹೇಳಿ ಕೊರತು, ಮೂಲತಃ ಭಗವಂತನ 23 ರೂಪಗಳನ್ನು ಭಾಗವತ ಪ್ರಥಮ ಸ್ಕಂಧದಲ್ಲಿ ಪಟ್ಟಿ ಮಾಡುತ್ತೆ, ಭಗವಂತನ ರೂಪ ಅಂತ. ಆ 23 ರೂಪಗಳಲ್ಲಿ 4ನೇ ಅವತಾರವನ್ನು ಹೇಳುವಾಗ ಅವರು ತುರ್ಯೇ ಧರ್ಮಕಲಾ ಸರ್ಗೆ, ತುರ್ಯಂ ಧರ್ಮಕಲಾ ಸರ್ಗೆ ನರನಾರಾಯಣವು ಋಷಿ ಅಂತ ಹೇಳಿದ್ರು. ನರನಾರಾಯಣರು ಅಂತ 4ನೇ ಅವತಾರದಲ್ಲಿ 2 ರೂಪಗಳನ್ನು ಹೇಳ್ತಾರೆ. ಸೊ ಅದನ್ನು ನೀವು 2 ಪ್ರತ್ಯೇಕ ಹಿಡ್ಕೊಂಡ್ರೆ 24 ಆಯಿತು, ನರ ಮತ್ತು ನಾರಾಯಣ. ಈ 24 ರೂಪಗಳನ್ನು ಗಾಯತ್ರಿ 24 ಅಕ್ಷರಗಳು ಹೇಳ್ತವೆ. ಭಾಗವತದಲ್ಲಿ ಹೇಳಿದ ಭಗವದ್ ಅವತಾರಗಳು 24 ಯಾವುದು ಅದನ್ನು ಸಂಕ್ಷಿಪ್ತವಾಗಿ ಇವತ್ತು ನೋಡೋಣ. ಅಲ್ಲಿಂದ ಮತ್ತೆ 10ಕ್ಕೆ ಬರೋಣ. ಅದರಲ್ಲಿ 24ರಲ್ಲಿ 10 ಇದೆ, ಅದನ್ನು ಮತ್ತೆ ನಾವು ಸಾರ್ಟ್ ಮಾಡಿಕೊಂಡು ಮುಂದೆ ಹೋಗೋಣ. ಮೊಟ್ಟ ಮೊದಲು ಅವರು ಒಂದು ರೀತಿಯಿಂದ ಆರ್ಡರ್ ಪ್ರಕಾರ ಹೇಳ್ತಾರೆ. ಸೇವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ. ಮೊದಲನೇ ಅವತಾರ ಜಗತ್ತು ಸೃಷ್ಟಿಯಾಯಿತು. ಯಾವಾಗ ಇದು? ಈ ಮನ್ವಂತರದಲ್ಲಿ ಅಲ್ಲ, ಇದು 7ನೇ ಮನ್ವಂತರ. ಸ್ವಯಂಭವ ಮನ್ವಂತರ ಮೊದಲನೇ ಮನ್ವಂತರ, ಆಮೇಲೆ ಸ್ವಾರೋಚಿಷ, ಆಮೇಲೆ ಉತ್ತಮ, ರೈವತ, ತಾಪಸ, ಚಾಕ್ಷುಷ. ಈ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರ ನಡೀತಾ ಇದೆ. ಅಂದರೆ ಸುಮಾರು ಒಂದು ಮನ್ವಂತರ ಅಂದರೆ ಕರಾರು ವಾಕು ಸಂಖ್ಯೆ ಬಿಟ್ಟುಬಿಡಿ, ಸುಮಾರು ಸ್ಥೂಲವಾಗಿ ನಾವು ಸರಾಸರಿ ಅಂತ ಹೇಳ್ತೇವಲ್ಲ, ಸ್ಥೂಲವಾಗಿ ಒಂದು ಮನ್ವಂತರ ಅಂದರೆ 30 ಕೋಟಿ ಚಿಲ್ಲರೆ ವರ್ಷಗಳಿದೆ, ಮತ್ತು 85 ಲಕ್ಷ ಅದೆಲ್ಲ ಇದೆ ಬಿಡಿ, 30 ಕೋಟಿ ಅಂತ ಇಟ್ಟುಕೊಳ್ಳಿ. 6 ಮನ್ವಂತರಗಳು ಕಳೆದವು, ಅಂದರೆ 180 ಕೋಟಿ ವರ್ಷಗಳು ಸೃಷ್ಟಿಯಾಗಿ ಮುಗಿಯಿತು ಈ ಭೂಮಿಯ ಆಯುಸ್ಸು. ಆಮೇಲೆ 7ನೇ ಮನ್ವಂತರದಲ್ಲಿ ಈಗ ನಡೀತಾ ಇರುವುದು 28ನೆಯ ಕಲಿಯುಗ. ವೈವಸ್ವತ ಮನ್ವಂತರೇ 28ತಮೇ. ಒಟ್ಟಿಗೆ ಒಂದು ಮನ್ವಂತರದಲ್ಲಿ ಯುಗಚಕ್ರ ಎಷ್ಟು ಬಾರಿ ತಿರುಗುತ್ತೆ ಗೊತ್ತಾ? 71 ಬಾರಿ. ಅಂದರೆ ಇನ್ನೂ 53 ಬಾರಿ ತಿರುಗಲಿಕ್ಕುಂಟು, ತಿರುಗಿದ 28 ಬಾರಿ. ಅಂದರೆ ಸುಮಾರು ಸ್ವಲ್ಪ ಜಾಸ್ತಿ ಕಾಲ 3ನೇ ಒಂದು ಅಂಶ ಈ ಮನ್ವಂತರದಲ್ಲಿ ಹೋಯಿತು. ಅಂದರೆ ಒಂದು 10-12 ಕೋಟಿ ಹೋಗಿದೆ. ಹಾಗಾದರೆ 180 ಸುಮಾರು 200 ಕೋಟಿ ಶಾಸ್ತ್ರಕಾರರ ಪ್ರಕಾರ ಈ ಭೂಮಿ ಸೃಷ್ಟಿಯಾಗಿ ಸುಮಾರು 200 ಕೋಟಿ ವರ್ಷ ಆಯಿತು. 432 ಕೋಟಿ ವರ್ಷಗಳ ತನಕ ಭೂಮಿಯ ಆಯುಸ್ಸು. 432 ಕೋಟಿ ವರ್ಷ ಆದ ಕೂಡಲೇ ದ ಎಂಟೈರ್ ಯೂನಿವರ್ಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ಭೂಮಿ ಎಂಟೈರ್ ಬ್ರಹ್ಮಲೋಕ ಸತ್ಯಲೋಕ ಅಲ್ಲ, ಭೂಮಿ ನಾಶ ಆಗತ್ತೆ. ಭೂರ್ಭುವಸ್ವಹ, ಈ 3 ಲೋಕಗಳು 432 ಕೋಟಿ ವರ್ಷಗಳಿಗೊಮ್ಮೆ ಸೃಷ್ಟಿಯಾಗತ್ತೆ, ನಾಶವಾಗತ್ತೆ. ಮತ್ತೆ 432 ಕೋಟಿ ವರ್ಷ ಪ್ರಳಯ, 432 ಕೋಟಿ ವರ್ಷ ಸೃಷ್ಟಿ. ಸೃಷ್ಟಿಯಾಗಿ 432 ವರ್ಷ, ಸೃಷ್ಟಿಯಾದ ಮೇಲೆ ಮತ್ತೆ ಪ್ರಳಯ 432 ಕೋಟಿ. ಇಂಥದ್ದು ಇದು ಇಷ್ಟ ಆಗುವಾಗ ಇದು ಚತುರ್ಮುಖ ಬ್ರಹ್ಮನ ಒಂದು ದಿನ ದಿನಕಲ್ಪ, ಇದು ದಿನಪ್ರಳಯ. 432 ಕೋಟಿ ವರ್ಷಗಳ ಒಂದು ಪ್ರಳಯ ಉಂಟಲ್ಲ, ಇದು ಚತುರ್ಮುಖನ ದೈನಂದಿನ ಪ್ರಳಯ. ಇಂಥ 30 ಸೃಷ್ಟಿ ಪ್ರಳಯಗಳು ನಡೆದಾಗ ಚತುರ್ಮುಖನಿಗೆ 1 ತಿಂಗಳಾಗತ್ತೆ. ಅಂದರೆ 432 ಅಂದರೆ 12 ಗಂಟೆ ಅವನಿಗೆ. 432 ಕೂಡ ರಾತ್ರಿಯಿಂದ 12 ಗಂಟೆ, ಒಟ್ಟಿಗೆ 24 ಗಂಟೆ ಅಂತಂದರೆ 864 ಕೋಟಿ ವರ್ಷ ಭೂಮಿಯದ್ದು. ಸತ್ಯಲೋಕದ ಚತುರ್ಮುಖನಿಗೆ ಅದು 24 ಗಂಟೆ. ಸುಲಭ ಲೆಕ್ಕ, ಎಷ್ಟು ಸುಲಭ ಗೊತ್ತಾ? ಹೀಗೆ ಮಾಡಿದ್ರೆ ಎಷ್ಟು, ಹಾಗಾದರೆ ಅವನದು ಗಂಟೆ ಲೆಕ್ಕ ಏನಿಲ್ಲ, ನಮ್ಮ 1 ಸೆಕೆಂಡು ಅಂದರೆ ಅವನ 1 ಲಕ್ಷ ವರ್ಷ ಇಷ್ಟೇ. ಹೀಗೆ ನೀವು ಲೆಕ್ಕ ಮಾಡ್ತಾ ಹೋದರೆ 1 ದಿನ ಅಂದರೆ 864 ಕೋಟಿ ವರ್ಷ ಆಗುತ್ತೆ. 864 ಕೋಟಿ ವರ್ಷದಲ್ಲಿ ಅಂಥ 30 ದಿನಗಳಾದಾಗ ಅವನಿಗೆ 1 ದಿವಸ ಆಗುತ್ತೆ, 1 ತಿಂಗಳಾಗತ್ತೆ. ಅಂಥ 12 ತಿಂಗಳಾದಾಗ ಅವನಿಗೆ 1 ವರ್ಷ ಆಗುತ್ತೆ. ಅಂಥ 100 ವರ್ಷ ಆದಾಗ ಅವನಿಗೆ ಶತಾಯುಹು,
ನೂರು ವರ್ಷ ಆಗುತ್ತೆ. ಆವಾಗ ಮಹಾಪ್ರಳಯ, ಬ್ರಹ್ಮದೇವರು ನಾಶ ಆಗ್ತಾರೆ. ವಾಯುರ್ ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯು, ವಾಯು ಅಂದರೆ ಪ್ರಾಣತತ್ವ, ಅದೇ ಚತುರ್ಮುಖ ಹಿರಣ್ಯಗರ್ಭ. ಉಪನಿಷತ್ತಲ್ಲಿ ಬೇರೆ ಬೇರೆ ಹೆಸರು ಹೇಳ್ತಾರೆ. ಅವನು ಅಮೃತ, ಸಾವಿಲ್ಲ ಅವನಿಗೆ. ಯಾಕೆಂದರೆ ನಮ್ಮ ಲೆಕ್ಕದಲ್ಲಿ ಅದು ಸಾವಿಲ್ಲದ ಲೆಕ್ಕಕ್ಕೆ ಸಿಗೋಲ್ಲ ಅವನ ಆಯುಸ್ಸು. ಅಂಥ ಸಾವಿಲ್ಲದ ವಾಯು ಕೂಡ ಅಂದರೆ ಚತುರ್ಮುಖ ಕೂಡ ಒಂದು ದಿವಸ ಮೋಕ್ಷಕ್ಕೆ ಹೋಗಬೇಕಾಗಿದ್ದರೆ ಅವನ ಆ ಸಾವಿಲ್ಲದ ಶರೀರ ಸಾಯಬೇಕು ಅಂದರು. ಭಸ್ಮಾಂತಂಗ್ ಶರೀರಂ, ಅವನ ಸಾವಿಲ್ಲದ ಶರೀರ. ಯಾರೂ ಸಶರೀರರಾಗಿ ಮೋಕ್ಷ ಪಡೆಯುವುದು ಸಾಧ್ಯ ಇಲ್ಲ. ವಾಯುದೇವರು ಚತುರ್ಮುಖನೂ ಕೂಡ ಅವರ ಶರೀರವನ್ನು ಸಂಕರ್ಷಣಾಗ್ನಿಯಲ್ಲಿ ಭಸ್ಮವಾಗಿಯೇ ಭಗವಂತನ ಸೇರಬೇಕು. ಸದೇಹವಾಗಿ ವೈಕುಂಠಕ್ಕೆ ಹೋಗ್ತೀನಿ ಅಥವಾ ಮೋಕ್ಷಕ್ಕೆ ಹೋಗ್ತೀನಿ ಅಮೃತತ್ವ ಪಡೆಯುತ್ತೇನೆ ಅಂದರೆ ಆಗೋಲ್ಲ ಅಂತ ಅಂದರೆ. ಹಾಗಾದರೆ ಅವ್ರದ್ದು ಯಾಕೆ ಅಮೃತ ಗೊತ್ತಾ? ಅವರು ನೂರು ವರ್ಷ ಆದರೆ ನಮ್ಮ ಲೆಕ್ಕದಲ್ಲಿ ಎಷ್ಟಾಗತ್ತೆ? 31,104 ಕೋಟಿ ವರ್ಷಗಳಾಗ್ತವೆ. ಇದು ದಿಸ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವದ ಆಯುಸ್ಸು 31,104 ಕೋಟಿ ವರ್ಷಗಳು. ಅದಾದ ಮೇಲೆ ಇಡೀ ಯೂನಿವರ್ಸ್ ನಾಶ ಆಗ್ತದೆ, ಬ್ರಹ್ಮಾಂಡ ನಾಶ ಆಗುತ್ತೆ. ಮತ್ತೆ ಸೃಷ್ಟಿಯಾಗಬೇಕಾದ್ರೆ ಪುನಃ 31,104 ಕೋಟಿ ವರ್ಷ. ನೀವು ನೋಟ್ ಮಾಡಿಕೊಳ್ಳೋರು ಯಾರು ಗಾಬರಿ ಮಾಡಬೇಡಿ. 31 ಬರೀರಿ, 104 ಬರೀರಿ, ಆಮೇಲೆ 10 ಹಾಕಿ. ಯಾಕೆಂದರೆ ಏನು ಬರೆಯೋದು ಅಂತ ಗೊಂದಲ ಮಾಡಿಕೊಳ್ಳೋದು ಬೇಡ. ಎಷ್ಟು 0 ಹಾಕಬೇಕು ಅಂತಲೇ ಗೊಂದಲ ಮಾಡಿಕೊಳ್ಳೋದು ಬೇಡ. ಇದು ಇದು ಪ್ರಾಚೀನರು ಪ್ರಪಂಚದ ಇರವು ಅಳಿವಿನ ಬಗ್ಗೆ ಕೊಟ್ಟ ಮ್ಯಾಥಮ್ಯಾಟಿಕ್ಸ್. ಇದನ್ನು ಯಾಕೆ ಹೇಳಿದೆ ಅಂದರೆ, ಇಂಥ 432 ಕೋಟಿ ವರ್ಷಗಳ ಪ್ರತಿ ಒಂದು ಸೃಷ್ಟಿ ದೈನಂದಿನ ಕಲ್ಪದ ಮೊದಲನೆಯ ಮನ್ವಂತರ ಸ್ವಯಂಭೂ ಮನ್ವಂತರ. ಆ ಮನ್ವಂತರದಲ್ಲಿ ನಡೆದ ಅವತಾರ ಇದು. ಯಾವುದು? ಸಏವ ಪ್ರಥಮಂ, ಭಗವಂತ ಮೊದಲು ಸೃಷ್ಟಿ ಮಾಡಿದಾಗ ಮೊದಲನೇ ಮನ್ವಂತರ ಸ್ವಯಂಭೂ ಮನ್ವಂತರ. ಸ್ವಯಂಭೂ ಮನ್ವಂತರದಲ್ಲಿ ಪ್ರಥಮಂ ದೇವಃ ಕೌಮಾರಂ ಸರ್ಗಂ ಆಸ್ಥಿತಃ, ಮೊದಲು ಭಗವಂತ ಸನತ್ಕುಮಾರ ರೂಪವನ್ನು ಧರಿಸಿದ. ಇದು ಅವತಾರಗಳಲ್ಲಿ ಮೊದಲನೇ ಅವತಾರ ಅಂತ ಭಾಗವತ ಹೇಳೋದು. ಸನತ್ಕುಮಾರ, ಸನತ್ಕುಮಾರ ಅಂದರೆ ಸನಕ ಸನಂದನ ಸನಾತನ ಸನತ್ಕುಮಾರ ಅಲ್ಲ. ಆ ಸನತ್ಕುಮಾರ ಇದ್ದಾನಲ್ಲ, ಅವನು ತ್ರಿಮೂರ್ತಿಗಳ ಮಗ. ಅವನು ಸನತ್ಕುಮಾರ ಅಂತ ಬ್ರಹ್ಮದೇವರ ಮಗ. ಅವನೇ ಶಿವಪುತ್ರನಾಗಿ ಷಣ್ಮುಖ ಆದ, ಅವನೇ ವಿಷ್ಣುಪುತ್ರನಾಗಿ ಪ್ರದ್ಯುಮ್ನ ಆದ. ಕಾಮ ಇದು ಮೂರು ಒಂದೇ ದೇವತೆಯ ಮೂರು ರೂಪಗಳು. ವಿಷ್ಣುವಿನ ಮಗನಾಗಿ ಪ್ರದ್ಯುಮ್ನ, ಚತುರ್ಮುಖನ ಮಗನಾಗಿ ಸನತ್ಕುಮಾರ, ಶಿವನ ಪುತ್ರನಾಗಿ ಸ್ಕಂದ ಷಣ್ಮುಖ. ಇದು ಈ ಮೂರು ರೂಪಗಳು. ಆ ವಿಷ್ಣುವಿನ ಪುತ್ರನಾಗಿ ನಾಲ್ಕು ಮುನಿಗಳಲ್ಲಿ ಒಬ್ಬನಾದನಲ್ಲ, ಸನಕ ಸನಂದನ ಸನಾತನ ಸನತ್ಕುಮಾರ. ಈ ಸನತ್ಕುಮಾರನಿಗೆ ಅಧ್ಯಾತ್ಮವಿದ್ಯೆಯನ್ನು ಹೇಳುವುದಕ್ಕೋಸ್ಕರ ಭಗವಂತ ಒಂದು ರೂಪ ಧರಿಸಿದ್ದ. ಆ ರೂಪಕ್ಕೂ ಸನತ್ಕುಮಾರ ಅಂತ ಹೆಸರು. ಸನತ್ಕುಮಾರನಿಂದ ಪಾಠ ಕೇಳಿ ಈ ಸನತ್ಕುಮಾರ ದೊಡ್ಡವನಾದ. ಅದು ಕೌಮಾರಂ ಯಾಕೆ ಅಂದರೆ ಚಚಾರ ದುಶ್ಚರಂ ಬ್ರಹ್ಮ. ಸನತ್ಕುಮಾರ ರೂಪದಲ್ಲಿ ಅಸಾಧಾರಣವಾದ ತಪಸ್ಸು ಮಾಡಿದಂತೆ ಭಗವಂತ. ಭಗವಂತ ಯಾರನ್ನು ಕುರಿತು ತಪಸ್ಸು ಮಾಡೋದು? ಯಾರು ಇಲ್ಲ ಯಾರನ್ನು ಕುರಿತು ತಪಸ್ಸು ಮಾಡಲಿಕ್ಕೆ. ಅವನು ತಪಸ್ಸು ಮಾಡೋದು ಅವನಿಗಾಗಿ ಅಲ್ಲ, ನಮಗಾಗಿ. ಅಂದರೆ ತಪಸ್ಸು ಮಾಡೋದು ಅಂದರೆ ಏನು ಅಂತ ತೋರಿಸಿದ ರೂಪ ಅದು. ದುಶ್ಚರಂ ಚಚಾರ ಬ್ರಹ್ಮಚರ್ಯಂ ಅಖಂಡಿತಂ. ಭಗವಂತ ಕೃಷ್ಣನಾಗಿ 16,108 ಜನರನ್ನು ಮದುವೆ ಆಗಿದ್ದವನೇ. ಬ್ರಹ್ಮಚರ್ಯ ಅಂದರೆ ಏನು ಅಂತ ತೋರಿಸೋಕ್ಕೋಸ್ಕರ ಸನತ್ಕುಮಾರ ರೂಪ ತೊಟ್ಟು ಇಡೀ ಜನ್ಮದಲ್ಲಿ ಜ್ಞಾನೋಪದೇಶ ಮಾಡಿಕೊಂಡು ಅಖಂಡ ಬ್ರಹ್ಮಚರ್ಯದಿಂದ ತಪಸ್ಸು ಮಾಡಿ ತೋರಿಸಿದಂತೆ ಭಗವಂತ. ಎಲ್ಲವನ್ನು ಅವನೇ ಮಾಡಿ ತೋರಿಸ್ಬೇಕು ನೋಡಿ ಹೇಗೆ ಅಂತ. ಅವನ ಸೃಷ್ಟಿಯಲ್ಲಿ ಎಕ್ಸಾಂಪಲ್ ಅವನೇ, ಇನ್ನೊಂದು ಯಾವುದರ ಹಾಗೆ ಅಂತ ಹೇಳಲಿಕ್ಕಿಲ್ಲ. ಇದು ಮೊದಲನೆಯ ರೂಪ ಸ್ವಯಂಭೂ ಮನ್ವಂತರದಲ್ಲಿ ಆದದ್ದು. ಅಂದರೆ ಇವಾಗ 6 ಮನ್ವಂತರದ ಹಿಂದೆ ಸುಮಾರು, ಇದನ್ನು ನೀವು ಲೆಕ್ಕ ತೆಗೆದರೆ ಸುಮಾರು 180-190 ಕೋಟಿ ವರ್ಷಗಳ ಹಿಂದೆ ಆದ ಅವತಾರ. ಇದನ್ನು ನೀವು ನಮ್ಮ ಹಿಸ್ಟರಿಯ ಇದರಲ್ಲಿ ಪ್ರೀ ಹಿಸ್ಟಾರಿಕ್ ಏಜು ಅಂತ ಹೇಳುವುದಕ್ಕಿಂತಲೂ ಹಿಂದಕ್ಕೆ ಹೋಗ್ತೀವಿ ನಾವು. ಆದ್ದರಿಂದಲೇ ಪುರಾಣಗಳಿಗೆ ಇತಿಹಾಸ ಅಂತ ಕರೆಯೋಲ್ಲ. ಯಾಕೆಂದರೆ 180 ಕೋಟಿ ವರ್ಷಗಳ ಇತಿಹಾಸ, ಅದೇ ಹಿಂದಿನ ಇತಿಹಾಸ, ಎಲ್ಲೂ ದಾಖಲೆ ಇಲ್ಲ. ಮತ್ತು ಏನಿದು, ಇದು ಪುರಾಣ ಅಂದರೆ, ಪುರಾಣ ಅಂದರೆ ಪುರಾತನ ಅಂತ. ನಮ್ಮ ಇತಿಹಾಸದ ಗಣನೆಗೆ ಸಿಕ್ಕದಷ್ಟು ಪ್ರಾಚೀನವಾದ ಘಟನೆಗಳು ಪುರಾಣ ಅಂದರೆ ಪುರಾತನ ಅಂತ ಅರ್ಥ, ಹಿಂದಿನದ್ದು ಅಂತ. ಬಹಳ ಹಿಂದೆ ಆದದ್ದು, ನಮ್ಮ ಇತಿಹಾಸದ ದಾಖಲೆಯನ್ನು ಮೀರಿ ಪುರಾತನ. ಆಮೇಲೆ ಇನ್ನೊಂದು ಅರ್ಥ ಇದೆ ಪುರಾಣ ಅನ್ನೋದಕ್ಕೆ. ಅದನ್ನು ಆಚಾರ್ಯ ಶಂಕರರು ಅವರು ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ, ಪುರಾಪಿ ನವಂ ಪುರಾಣ ಅಂತ. ಬಹಳ ಹಿಂದಿನದ್ದು ಆದರೆ ಇವತ್ತಿಗೂ ರಿಲೆವೆಂಟ್ ಆದದ್ದು ಅಂತ. ಪುರಾಪಿ ನವಂ, ಪುರಾತನಮಪಿ ನವಂ, ಅತ್ಯಂತ ಹಳೆಯದು ಆದರೆ ಅತ್ಯಂತ ಹೊಸದು ಹೌದು. ಯಾಕೆಂದರೆ ಇವತ್ತಿಗೂ ಮೌಲ್ಯ ಕಳೆ, ಯಾವುದು ಪುರಾತನವಾಗಿಯೂ ಹೊಸತನವನ್ನು ಕಳ್ಕೊಳ್ಳುವುದಿಲ್ಲವೋ ಅದು ಪುರಾಣ.
ಯಾಕಂದ್ರೆ ನಮ್ಮಲ್ಲಿ ಆ ಅರ್ಥ ಇಲ್ಲ ನೋಡಿ. ಯಾರಾದರೂ ಒಬ್ಬರು ಸ್ವಲ್ಪ ಹಳೆಯ ಸಂಗತಿ ಅಥವಾ ಏನಾದ್ರು ಸ್ವಲ್ಪ ಹೇಳಿಕೊಳ್ಳಿ, ಶುರು ಮಾಡಿದ ಇವನು ಪುರಾಣ ಅಂದರೆ ಬೇಡವಾದ್ದು ಅಂತ ಅರ್ಥ, ಇರ್ರಿಲೆವೆಂಟು ಅಂತ ಅರ್ಥ. ಆದರೆ ಸಂಸ್ಕೃತದಲ್ಲಿ ಪುರಾಣ ಅಂದರೆ ಅದು ಇರ್ರಿಲೆವೆಂಟ್ ಫಾರ್ ಎವರ್, ಎಂದೆಂದೂ ಹೊಸತನವನ್ನು ಕಳೆದುಕೊಳ್ಳದೇ ಇರುವಂಥದ್ದು ಪುರಾಣ. ಆದ್ದರಿಂದ ನಾವು ಅದನ್ನು ಬಹಳ ಕೆಟ್ಟ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸ್ತೇವೆ. ಏನು ಪುರಾಣ ಶುರು ಮಾಡಿಬಿಟ್ಟಪ್ಪ, ಅವನು ರಾಮಾಯಣ ಶುರು ಮಾಡಿದ ಮುಗಿಲೇ ಇಲ್ಲ. ಏನು ಮರ್ಯಾದೆ ತೆಗಿತೇವೆ ನೋಡಿ ಆ ಪ್ರಾಚೀನ ಗ್ರಂಥಗಳದ್ದು. ರಾಮಾಯಣ ಎಷ್ಟು ಸುಂದರವಾದ ಕೃತಿ, ಅದನ್ನು ಬೋರಿಂಗ್ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಏನು ರಾಮಾಯಣ ಶುರು ಮಾಡಿದ, ಏನು ಪುರಾಣ ಹಚ್ಚಿದ. ಒಳ್ಳೆಯ ಶಬ್ದಗಳಿಗೆ ಕೆಟ್ಟ ಅರ್ಥ ಮಾಡುವುದರಲ್ಲಿ ನಮ್ಮನ್ನು ಬಿಟ್ಟರೆ ಇಲ್ಲ, ಪ್ರಚಂಡರು ನಾವು. ಅದನ್ನು ಮರ್ಯಾದೆ ತೆಗೆದು ಬಿಡ್ತೇವೆ. ಹೀಗೆ ಇದು ಪುರಾಣ ಕಥೆ, ಸುಮಾರು 180 ಕೋಟಿ ವರ್ಷಗಳ ಹಿಂದಿನ ಇತಿಹಾಸ ಅಂತಾರೆ ಅವರು. ಸ್ವಯಂಭುವ ಮನ್ವಂತರದಲ್ಲಿ ಮೊಟ್ಟ ಮೊದಲು ಆದ ಅವತಾರ ಸನತ್ ಕುಮಾರ, ಅದೇ ತತ್. ತತ್ ಅಂದರೆ ದ್ಯಾಟ್, ದ್ಯಾಟ್ ಅಂದರೆ ನಮ್ಮ ಲೆಕ್ಕಾಚಾರಕ್ಕೆ ಸಿಗದಷ್ಟು ಪುರಾತನವಾದ್ದು. ಗಾಯತ್ರಿಯ 24 ಅಕ್ಷರ ಈ 24 ರೂಪಾಯಿ ಹೇಳುತ್ತೆ. ನಾನು ಒಂದೊಂದನ್ನು ಸಮನ್ವಯ ಮಾಡಲಿಕ್ಕೆ ಹೋಗೋಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್. ತತ್ ಅಂದರೆ ಅದು ಅಂದರೆ ನಮ್ಮ ಕಣ್ಣಿಗೆ, ನಮ್ಮ ಯೋಚನೆಗೆ, ನಮ್ಮ ಬುದ್ಧಿಯ ಹರವಿಗೆ, ಎಲ್ಲಕ್ಕೂ ಅತೀತವಾಗಿ ಅಲ್ಲಿ ಆಚೆಗಿರುವಂಥದ್ದು. ಕಾಲದ ಅಳತೆಗೆ, ಗಣಿತಕ್ಕೆ, ಎಲ್ಲಕ್ಕೂ ಸಿಗದೆ ಅಗಣಿತವಾಗಿರತಕ್ಕಂಥ ರೂಪ ತತ್ ಅಂದರು. ಅದಾದ ನಂತರ ಎರಡನೇ ರೂಪ ಏನು ಹೇಳ್ತಾರೆ ಗೊತ್ತಾ, ದ್ವಿತೀಯಂತು ಭವಾಯಾಸ್ಯ ರಸಾತಳಗತಾಂ ಮಹೀಂ ಉದ್ಧರಿಷ್ಯನ್ ಸಮಾದತ್ತ ಯಜ್ಞೇಶಃ ಸೌಕರಂ ವಪುಹು. ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಪುಹು. ಎರಡನೇ ಅವತಾರ ನಮ್ಮ ಈ ವೈವಸ್ವತ ಮನ್ವಂತರದ ಅವತಾರದಲ್ಲೂ ವರಾಹ ಅವತಾರ ಇದೆ. ಆದರೆ ಈ ವರಾಹ ಅವತಾರ ಆದದ್ದು ವೈವಸ್ವತ ಮನ್ವಂತರದಲ್ಲಿ ಅಲ್ಲ ಅಂತಾರೆ ಅವರು, ಸ್ವಯಂಭೂ ಮನ್ವಂತರದಲ್ಲಿ. ಅಂದರೆ ವರಾಹ ಅವತಾರ ಒಂದೇ, ಆದರೆ ಆ ವರಾಹಾವತಾರ ಎರಡು ಕ್ರಿಯೆ, ಎರಡು ಬಾರಿ ಭೂಮಿಯನ್ನು ಉದ್ಧಾರ ಮಾಡಿದ. ಆದ್ದರಿಂದ ಅದನ್ನು ಎರಡು ಸರ್ತಿ ಹೇಳ್ತಾರೆ. ಒಂದು ಸ್ವಯಂಭೂ ಮನ್ವಂತರದಲ್ಲಿ ಭೂಮಿಯನ್ನು ಉದ್ಧರಿಸಿದ್ದು. ನಿನ್ನೆ ನಾನು ಈ ವಿಷಯ ಹೇಳಿದೆ, ಅದನ್ನು ಇಲ್ಲಿ ಸ್ವಲ್ಪ ವಿವರಿಸ್ತೇನೆ. ಇವತ್ತು ನಾನು ಸ್ವಯಂಭೂ ಮನ್ವಂತರದಲ್ಲಿ ಒಮ್ಮೆ ಭೂಮಿಯನ್ನು ಉದ್ಧರಿಸಿದ್ದು, ವೈವಸ್ವತ ಮನ್ವಂತರದಲ್ಲಿ ಒಮ್ಮೆ ಭೂಮಿಯನ್ನು ಉದ್ಧರಿಸಿದ್ದು. ಎರಡೂ ಅವತಾರಗಳಲ್ಲಿಯೂ ಕೂಡ ಹಿರಣ್ಯಾಕ್ಷನ ಸಂಹಾರ ಇದೆ. ಅಂದರೆ ಸ್ವಯಂಭೂ ಮನ್ವಂತರದಲ್ಲಿ ಆದಿ ಹಿರಣ್ಯಾಕ್ಷ ಇದ್ದ ಅವನು. ಆದಿ ಹಿರಣ್ಯಾಕ್ಷ, ಆದಿ ಹಿರಣ್ಯಕಶಿಪು, ಆದಿ ದೈತ್ಯರು ಅಂತ. ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನಿಂದ ಹುಟ್ಟಿದವರು. ಈ ವೈವಸ್ವತ ಮನ್ವಂತರದ ಹಿರಣ್ಯಾಕ್ಷ ಹಿರಣ್ಯಕಶಿಪು ಕಾಶ್ಯಪ ಆದಿತ್ಯರ ಮಕ್ಕಳು. ಆದಿ ಹಿರಣ್ಯಾಕ್ಷ ಚತುರ್ಮುಖನ ಮಗ, ಕಾಶ್ಯಪ ಆದಿತ್ಯಗಳು ಇನ್ನೂ ಹುಟ್ಟೇ ಇಲ್ಲ. ಆದಿ ಹಿರಣ್ಯಾಕ್ಷನನ್ನು ಕೊಂದವ ಆದಿವರಾಹ. ಈ ಕಾಶ್ಯಪ ಆದಿತ್ಯರ ಮಕ್ಕಳು ವೈವಸ್ವತ ಮನ್ವಂತರದಲ್ಲಿ ಹಿರಣ್ಯಾಕ್ಷನನ್ನು ಕೊಂದವ ಯಜ್ಞವರಾಹ. ಈ ಮನ್ವಂತರದಲ್ಲಿ ನಡೆದ ಕೆಲಸ. ಹಾಗಾಗಿ ಒಬ್ಬನೇ ವರಾಹ ಎರಡು ರೂಪ ತಾಳೆ, ಎರಡು ಬಾರಿ ಭೂಮಿಯ ಉದ್ಧಾರ ಮಾಡಿದ್ದಾನೆ. ಭೂಮಿಯ ಉದ್ಧಾರ ಮಾಡುವಾಗ ಹಿರಣ್ಯಾಕ್ಷನನ್ನು ಕೊಂದಿದ್ದಾನೆ. ಅದು ಭೂಮಿಯ ಉದ್ಧಾರಕ್ಕೂ ಹಿರಣ್ಯಾಕ್ಷನ ಕೊಲ್ಲುವುದಕ್ಕೂ ಏನು ಸಂಬಂಧ ಅಂದರೆ, ಅಲ್ಲಿ ಏನಾಯ್ತಂತೆ ಗೊತ್ತಾ, ಇದು ಭಾಗವತದಲ್ಲಿ ಹೇಳ್ತಾರೆ ಮತ್ತು ನರಸಿಂಹ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿದೆ ಈ ಮಾತು. ಸೃಷ್ಟಿ ಮಾಡಿದ ಭಗವಂತ ಜಗತ್ತನ್ನು, ಸೃಷ್ಟಿ ಮಾಡಿ ಸ್ವಯಂಭೋ ಮನುವಿಗೆ ಇದರ ನಿರ್ವಹಣೆ ಮಾಡಿಕೊಂಡು ಹೋಗುವಂತ, ಮುಂದಿನ ವ್ಯವಸ್ಥೆ ಮಾಡಿಕೊಂಡು ಹೋಗುವಂತ ಸ್ವಯಂಭೂ ಮನುವಿಗೆ ಆ ಮನ್ವಂತರದ ಆಧಿಪತ್ಯ ಬಂತು. ಸ್ವಯಂಭೂ ಮನು ಅವನಿಗೆ ಜಗತ್ತು ಇದ್ದರೆ ತಾನೇ ಪಾಲನೆ ಮಾಡೋದು. ಸೃಷ್ಟಿ ಮಾಡಿ ಸ್ವಯಂಭೂಮನು, ದೇವತೆಗಳೆಲ್ಲ ಸೃಷ್ಟಿಯಾಗಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಭೂಮಿ ತನ್ನ ಕಕ್ಷೆಯಿಂದ ಕುಸೀಲಿಕ್ಕೆ ಪ್ರಾರಂಭ ಆಯಿತಂತೆ. ಯಾಕೆಂದರೆ ಎಲ್ಲ ಒಂದು ವ್ಯವಸ್ಥೆಯಿಂದ ಈ ಡಿಸ್ಟನ್ಸು ಅಷ್ಟು ಪರ್ಫೆಕ್ಟ್ ಆಗಿದ್ದರೆ ಒಂದನ್ನೊಂದು ಹಿಡ್ಕೊಂಡಿದೆ ಆ ಗ್ರಾವಿಟೇಷನ್. ಎಲ್ಲೋ ಒಂದು ಕಾಲು ಇಂಚು ಅದರ ಡಿಸ್ಟನ್ಸ್ ಆಚೆ ಈಚೆ ಆದರೆ ಒಂದು ಈ ಒಂದಕ್ಕೊಂದು ಡಿಕ್ಕಿ ಹೊಡೆದು ಸರ್ವನಾಶ ಆಗುತ್ತೆ, ಇದು ನಮ್ಗೆ ಗೊತ್ತಿದೆ. ಯಾವುದೋ ಒಂದು ಕಾರಣದಿಂದ ಸೃಷ್ಟಿಯ ಪ್ರಾರಂಭದಲ್ಲೇ ಸ್ವಯಂಭೂ ಮನ್ವಂತರದಲ್ಲೇ ಭೂಮಿ ಗ್ರಹಗೋಲಗಳು ಪರಸ್ಪರ ಆಕರ್ಷಣ ಶಕ್ತಿಯಿಂದ ಏನು ಒಂದು ಡಿಸ್ಟನ್ಸ್ನಲ್ಲಿದ್ದವು ಅದು ಆ ನಿಯಮ ತಪ್ಪಿ ಕಳಚಿಕೊಂಡು ಒಂದಕ್ಕೊಂದು ಕುಸಿದು ಹೋಗಲು ಶುರುವಾಯಿತು. ಎಲ್ಲ ಇಡೀ ಯೂನಿವರ್ಸು ಕುಸೀಲಿಕ್ಕೆ ಪ್ರಾರಂಭ ಆಯಿತು. ಕುಸೀಲಿಕ್ಕೆ ಪ್ರಾರಂಭ ಆದಾಗ ಸ್ವಯಂಭೂ ಮನು ಹೋಗಿ ಹೇಳ್ತಾನೆ, ಯಾವ ಮನ್ವಂತರ, ನನ್ನ ಮನ್ವಂತರದಲ್ಲಿ ನಾನು ರಕ್ಷಿಸಲಿಕ್ಕೆ ಏನಿದೆ, ಭೂಮಿ ಕುಸಿದು ಹೋಯಿತು ಅಂತ. ಚತುರ್ಮುಖನಂತ ಹೇಳ್ತಾನೆ,
ಚತುರ್ಮುಖ ಚಿಂತಾಕರ ಅಂತನಾಗ್ತಾನೆ. ಹೌದಲ್ಲ, ನಾನು ಸೃಷ್ಟಿ ಮಾಡಿ ಸ್ವಯಂಭೂ ಮನವಿಗೆ ಒಪ್ಪಿಸಿದೆ, ಆದರೆ ಈ ಜಗತ್ತೇ ಕುಸಿದು ಹೋಯಿತು ಅಂದರೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಸರ್ವನಾಶ ಆಗತ್ತೆ. ಈ ಕುಸಿಯುವುದನ್ನು ಪ್ರಳಯ ಸಮುದ್ರದಲ್ಲಿ ಭೂಮಿ ಮುಳುಗುವುದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಮುದ್ರದಲ್ಲಿ ಪ್ರಳಯ ಸಮುದ್ರಕ್ಕೆ ಭೂಮಿ ಕುಸಿದು ಬಿತ್ತು ಅಂತ. ಪ್ರಳಯ ಸಮುದ್ರಕ್ಕೆ ಬೀಳೋದು ಅಂದರೆ ಕೆಲವರಿಗೆ ಅದೆಂಥದ್ದು, ಪ್ರಳಯ ಸಮುದ್ರದಲ್ಲಿ ಭೂಮಿ ಬೀಳುವುದು ಅಂದರೆ ಏನು? ವಸ್ತುತಃ ಪ್ರಳಯ ಸಮುದ್ರದಲ್ಲಿ ಭೂಮಿ ಮುಳುಗುವುದಿಲ್ಲ. ಯಾಕೆ ಅಂದರೆ ಪ್ರಳಯ ಸಮುದ್ರ ಅಂತ ಒಂದು ಸಮುದ್ರವೇ ಇಲ್ಲ. ಎಲ್ಲಿರೋದದು? ಸಮುದ್ರ ಇರೋದು ಭೂಮಿಯಲ್ಲಿ, ಭೂಮಿ ಸಮುದ್ರದಲ್ಲಿ ಮುಳುಗುವುದು ಅಂದರೆ ಎಂತ ಅರ್ಥ? ಇದು ಕಾಂಟ್ರಡಿಕ್ಟರಿ ಅಲ್ವಾ? ಕಷ್ಟ ಏನು ಗೊತ್ತುಂಟ, ಈ ಪುರಾಣದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಈ ಕಥೆಯನ್ನು ಹೇಳಿ 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 ಜನರಿಗೆ ಪುರಾಣದ ಬಗ್ಗೆಯೇ ಸಂಶಯ ಬರುವ ಹಾಗೆ ಅಥವಾ ಅಪನಂಬಿಕೆ ಬರುವ ಹಾಗೆ ಮಾಡಿದ್ದೇವೆ. ಸಮುದ್ರದಲ್ಲಿ ಮುಳುಗುವುದಲ್ಲ, ಪ್ರಳಯ ಸಮುದ್ರ ಅಂತ ಹೇಳ್ತಾರಲ್ಲ, ಪ್ರಳಯ ಸಮುದ್ರ ಅಂದರೆ ಸಮುದ್ರ ಅಲ್ಲ, ಅದು ಒಂದು ಸಾಂಕೇತಿಕವಾದ ಶಬ್ದ. ಪ್ರಳಯ ಸಮುದ್ರ ಅಂದರೆ ಏನು ಗೊತ್ತಾ? ಈ ಭೂಮಿ ನಾಶ ಆಯಿತು ಅಂತ ಇಟ್ಟುಕೊಳ್ಳಿ, ಯೋಚನೆ ಮಾಡಿ. ಈ ಭೂಮಿ ನಾಶ ಆಯಿತು, ದ ಎಂಟೈರ್ ವರ್ಲ್ಡ್ ಈಸ್ ಡಿಸ್ಟ್ರಾಯ್ಡ್. ಏನು ಉಳಿದದ್ದು? ರಿಮೇನಿಂಗ್ ಪೋರ್ಷನ್ ಯಾವುದು? ಯಾವುದು ಉಳಿಯುತ್ತೆ? ಉಳಿಯುವುದಂದರೆ ಈ ಭೂಮಿ ಡಿಸ್ಟ್ರಾಯ್ ಆಗೋದು ಅಂದರೆ ಇದರಲ್ಲಿರತಕ್ಕಂಥ ಎಲ್ಲ ಕಣಗಳು 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 ಸ್ಪ್ಲಿಟ್ ಆಗಿ ಬರೀ ಆ್ಯಟಮ್ಸ್ ಉಳಿದು ಬಿಡ್ತಾವೆ ವಾತಾವರಣದಲ್ಲಿ. ಇಷ್ಟು ಈ ಭೂಮಿಯಲ್ಲಿ ಎಷ್ಟು ಆ್ಯಟಮ್ಸ್ಗಳಿದ್ದವೋ ಅವೆಲ್ಲವೂ ಸಿಡಿದು ಬೇರೆ ಬೇರೆಯಾಗಿ ವಾತಾವರಣ ತುಂಬಿದರೆ ಏನೂ ಕಾಣೋದಿಲ್ಲ. ಭೂಮಿಯ ಎಲ್ಲ ಆ್ಯಟಮ್ಸು ವಾತಾವರಣದಲ್ಲಿವೆ, ಅವು ಏನೂ ಕಾಣೋದು, ಯಾಕೆಂದರೆ ಒಟ್ಟು ಸೇರಿ ಅದಕ್ಕೊಂದು ಆಕಾರ ಇಲ್ಲ. ಈ ಆಕಾರವನ್ನು ಕಳ್ಕೊಳ್ಳೋದಕ್ಕೆ ಪ್ರಳಯ ಅನ್ನೋದು. ಅವು ಒಟ್ಟು ಸೇರಿ ಆಕಾರ ಯಾವ ವಸ್ತುವು ಪ್ರಳಯದಲ್ಲಿ ನಾಶವಾಗುವುದಿಲ್ಲ, ಯಾವ ವಸ್ತುವು ಪ್ರಳಯದ ನಂತರ ಸೃಷ್ಟಿಯಾಗುವುದಿಲ್ಲ. ಆ್ಯಟಮ್ಸು ಎಷ್ಟು ಪ್ರಳಯದ ನಂತರ ಈ ಸೃಷ್ಟಿಯಲ್ಲಿ ಭೂಮಿಯಲ್ಲಿದ್ದವೋ ಅಷ್ಟು ಆ್ಯಟಮ್ಸು ಸ್ಪ್ಲಿಟ್ ಆಗಿ ವಾತಾವರಣದಲ್ಲಿ ವಿಕಿರಣವಾಗಿ ಎಲ್ಲೆಲ್ಲಿ ಇದ್ದವು. ಆ ವಿಕಿರಣವಾಗಿದ್ದಂಥ ಆ್ಯಟಮ್ಸು ಹತ್ತಿರ ಬಂತು, ಒಂದಕ್ಕೊಂದು ಸೇರಿತು, ಕೋಟಿ ಕೋಟಿ ಜನ ನಿಲ್ಲುವಷ್ಟು ದೊಡ್ಡ ಗೋಲಾಯಿತು. ಇಷ್ಟೇ. ಆದ್ದರಿಂದ ಪ್ರಳಯ ಅಂತಂದರೆ ಯಾವ ವಸ್ತುವು ನಾಶವಾಗುವುದಿಲ್ಲ, ಸೃಷ್ಟಿಯಿಂದ ಯಾವ ವಸ್ತುವು ಹುಟ್ಟೋದಿಲ್ಲ, ಇದ್ದ ವಸ್ತುವಿಗೆ ರೂಪ ಬರುವುದು ಸೃಷ್ಟಿ, ರೂಪ ಕಳ್ಕೊಳ್ಳೋದು ಪ್ರಳಯ. ಸೃಷ್ಟಿಯಾಗುವುದು ಆಕಾರಕ್ಕೆ, ಫಾರ್ಮ್ ಈಸ್ ಕ್ರಿಯೇಟೆಡ್ ನಾಟ್ ದ ಥಿಂಗ್. ಅದರಿಂದ ಪ್ರಳಯ ಅಂದರೆ ಏನು ಹೇಳೋದು ಗೊತ್ತವರು? ಎಲ್ಲ ಪರಮಾಣುಗಳು ವಾತಾವರಣದಲ್ಲಿವೆ. ಇದೇ ಭೂಮಿ ಹೋಯಿತು, ಪ್ರಳಯ ಸಮುದ್ರ ಅಂತಂದರೆ ಈ ಪರಮಾಣುಗಳು ಸಮುದ್ರ, ಹೊರತು ನೀರಿನ ಸಮುದ್ರ ಅಲ್ಲ, ಪರಮಾಣುಗಳ ಸಮುದ್ರ. ವಾತಾವರಣದಲ್ಲಿ ಬರೇ ಪರಮಾಣುಗಳ ಸಮುದ್ರ. ಅದನ್ನೇ ಮೂಲ ಪ್ರಕೃತಿ ರೂಪವಾದ ಸಮುದ್ರ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮೂಲ ಪ್ರಕೃತಿ ಅಂದರೆ ಸೃಷ್ಟಿಯ ಮೂಲ ದ್ರವ್ಯ, ಅದೇ ಪರಮಾಣು. ಹೀಗೆ ಪ್ರಳಯ ಅಂತಂದರೆ ಸಮುದ್ರ ಅಂತಂದರೆ ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ಪ್ರಕೃತಿ, ಅದು ಸ್ಥೂಲ ರೂಪ ಹೊಂದಿದಾಗ ಪ್ರಾಕೃತ ಪ್ರಪಂಚ ಆಗತ್ತೆ. ಇದೆಲ್ಲ ಹೇಳಿದರೆ ಹೌದಾ, ಇಷ್ಟು ಸೈಂಟಿಫಿಕ್ ಆಗಿದೆಯಾ ನಮ್ಮ ಪುರಾಣ ಅಂತ ಹುಡುಗರಿಗೆ ಸ್ವಲ್ಪ ಆಸಕ್ತಿ ಬರುತ್ತಿತ್ತು. ನಾವು ಈ ವಿಷಯ ಹೇಳಲೇ ಇಲ್ಲ, ಅವರು ಪ್ರಶ್ನೆ ಹಾಕಿದರೆ ಹಾಗೆಲ್ಲ ಪ್ರಶ್ನೆ ಹಾಕಿದ್ರೆ ನರಕಕ್ಕೆ ಹೋಗ್ತೀಯಾ ಹೇಳಿದ್ದನ್ನು ಕೇಳು ನಂಬು ಒಂದು ಬೈದು ಬಿಟ್ಟೆವು, ಹಾಗಾಗಿ ಹುಡುಗರು ನಂಬುವುದನ್ನು ಬಿಟ್ಟರು. ಇಟ್ ಇಸ್ ಸೋ ಸೈಂಟಿಫಿಕ್. ಒಂದು ತಮಾಷೆ ಹೇಳ್ತೇನೆ ನಿಮಗೆ. ನಾನು ಒಂದು ಊರಿಗೆ ಹೋಗಿದ್ದೆ. ಆ ಊರಿಗೆ ಹೋದಾಗ ಅಲ್ಲಿ ಒಬ್ಬಳು ಕಾಲೇಜಿನಲ್ಲಿ ಕಲಿಯುವ ಹುಡುಗಿ, ಅವಳು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಸಹಜ, ಎಲ್ಲ ಕಾಲೇಜಿಗೆ ಹೋದವರು ಹುಡುಗರು ಹುಡುಗಿಯರು ಕೇಳಲೇಬೇಕಾದ ಪ್ರಶ್ನೆ, ಯಾಕಂದರೆ ಮೊದಲು ತಲೆ ಕೆಡಿಸುವುದೇ ಕಾಲೇಜು. ಮಕ್ಕಳಿಗೆ ಯಥಾರ್ಥ ಜ್ಞಾನ ಹುಟ್ಟಿಸುವ ಕೇಂದ್ರ ಸ್ಥಾನಗಳು ಅಂದರೆ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅವಳಿಗೆ ಏನು ಹೇಳಿದ್ದಾರೆ ಮೇಷ್ಟ್ರು ಶಾ ಕ್ಲಾಸ್ನಲ್ಲಿ ಅಂದರೆ, ನಮ್ಮ ಹಿಂದಿನವರು ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ಹೇಳಿದ್ದರು. ಇದು ಮೂಢನಂಬಿಕೆ, ಇದು ಅಡುಗೂಲಜ್ಜಿ ಕಥೆ. ಯಾಕೆ ಅಂದರೆ ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು. ಹೌದು ಅಂದ್ಕೊಂಡಿತ್ತು ಹುಡುಗನಿಗೆ. ಹೋ, ಎಲ್ಲ ಎಷ್ಟು ಅಡುಗೂಲಜ್ಜಿ ಕಥೆ ನಮ್ಮ ಪುರಾಣದ್ದು. ಜ್ಞಾನಿಗಳು ಅಂದರೆ ಮೊಟ್ಟ ಮೊದಲ ಬಾರಿ ನಮ್ಮ ಮೇಷ್ಟ್ರು ಹುಟ್ಟಿದ್ದು, ಅವ್ರು ಹುಟ್ಟೋ ತನಕವೂ ಜ್ಞಾನವೇ ಇರಲಿಲ್ಲ ಈ ಭೂಮಿಯಲ್ಲಿ ಅಂತ ತಿಳ್ಕೊಂಡ ಹುಡುಗ. ಆದರೆ ಮೇಷ್ಟ್ರ ಅಜ್ಞಾನವನ್ನು ಅಳೆಯೋದು ಆ ಹುಡುಗನಿಗೆ ಆಗಲಿಲ್ಲ. ನಮ್ಮ ಮೇಷ್ಟ್ರುಗಳೇ ಅಜ್ಞಾನವನ್ನು ಸ್ಪ್ರೆಡ್ ಮಾಡುವವರು ಶಾಲೆಯಲ್ಲಿ, ಯಾಕೆಂದರೆ ತಮಗೆ ಗೊತ್ತಿಲ್ಲದೇ ಇದ್ದದ್ದನ್ನು ಮಕ್ಕಳಿಗೆ ಹೇಳಿಕೊಡ್ತಾರೆ ತಪ್ಪಾಗಿ. ಆ ಹುಡುಗಿ ಅದನ್ನು ಗಟ್ಟಿಯಾಗಿ ತಿಳ್ಕೊಂಡು ಇವತ್ತು ಬನ್ನಂಜಿಯನ್ನು ಗಾಬರಿ ಮಾಡಿ ಓಡಿಸಿಬಿಡಬೇಕು ಅಂತ ನನ್ನ ಹತ್ರ ಬಂದು, ಸರ್ ಒಂದು ಪ್ರಶ್ನೆ ಉಂಟು ಅಂದ್ಲು. ಹೌದಾ, ಏನಮ್ಮ? ಅದೇ ಅಷ್ಟೇ, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನಾದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ? ಅವಳು ಕೇಳೋ ಗತ್ತು ನೋಡಿದರೆ ನಾನು ಹೆದರಿ ಕಂಗಾಲಾಗಿ ಊರು ಬಿಟ್ಟು ಓಡಿ ಹೋಗಬೇಕು.
ಅಷ್ಟು ನಿರೀಕ್ಷೆ ಇತ್ತು ಅವಳಲ್ಲಿ. ಕಡೆಗೆ ನಾನು ಹೇಳಿದೆ, ಮತ್ತೆ ಅಲ್ಲಪ್ಪ ಶೇಷ ಹೊತ್ತುಕೊಳ್ಳಿ, ನಾನು ಸುಮ್ಮನೆ ಪೆದ್ದುಗಳು ಮಾತಾಡುವಾಗ ಮಾತಾಡಿದೆ, ಶೇಷ ಹೊತ್ತುಕೊಳ್ಳಿಲ್ವಾ, ಮತ್ತೆ ಯಾರು ಹೊತ್ತುಕೊಂಡದ್ದು ಭೂಮಿಯನ್ನು, ಹೇಗೆ ನಿಂತಿದೆ ಭೂಮಿ ಅಂತ ನಿಜವಾಗಿ ಒಬ್ಬ ಹಳ್ಳಿಯ ಗಾಂಪನ ಹಾಗೆ ಮಾತಾಡಿದೆ. ಆ ಇದು ಈ ಮಿಕ್ಕ ಬಲೆಗೆ ಬಿತ್ತು ಅಂತ ಅನಿಸಿತು ಅವಳಿಗೆ. ಅವಳು ಹೇಳಿದ್ರು, ಅಲ್ಲ ಶೇಷ ಹೊತ್ಕೊಂಡದಲ್ಲ, ಅದು ಗ್ರಾವಿಟೇಷನ್ನಿಂದ ನಿಂತದ್ದು. ಹೌದಾ? ಅಲ್ಲ ನನಗೆ ಇಂಗ್ಲೀಷ್ ಬರೋಲ್ಲಮ್ಮ, ಗ್ರಾವಿಟೇಷನ್ ನಿಂತದ್ದು ಅನ್ನೋದು ನಮ್ಮ ಕನ್ನಡ ಭಾಷೆಯಲ್ಲಿ ಒಂಚೂರು ಹೇಳು ಅಂತ ಹೇಳಿದೆ ನಾನು. ನನಗೆ ನೀನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅರ್ಥ ಆಗೋಲ್ಲ, ನಾ ಹಳ್ಳಿಯಮ್ಮ, ಹಳ್ಳಿಯಿಂದ ಬಂದಿದ್ದೀನಿ. ನಮ್ಮ ದೇಶದ ಭಾಷೆಯಲ್ಲಿ ಏನು ಹೇಳ್ತಾರೆ, ಕನ್ನಡದಲ್ಲಿ ಬೇಡಪ್ಪ, ಒಟ್ಟು ನಮ್ಮ ಭಾರತೀಯ ಭಾಷೆಯಲ್ಲಿ ಏನು ಹೇಳ್ತಾರೆ ಅದು ಹೇಳು. ಅವಳಿಗೆ ಭಾರತೀಯ ಭಾಷೆ ಬರೋಲ್ಲ, ಯಾಕೆಂದರೆ ಭಾರತೀಯಳು ನೋಡಿ ಅವಳು, ಅದನ್ನು ಭಾರತೀಯ ಭಾಷೆ ಬರೋಲ್ಲ, ಅವಳು ಇಂಗ್ಲೀಷಲ್ಲಿ ಮಾತ್ರ ಮಾತಾಡಲಿಕ್ಕೆ ಬರೋದು. ಅವಳು ಅಪ್ಪ ಅಮ್ಮ ಇಂಗ್ಲೀಷ್ ಮಾತಾಡಿದೆ ನೀನು ಕನ್ನಡ ಮಾತಾ, ಕೆಲವು ಶಾಲೆಗಳು ನೋಡಿದೆ ನಾನು, ಕನ್ನಡ ಮಾತಾಡಿದ್ರೆ ಜಾಗ್ರತೆ, ಅವು ಇಂಗ್ಲೀಷಲ್ಲೇ ಮಾತಾಡಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಕನ್ನಡ ಮಾತಾಡಿದ್ರೆ ಭಾಳ ಇನ್ಸಲ್ಟು, ನನ್ನ ಮಗ ಕನ್ನಡನೇ ಮಾತಾಡ್ತಾನೆ ರೀ, ಇಂಗ್ಲೀಷ್ ಮೀಡಿಯಂ ಹಾಕಿದ್ರು ಕನ್ನಡ ಮಾತಾಡ, ಅವು ಕನ್ನಡ ಮಾತಾಡಿದ್ರೆ ಮರ್ಯಾದೆ ಕಮ್ಮಿ, ಸರಿ ಅವು ಕನ್ನಡ ಬರೋದಿಲ್ಲ ಅವಳಿಗೆ. ಕಡೆಗೆ ಬಹಳ ಯೋಚನೆ ಮಾಡಿ, ಎಲ್ಲೋ ಸಣ್ಣದಿರುವಾಗ ಎಲಿಮೆಂಟ್ರಿ ಶಾಲೆಯಲ್ಲಿ ಓದಿದ ನೆನಪ, ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತಂದು. ನಾನು ಹೇಳಿದೆ, ಹೌದಾ, ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಲ್ವಾ. ಪ್ರಾಚೀನರು ಏನು ಹೇಳಿದ್ದು ಪುರಾಣದಲ್ಲಿ, ಭೂಮಿಯನ್ನು ಯಾರು ಹೊತ್ತುಕೊಂಡದ್ದು, ಶೇಷ. ಅವನಿಗೆ ಇನ್ನೊಂದು ಹೆಸರೇನು, ಸಂಕರ್ಷಣ. ಓಹೋ, ಅವರು ಸಂಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳಿದರು, ನೀನು ಆಕರ್ಷಣ ಶಕ್ತಿಯಿಂದ ನಿಂತಿದೆ, ಏನು ವ್ಯತ್ಯಾಸ ಅಂತ ಕೇಳಿದೆ ನಾನು. ಗಾಬರಿ ಆಗೋಯ್ತು ಅವಳಿಗೆ, ಅದು ಕಲ್ಪನೆ ಮಾಡಿಲ್ಲ ಅವಳು. ಪುರಾಣದಲ್ಲಿ ಭೂಮಿ ಸಂಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳ್ತದೆ, ನೀನು ಆಕರ್ಷಣ ಶಕ್ತಿಯಿಂದ ಅಂತ ಹೇಳ್ತಾ ಇದ್ದಿ. ಈ ಏನು ಡಿಫರೆನ್ಸ್ ಏನು ಆಕರ್ಷಣಕ್ಕೂ ಸಂಕರ್ಷಣಕ್ಕೂ? ಅಂದರೆ ವಿಷಯ ಏನು ಗೊತ್ತಾ ಮಗು, ನಿನಗೆ ಪುರಾಣದ ಭಾಷೆ ಅರ್ಥ ಆಗೋಲ್ಲ ಅಷ್ಟೇ, ವಿಷಯ ನಿನಗೆ ತಿಳಿಯಲಿಲ್ಲ ಅದರಿಂದ ಪ್ರಶ್ನೆ ಬಂತು. ನಿನಗೆ ಅರ್ಥ ಭಾಷೆ ಗೊತ್ತಿದ್ದರೆ ಈ ಪ್ರಶ್ನೆ ಬರ್ತಿರಲಿಲ್ಲ ಅಲ್ವಾ ಅಂತ ಹೇಳಿದೆ. ಅವಳಿಗೆ ಏನೋ ನಿರೀಕ್ಷೆ ಇಟ್ಟುಕೊಂಡು ಬನ್ನಂಜಿಯವರನ್ನು ಓಡಿಸಿಬಿಡ್ಬೇಕು ಅಂತ ಬಂದವಳು ನಾಚಿಗಾಗಿ ಓಡಿ ಹೋದ್ಲು, ಮತ್ತೇನು ಮಾತಾಡಲಿಕ್ಕೆ ಆಗಲಿಲ್ಲ. ನೋಡಿ ಎಷ್ಟು ಅದ್ಭುತ ಅಂತಂದರೆ, ಅದನ್ನು ಸಂಕರ್ಷಣ ಶಕ್ತಿ ಅಂತ ಹೇಳಿದರು. ಅದನ್ನು ಸಂಕರ್ಷಣ ಶಕ್ತಿ ಅಂತ ಹೇಳಿ ಅದಕ್ಕೆ ಶೇಷ ಅಂತ ಹೇಳಿದರು. ಯಾಕೆ ಗೊತ್ತಾ? ಏನು ಅಂದರೆ, ನಾವು ಶೇಷ ಅಂತ ಯಾವುದು ಹೇಳೋದು, ಎಲ್ಲವನ್ನೂ ಕಳೆದ ಮೇಲೆ ಉಳಿಯುವಂಥದ್ದು ಅಲ್ವಾ ಶೇಷ ಅಂದರೆ, ರಿಮೈನಿಂಗ್ ಪೋರ್ಷನ್. ಅವ್ರು ಹೇಳ್ತಾರೆ, ಶಿಷ್ಯತೆ ಶೇಷ ಶಕ್ತಿ, ಆ ಶೇಷ ಶಕ್ತಿ ಭಾಗವತದಲ್ಲಿ ಎಲ್ಲ ಪ್ರಪಂಚ ನಾಶವಾದಾಗ ಯಾವುದು ಶೇಷವೋ ಅದು ಶೇಷ ಅಂತ. ಯಾವುದು ನಾಶ? ಎನರ್ಜಿ ರಿಮೈನ್ಸ್, ಎವ್ರಿಥಿಂಗ್ ಇಸ್ ಡಿಸ್ಟ್ರಾಯ್ಡ್, ಓನ್ಲಿ ಎನರ್ಜಿ ರಿಮೈನ್ಸ್. ಆ ಎನರ್ಜಿಯೇ ಭೂಮಿಯನ್ನು ಹೊತ್ತುಕೊಂಡು, ಅದಕ್ಕೆ ಶೇಷ ಶಕ್ತಿ ಅಂತ ಹೇಳೋದು. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನಮಗೆ ಭಾಷೆ ಅರ್ಥ ಆಗದೆ ಅದನ್ನು ಮೂಢನಂಬಿಕೆ ಅಂತ ಹೇಳಿದೆವು. ಅಂದರೆ ಈಗ ನಿಜವಾಗಿ ಪುರಾಣ ಮೂಢನಂಬಿಕೆಯೋ ನಮ್ಮದೋ? ನಾವೇ ಮೂಢರು, ನಮ್ಮ ನಂಬಿಕೆಗಳೇ ಮೂಢನಂಬಿಕೆಗಳು. ನಮಗೆ ಈ ಕಡೆ ಸಾಯನ್ಸು ಅರ್ಥ ಆಗಲಿಲ್ಲ, ಆ ಕಡೆ ಪುರಾಣವೂ ಅರ್ಥ ಆಗಲಿಲ್ಲ. ಎಡಬಿಡಗೆ ಯಾವುದೂ ಗೊತ್ತು, ಕೃಷ್ಯತ್ಯ ಅಂತರಿತೋ ಜನ ಅಂತ ಭಾಗವತರು ಒಂದು ಮಾತು ಹೇಳ್ತಾರೆ. ತುಂಬ ತಿಳಿದವನಿಗೆ ಸಮಸ್ಯೆ ಇಲ್ಲ, ಎಲ್ಲಕ್ಕೂ ಅವನಿಗೆ ಉತ್ತರ ಗೊತ್ತಿದೆ. ಏನೂ ತಿಳಿದವನಿಗೆ ಸಮಸ್ಯೆ ಇಲ್ಲ, ಯಾಕೆಂದರೆ ಅವನಿಗೆ ಪ್ರಶ್ನೆಯೇ ಬರೋಲ್ಲ. ಈ ಅರ್ಧಂಬರ್ಧ ತಿಳಿದವಳಿಗೆ ಪ್ರಶ್ನೆ ನೂರು, ಉತ್ತರ ಇಲ್ಲ. ಬರೇ ಸಮಾಜದಲ್ಲಿ ಪ್ರಾಬ್ಲಮ್ ಆಗಿರೋದೇ ಈ ಅರ್ಧ ತಿಳಿದ ಜನ ಅಂತ. ಅವ್ರಿಗೆ ಪೂರ ಗೊತ್ತೂ ಇಲ್ಲ, ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಗೊತ್ತಿದೆ, ಗೊತ್ತಿದೆ ಹೇಳಲಿಕ್ಕೆ ಗೊತ್ತಿಲ್ಲ. ಕ್ಲಿಷ್ಯತಿ ಅಂತರ್ ಉಭೌತವು ಸುಖಮೇ ಧೇತೆ, ಕ್ಲಿಷ್ಯತಿ ಅಂತರಿತೋ ಜನ. ಈ ಅರ್ಧ ತಿಳಿದ ಜನರಿಂದಲೇ ಸಮಾಜಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ. ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಸ್ಯೂಡೋ ಸೈಂಟಿಸ್ಟ್ಗಳಾಗಿದ್ದಾರೆ, ಅರ್ಧ ತಿಳಿದ ವಿಜ್ಞಾನಿಗಳು, ಅರ್ಧ ತಿಳಿದ ಪೌರಾಣಿಕರು, ಎಲ್ಲರೂ ಅರ್ಧಂಬರ್ಧ ತಿಳಿದು ಅವರು ಇದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಇವರು ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇನ್ನೊಂದು, ನಮ್ಮ ಸಂಸ್ಕೃತ ಪಂಡಿತರ ಹತ್ರ ಕೇಳಿದರೆ ಕಾಲ ಕೆಟ್ಟು ಹೋಯಿತು, ಎಲ್ಲ ಇಂಗ್ಲೀಷ್ ಓದಿ ಹಾಳಾದವು ಅಂತ ಬೈತಾರೆ. ಇಂಗ್ಲೀಷ್ ಪಂಡಿತರ ಹತ್ರ ಕೇಳಿದರೆ ಇವು ಮುದಿ ಗೂಬೆಗಳು, ಅವಕ್ಕೆ ಮಾಡರ್ನ್ ಜ್ಞಾನ ಇಲ್ಲ ಅಂತ ಅವ್ರು ಇವರನ್ನು ಬೈಯೋದು, ಇವರು ಅವರನ್ನು ಬೈಯೋದು. ಅವರು ಸಂಸ್ಥ ಪಂಡಿತರು ಹೇಳಿದರೆ ಪ್ರಾಚೀನ ನಮ್ಮ ಋಷಿಮುನಿಗಳು ಹೇಳಿದ ಜ್ಞಾನವೇ ಗೊತ್ತಿಲ್ಲ, ಈ ಇಂಗ್ಲೀಷ್ ಕಲಿತವುಗಳೆಲ್ಲ ಕೂಪಮಂಡೂಕಗಳು ಅಂತಾರೆ. ಈ ಇಂಗ್ಲೀಷ್ ಓದ್ದವರು ನಾವಲ್ರಿ, ಆ ಪಂಡಿತರೇ ಕೂಪಮಂಡೂಕಗಳು ಅಂತಾರೆ. ನಾನಂತೀನಿ ಇಬ್ಬರೂ ಕೂಪಮಂಡೂಕಗಳು ಅಂತ. ನಿಜವಾಗಿ ಒಂದು ಒನ್ ಸೈಡೆಡ್ ನಾಲೆಜ್ಜು, ಈ ಕಡೆಯಿಂದ ಸೈನ್ಸ್ನದ್ದಿರ್ಬೋದು, ಆ ಕಡೆ ಸಂಸ್ಕೃತದ್ದಿರ್ಬೋದು, ಯಾವುದೇ ಒಂದು ಏಕಮುಖವಾದ ಶಿಕ್ಷಣ ಪಡೆದು ಇನ್ನೊಬ್ಬರನ್ನ ಟೀಕೆ ಮಾಡುವವರು ಇಬ್ಬರೂ ಕೂಪಮಂಡೂಕಗಳೇ. ಯಾರೂ ಬಾವಿಯಿಂದ ಹೊರಗೆ ಬಂದಂಥ ಕಪ್ಪೆಗಳಲ್ಲ, ಇವು ಬಾವಿಯಲ್ಲೇ ಒದ್ದಾಡುವ ಕಪ್ಪೆಗಳು, ಮತ್ತು ಬಾವಿಯೇ ನನ್ನ ಅದಕ್ಕಿಂತ ಹೊರಗೆ ಪ್ರಪಂಚವೇ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕ ಪೆದ್ದುಗಳು. ಇವತ್ತು ಸಮಸ್ಯೆ ಆಗಿರುವುದು ನಮ್ಮ ವಿಜ್ಞಾನಿಗಳು ಪೆದ್ದುಗಳಾಗಿ, ನಮ್ಮ ಸಂಸ್ಕೃತ ಪಂಡಿತರು ಪೆದ್ದುಗಳಾಗಿ, ಇಬ್ಬರು ಕೂಪಮಂಡೂಕಗಳಾಗುತ್ತದ್ದೇ ಜ್ಞಾನಕ್ಕೆ ಬಂದಿರತಕ್ಕ ದೊಡ್ಡ ಸಮಸ್ಯೆ. ತಾವು ಒಂದು ಅನುಭವ ಹೇಳಬೇಕು ನಾನು ತಮಗೆ. ನಾನು ಮುಂಬೈಯಲ್ಲಿ ಷಟ್ಪ್ರಶ್ನೋಪನಿಷತ್ತಿನ ಬಗ್ಗೆ ಉಪನ್ಯಾಸ ಕೊಡ್ತಾ ಇದ್ದೆ.
ಆವಾಗ ನನಗೆ ಗೊತ್ತಿಲ್ಲ, ಹೆಸರು ನೆನಪಿಲ್ಲ. ನಮ್ಮ ಕರ್ನಾಟಕದವರು ಅಲ್ಲಿ ವಿಜ್ಞಾನಿಯಾಗಿದ್ದಾರೆ, ಮುಂಬೈಯಲ್ಲಿ ದೊಡ್ಡ ವಿಜ್ಞಾನಿ, ಲೀಡಿಂಗ್ ಸೈಂಟಿಸ್ಟ್ ಆಗಿದ್ದವರು. ಅಲ್ಲಿ ಆಟಮಿಕ್ ಎನರ್ಜಿ ಟ್ರಾಂಬೆಲೋ ಎಲ್ಲೋ ಅಧಿಕಾರಿಯಾಗಿದ್ದರು. ನಾನು ಕನ್ನಡಿಗ ಅಂತ ಅನ್ನೋದರಿಂದ ಅವರು ಪಾಪ ಉಪನ್ಯಾಸಕ್ಕೆ ಬಂದಿದ್ದರು. ಅವರು ದೊಡ್ಡ ಸೈಂಟಿಸ್ಟ್, ನನಗೆ ಪರಿಚಯ ಇಲ್ಲ. ನನಗೆ ಇವತ್ತಿಗೂ ಅವರು ಬಂದರೂ ಗೊತ್ತಾಗಲಿಕ್ಕಿಲ್ಲ, ಅವರ ಹೆಸರು ಕೂಡ ಗೊತ್ತಿಲ್ಲ. ಅವರು ಉಪನ್ಯಾಸ ಮುಗಿದ ಮೇಲೆ ಸಿಕ್ಕಿದ್ದರು ನನಗೆ, ಯಾರೋ ಪರಿಚಯ ಮಾಡಿಸಿದ್ರು, ಇವರು ಕರ್ನಾಟಕದವರೇ, ಬೆಂಗಳೂರಿನವರು, ನಮ್ಮ ಊರಿನವರು ಅಂತ ಯಾರೋ ಪರಿಚಯ ಮಾಡಿಸಿದ್ರು. ಸಂತೋಷ ಅಂತ ಮಾತುಕತೆ ಆಯಿತು. ಅವರು ಒಂದು ಉದ್ಗಾರ ಹೇಳಿದರು, ನನಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವತ್ತು ಏನು ಹೇಳಿದೆ ಅಂದರೆ, ಪೃಥ್ವಿಯಲ್ಲಿ ಅಪಾನ ಶಕ್ತಿ ಇದೆ, ಅಂತರಿಕ್ಷದಲ್ಲಿ ಅಂದರೆ ದೇವಲೋಕದಲ್ಲಿ ಪ್ರಾಣಶಕ್ತಿ ಇದೆ ಅಂತ ಆ ಉಪನಿಷತ್ತಿನಲ್ಲಿ ಬರುತ್ತೆ. ಎಲ್ಲರೂ ಪ್ರಾಣಶಕ್ತಿ ಅಪಾನಶಕ್ತಿ ಎಂಥದ್ದಿದೆಲ್ಲ ಮೂಢನಂಬಿಕೆ ಅಂತ ಜನ ಗೊಂದಲ. ನಾನು ಹೇಳಿದೆ, ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅಪಾನ ಶಕ್ತಿ ಅಂದರೆ ಕೆಳಗೆ ಎಳೆಯುವ ಶಕ್ತಿ, ಅಂದರೆ ಭೂಮಿಯಲ್ಲಿ ಗ್ರಾವಿಟೇಷನ್ ಇದೆ, ಕೆಳಗೆ ಎಳೆಯುತ್ತೆ. ನೀವು ಆ ಪಾಯಿಂಟ್, ಇದರ ಗ್ರಾವಿಟೇಷನ್, ಭೂಮಿಯ ಗ್ರಾವಿಟೇಷನ್ ಪಾಯಿಂಟಿಂದ ಆಚೆಗೆ ಹೋದರೆ ನೀವು ಮೇಲೆ ಹೋಗೋದು, ಮತ್ತೆ ಅದು ಮೇಲೆ ಕೆಳೀತದೆ. ಸೊ ಅದನ್ನು ಕೆಳಗೆ ಎಳೆಯುವ ಶಕ್ತಿಯನ್ನು ಅಪಾನ ಶಕ್ತಿ ಅಂತ ಹೇಳಿದರು, ಮೇಲೆ ಎಳೆಯುವ ಶಕ್ತಿಯನ್ನು ಪ್ರಾಣಶಕ್ತಿ ಅಂತ. ಇವತ್ತು ಈ ನಿಮಗೆ ಅಪಾನ ಶಕ್ತಿ ಅಂತ ಹೇಳುವ ಬದಲು ಇದನ್ನು ಗ್ರಾವಿಟೇಷನ್ ಅಂತ ಶುದ್ಧ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗುತ್ತೆ ನಮಗೆ. ಇಷ್ಟೇ ಆಗಿರೋ ಸಮಸ್ಯೆ. ಉಪನಿಷತ್ತಲ್ಲಿ ಅಪಾನ ಶಕ್ತಿ ಅದೇನು ರೀ? ಅಪಾನ ಶಕ್ತಿ ಅಂದರೆ ಅಧೋವಾಯು ಅಂತ ಅಷ್ಟೇ ಅರ್ಥ ಆಗೋದು ನಮ್ಮ ಸಂಸ್ಥೆ ಪಂಡಿತರಿಗೆ. ಅದೇನು ಕೆಳಗಿಂದ ಹೋಗೋದು, ಅಧೋವಾಯು ಹೋದೋ ಹಾಗೆ ಅಸಹ್ಯ. ನಾನು ಅದನ್ನು ಹೇಳಿದೆ. ಅವತ್ತು ಏನಾಯಿತು ಗೊತ್ತಾ? ವಿಚಿತ್ರ ಅಂದರೆ ಆ ಸೈಂಟಿಸ್ಟ್ ನನ್ನ ಹತ್ತಿರ ಬಂದರು. ಇದು ಒಂದು ವಿಷಯ. ಅವತ್ತು ನಾನು ಇಂಥದ್ದೇ ಅನೇಕ ವಿಷಯಗಳನ್ನು ಹೇಳಿದೆ. ಅವರು ಬಂದವರು ಒಂದು ಮಾತು ಹೇಳಿದರು, ನಿಜವಾಗಿ ಅವರು ದೊಡ್ಡ ಮನುಷ್ಯ. ಅವರು ಆ ಮಾತು ಕೇಳಿ ನನಗೆ ಇವತ್ತಿಗೂ ಮರೀಲಿಕ್ಕಾಗಲ್ಲ. ಅವ್ರು ಏನು ಹೇಳಿದರು ಗೊತ್ತಾ? ಆಚಾರ್ಯರೇ, ನಾವು ಸೈನ್ಸ್, ಮಾಡರ್ನ್ ಸೈನ್ಸನ್ನು ಆಳವಾಗಿ ಓದಿದವರು, ಜಗತ್ತಿನ ರಹಸ್ಯ ಎಲ್ಲ ತಿಳಿದವರು, ನಮಗೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಇಲ್ಲ ಅಂತ ನಾನು ಈ ತನಕ ತಿಳ್ಕೊಂಡಿದ್ದೆ. ಇದು ಅವರು ಹೇಳಿದ ಶಬ್ದ. ನಾವು ಸೈನ್ಸನ್ನು ಆಳವಾಗಿ, ಮಾಡರ್ನ್ ಸೈನ್ಸನ್ನು ಅರೆದು ಕುಡಿದವರು, ಅದರಿಂದ ನಮಗೆ ಅರ್ಥವಾಗದ ರಹಸ್ಯ ಇಲ್ಲ ಅಂತ ಈ ತನಕ ತಿಳ್ಕೊಂಡಿದ್ದೆ. ಇವತ್ತು ಉಪನಿಷತ್ ಕಾಲದ ಋಷಿಗಳ ವಿಜ್ಞಾನವನ್ನು ನೀವು ಹೇಳಿದ್ದನ್ನು ಕೇಳಿದ ಮೇಲೆ ನನಗೊಂದು ಹೊಸ ಸಂಗತಿ ಗೊತ್ತಾಯಿತು. ಏನು? ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಅಂತ ಹೇಳಿದರು. ಇಟ್ಸ್ ವಂಡರ್ಫುಲ್ ಥಿಂಗ್. ಇವು ನನಗೆ ಏನು, ಒಬ್ಬ ದೊಡ್ಡ ವಿಜ್ಞಾನಿ ಉಪನಿಷತ್ತನ್ನು ನಾನು ಓದದೇ ಇದ್ದದ್ದರಿಂದ ನಾನು ದೊಡ್ಡ ಜ್ಞಾನಿಯಿಂದ ಭ್ರಮಿಸಿದ್ದೆ. ಇವತ್ತು ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಅಂತ ಹೇಳಿದರು. ಇದು ನಾನು ನನ್ನ ಹೆಗ್ಗಳಿಕೆಗೋಸ್ಕರ ಹೇಳ್ತಾ ಇಲ್ಲ. ಉಪನಿಷತ್ತನ್ನು ತಿಳಿಸಿದರೆ ನಮ್ಮ ಜನಕ್ಕೆ ಎಷ್ಟು ಕಣ್ಣು ತೆರೆಯುತ್ತೆ. ಅದನ್ನು ನಾವು ಮಾಡ್ತಾ ಇಲ್ಲಲ್ಲ. ಶಿಕ್ಷಣ ಸಂಸ್ಥೆ ಮಾಡ್ತಾ ಇಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇಲ್ಲ, ಯಾರೋ ಒಬ್ಬರಿಬ್ಬರು ಚಾರುಚೂರು ಮಾಡಿದರೆ ಅದು ಸಮಾಜಕ್ಕೆ ಮುಟ್ತಾ ಇಲ್ಲ. ಎಷ್ಟು ದೊಡ್ಡ ಸಂಪತ್ತನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನೋದೇ ಎಚ್ಚರ ಇಲ್ಲ. ಮಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದ ಹಾಗೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಮಗೆ. ಇದು ಹೀಗೆ ಅನೇಕ ಸಂಗತಿಗಳು ಇಲ್ಲಿ. ಆ ಆಕರ್ಷಣ ಶಕ್ತಿಯನ್ನು ಕಳಚಿಕೊಂಡು ಭೂಮಿ ತನ್ನ ಕಕ್ಷೆಯಿಂದ ಕುಸಿದು ಬಿತ್ತು. ಇದು ವರಾಹ ಅವತಾರಕ್ಕೋಸ್ ಕಾರಣ. ಕುಸಿದು ಬಿದ್ದಾಗ ತನ್ನಷ್ಟಕ್ಕೆ ಇದು, ಯಾರು ಕುಸಿದು ಅದನ್ನು ಕಕ್ಷೆಯಿಂದ ಕಳಚಿದ್ದಲ್ಲ. ಕುಸಿದು ಬಿದ್ದಾಗ ಸ್ವಯಂಭೂಮನು ಹೋಗಿ ಚತುರ್ಮುಖನ ಹತ್ರ ಪ್ರಾರ್ಥಿಸಿಕೊಂಡ. ಪ್ರಾರ್ಥಿಸಿಕೊಂಡಾಗ ಚತುರ್ಮುಖ, ಅಯ್ಯೋ ನಾನು ಸೃಷ್ಟಿ ಮಾಡಿದ್ದೆ ವ್ಯರ್ಥವಾಯ್ತಲ್ಲ, ಇಷ್ಟು ಬೇಗ ನಾಶ ಆಗೋದಿದ್ದರೆ ಅಂತ ಭಗವಂತನನ್ನು ಮನಸ್ಸಲ್ಲಿ ಧ್ಯಾನ ಮಾಡಿದಂತೆ. ಆಗ ಅವನ ಮೂಗಿನಿಂದ ಏನೋ ಕೆಳಕ್ಕೆ ಬಿದ್ದಂಗೆ ಆಯ್ತಂತೆ. ಏನೋ ಒಂದು ಮೂಗಿನ ಕಸ ಬಿದ್ದ ಹಾಗೆ, ಒಂದು ಸಣ್ಣದು ಏನೋ ಒಂದು ಸಣ್ಣ ಪೀಸು. ಅದು ಏನು ಅಂತ ನೋಡಿದರೆ, ಅದು ಕೈಯಲ್ಲಿ ನೋಡಿದರೆ ಅದು ವರಾಹ, ಸಣ್ಣ ರೂಪದ ವರಾಹ. ಅದು ಕೆಳಕ್ಕೆ ಬಿದ್ದು ದೊಡ್ಡ ವರಾಹ ಆಯಿತು. ಭಗವಂತ ಚತುರ್ಮುಖನ ಮೂಗಿನಿಂದ ಕೆಳಕ್ಕೆ ಬಂದು ವರಾಹವಾಗಿ ಬೆಳೆದು ಭೂಮಿಯನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ. ಆವಾಗ ಅಡ್ಡಿ ಮಾಡಿದಂತೆ ಹಿರಣ್ಯಾಕ್ಷ, ಆದಿದೈತ್ಯ. ಅಡ್ಡಿ ಅಂದರೆ ಕಕ್ಷೆಯಲ್ಲಿ ನಿಲ್ಲಿಸಲಿಕ್ಕೆ ಬಿಡಲಿಲ್ಲ, ತಡೆದ ಅವನು. ಆಗ ಅವನನ್ನು ಸಂಹಾರ ಮಾಡಿ, ಅದರಲ್ಲಿ ಕೂಡ ಅವತಾರದ ಎರಡು ಥರ ಹೇಳ್ತಾರೆ. ಒಂದು, ಒಮ್ಮೆ ಹಿರಣ್ಯಾಕ್ಷನನ್ನು ದಾಡೆಯಿಂದ ಚುಚ್ಚಿ ಕೊಂದದ್ದು, ಇನ್ನೊಮ್ಮೆ ಅವನ ಕಿವಿಗೆ ದಾಡೆಯಿಂದ ಹೊಡೆದು ಕೊಂದದ್ದು. ಹೀಗೆ ದ್ವಿತೀಯ ಕರ್ಣತಾಡನಾಥ್ ಒಂದು ಹೆಗ್ಗೆ ವರಾಹ ಅವತಾರ ಸ್ವಯಂಭೂ ಮನ್ವಂತರದಲ್ಲಿ ಆಯಿತು. ಆವಾಗ ಭೂಮಿ ತನ್ನಷ್ಟಕ್ಕೆ ಕುಸಿದದ್ದು. ಎರಡನೇ ಬಾರಿ ವೈವಸ್ವತ ಮನ್ವಂತರದಲ್ಲಿ ಮತ್ತೊಮ್ಮೆ ಹಿರಣ್ಯಾಕ್ಷ ಭೂಮಿಯ ಆ ಏನು ಕಕ್ಷೆ ಇದೆ ಅದನ್ನು ಕಕ್ಷೆಯಿಂದ ತಪ್ಪಿಸಿದ. ನಮ್ಮ ಸೈಂಟಿಸ್ಟು ಹೇಳ್ತಾರಲ್ಲ, ನನಗೆ ನಿಲ್ಲಕ್ಕೆ ಒಂದು ಜಾಗ, ಒಂದು ಉದ್ದದ ಕೋಲು ಕೊಟ್ಟರೆ ನಾನು ಭೂಮಿಯಿಂದ ಕಕ್ಷೆಯಿಂದ ತಪ್ಪಿಸಿ ಅನ್ನೋದು. ಅದು ಮಾಡಿದ ಅವನು. ಅವನ ಹತ್ರ ಉದ್ದದ ಕೋಲು ಇತ್ತು, ನಿಲ್ಲುವ ಜಾಗ ಇತ್ತು, ಮಾಡಿದ. ಭೂಮಿಯನ್ನು ಕಕ್ಷೆಯಿಂದ ಕಳಚಿದ.
ಭೂಮಿ ಪ್ರಪಂಚ ಅದು ತನ್ನ ವ್ಯವಸ್ಥೆಯಲ್ಲೇ ಇರಬೇಕು ಅಂತ ಪ್ರಯತ್ನ ಮಾಡುವವರಿಗೆ ದೇವತೆಗಳು ಅಂತ ಹೇಳ್ತೇವೆ. ಅದನ್ನು ಅವ್ಯವಸ್ಥೆ ಮಾಡಿ ನಾಶ ಮಾಡಬೇಕು ಅಂತ ಪ್ರಯತ್ನಿಸುವಂಥ ವಾತಾವರಣದಲ್ಲಿರುವ ಶಕ್ತಿಗಳಿಗೆ ದೈತ್ಯರು ಅಂತ ಹೇಳೋದು. ಹಿರಣ್ಯಾಕ್ಷ ಅಂಥ ಭೂಮಿಯ ಸೃಷ್ಟಿಯ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸಬೇಕು ಅಂತ ಬಯಸಿ ಅನ್ನು ಕಕ್ಷೆಯಿಂದ ತಪ್ಪಿಸಿದ. ಆಗ ಮತ್ತೆ ಅದೇ ವರಾಹ ಬಂದು ಆ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಕಕ್ಷೆಯಲ್ಲಿಟ್ಟ. ಇದಿಷ್ಟು ಪುರಾಣದ ಕಥೆ. ಎರಡು ಬಾರಿ ಅದರಲ್ಲಿ ಅವತಾರ ಆದದ್ದು ಮೊದಲು, ಎರಡು ಬಾರಿ ಭೂಮಿ ಕಕ್ಷೆಯಿಂದ ಕಳಚಿದ್ದು. ಇದಿಷ್ಟು ಹೇಳಿದ ಮೇಲೆ ನಾನು ತಮಗೆ ಒಂದು ಹೊಸ ವಿಷಯ ಹೇಳಬೇಕು. ಹೊಸ ವಿಷಯ ಅಂದರೆ ತಾವು ಕೆಲವರಿಗೆ ಗೊತ್ತಿರಬಹುದು, ರಷ್ಯಾದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದ, ಐನ್ಸ್ಟೈನಿನ ಸಮಕಾಲಿಕ. ಅವನ ಹೆಸರು ವೆಲಿಕೋವ್ಸ್ಕಿ ಅಂತ. ಅವನು ದ ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ, ತಾವು ಬಹಳ ಜನ ನೋಡಿರಬಹುದು. ಓದದೇ ಇದ್ದರೆ ದಯವಿಟ್ಟು ಆ ಪುಸ್ತಕವನ್ನು ಎಲ್ಲಿಂದಾದರೂ ಲೈಬ್ರರಿಯಿಂದ ಸಂಪಾದಿಸಿ ಒಮ್ಮೆ ಓದಿ. ಕಾಲ್ಯೂಷನ್ ಆಫ್ ಅವನು ಪ್ರಳಯದ ಬಗ್ಗೆ ಬರೀತಾನೆ. ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಅವನ ಪುಸ್ತಕದ ಹೆಸರು. ಹೇಗೆ ಪ್ರಪಂಚಗಳು, ಗ್ರಹಗಳು, ಗ್ರಹಗಳು ಒಂದಕ್ಕೊಂದು ಕೊಲೈಡ್ ಆಗಿ ಹೇಗೆ ನಾಶವಾಗುತ್ತೆ, ಡಿಸ್ಟ್ರಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ವಿವರಿಸುವ ಗ್ರಂಥ. ಐನ್ಸ್ಟೈನ್ಗೆ ಬಹಳ ಪ್ರಿಯನಾದ ವ್ಯಕ್ತಿ, ಸಮಕಾಲೀನ ಮಾತ್ರ ಅಲ್ಲ. ಐನ್ಸ್ಟೈನ್ ಅವರು ಸಾಯುವಾಗ ಅವರ ದಿಂಬಿನ ಅಡಿಯಲ್ಲಿದ್ದ ಪುಸ್ತಕ ಇದು, ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್. ಬಹಳ ಪ್ರೀತಿಯಿಂದ ಅವನ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಓದಿ ಮೆಚ್ಚಿಕೊಳ್ತಿದ್ರಂತೆ ಐನ್ಸ್ಟೈನ್. ಅದು ನಮ್ಮ ಕಥೆ ಏನು ಅಂದರೆ, ನಮಗೆ ರಷ್ಯಾದ ಸೈಂಟಿಸ್ಟ್, ನಮಗೆ ಅಮೇರಿಕದ ಸೈಂಟಿಸ್ಟ್ ಗೊತ್ತಾಗುವಷ್ಟು ಬೇಗ ರಷ್ಯಾದ ಸೈಂಟಿಸ್ಟ್ ಗೊತ್ತಾಗಲ್ಲ. ಇಲ್ಲ ಆದ್ದರಿಂದ ಐನ್ಸ್ಟೈನ್ ಗೊತ್ತಾಯಿತು, ಈ ವೆಲಿಕೋವ್ಸ್ಕಿ ಗೊತ್ತಾಗಲಿಲ್ಲ. ವೆಲಿಕೋವ್ಸ್ಕಿಯು ಹಾಗೆ ಅಮೇರಿಕದ ಯಾವುದೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರೆ ಭಾರತದವರಿಗೆ ಗೊತ್ತಾಗ್ತದೆ, ಇದ್ರೆ ಗೊತ್ತಾಗೋಲ್ಲ. ಆ ವೆಲಿಕೋವ್ಸ್ಕಿ ಅದರಲ್ಲಿ ಏನು ಹೇಳ್ತಾನೆ ಗೊತ್ತಾ, ಎರಡು ಬಾರಿ ಭೂಮಿ ಕಕ್ಷೆಯಿಂದ ತಪ್ಪಿತ್ತು. ಇದು ಸೈನ್ಸ್, ಪುರಾಣದ ಕಥೆ ಅಲ್ಲ ಅವನು ಹೇಳೋದು. ಎರಡು ನನಗೆ ಆಶ್ಚರ್ಯ ಆದದ್ದೇನು, ಅದನ್ನು ಓದುವಾಗ ಒಬ್ಬ ಸೈಂಟಿಸ್ಟ್ ಹೇಳಿದ ವಿಷಯ ನಮ್ಮ ಪುರಾಣದಲ್ಲಿ ಹೇಳಿದ್ದು ಕಾಮನ್ ಇದೆ. ಎರಡು ಬಾರಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿತ್ತು, ಯಾಕೆ ಅಂತ ಗೊತ್ತಿಲ್ಲ ಅವನು ಹೇಳ್ತಾನೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಪನ್ಡ್. ವೈ ವಿ ಡು ನಾಟ್ ನೋ, ನಮಗೆ ವೈ ಅನ್ನೋದು ಗೊತ್ತಿಲ್ಲ. ಆದರೆ ಆದದ್ದು ರೆಕಾರ್ಡ್ ಮಾಡ್ತೇವೆ, ಯಾಕೆ ಆಯಿತು, ಹೇಗೆ ಆಯಿತು ಅಂತ ಹೇಳಬಲ್ಲೆವು, ಬಟ್ ಯಾಕೆ ಆಯಿತು ಅಂತ ನಮಗೆ ಗೊತ್ತಾಗೋದಿಲ್ಲ. ವಿಜ್ಞಾನದಲ್ಲಿ ಎರಡು ಬಾರಿ ಕಕ್ಷೆಯಿಂದ ಕಳಚಿಕೊಂಡಿತ್ತು ಮತ್ತು ಅದರಿಂದ ಎಷ್ಟೋ ಹಗಲು ರಾತ್ರಿಗಳ ವ್ಯವಸ್ಥೆಯೇ ಅಲ್ಲೋಲ ಉಲ್ಲೋಲ ಕಲ್ಲೋಲವಾಗಿತ್ತು. ತನ್ನಷ್ಟಕ್ಕೆ ಕಕ್ಷೆಯಲ್ಲಿ ಕೂತಿತ್ತು ಮತ್ತೆ, ಅದು ಕೂಡ ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಅಂಥ ಒಂದು ಕಕ್ಷೆಯಿಂದ ಕಳಚಿ ಆದಂಥ ಆ ದುರ್ಘಟನೆಯಲ್ಲೇ ಯಾವುದೋ ಒಂದು ದೊಡ್ಡ ಕಾಮೆಟ್ಟು ಆಕಾಶದಿಂದ ಕೆಳಕ್ಕೆ ಬಿತ್ತು. ಕೆಳಕ್ಕೆ ಬಿದ್ದ ಕಾಮೆಟ್ಟು ಅದು ಅರಬ್ ಕಂಟ್ರಿಯಲ್ಲಿ ಬಿತ್ತು. ಅದೇ ಇವತ್ತು ಭೂಮಿಯಲ್ಲಿ ಸಿಗತಕ್ಕಂಥ ಪೆಟ್ರೋಲಿಯಂ ಪ್ರೊಡಕ್ಷನ್, ಪೆಟ್ರೋಲ್ನ ಮೂಲ ಅಂತ ಹೇಳ್ತಾನೆ. ಆ ಕಾಮೆಟ್ ಅವತ್ತು ಹಾಗೆ ಭೂಮಿ ಕುಸಿಯದೇ ಇರ್ತಿದ್ರೆ ಈ ಭೂಮಿಯಲ್ಲಿ ಪೆಟ್ರೋಲೇ ಇರ್ತಿರಲಿಲ್ಲ, ಪೆಟ್ರೋಲಿಯಂ ಪ್ರೊಡಕ್ಷನ್ ಇಲ್ಲ, ಈ ನಾಗರಿಕತೆ ಯಾವುದು ಪೆಟ್ರೋಲ್ನ ಎಲ್ಲ ನಾಗರಿಕತೆಯ ಮೂಲ ಇವತ್ತು ಪೆಟ್ರೋಲ್, ಅದೇ ಇರ್ತಿರಲಿಲ್ಲ ಅಂತ ಹೇಳ್ತಾನೆ ಅವನು. ಆ ಸಮಯದಲ್ಲಿ ಒಂದು ದೊಡ್ಡ ಕಲ್ಲು ಬಿದ್ದಿತ್ತು ಭೂಮಿಗೆ ಅಂತರಿಕ್ಷದಿಂದ, ದೊಡ್ಡದು ಒಂದು ಕೇತು ಗ್ರಹ ಅಂತ ಹೇಳ್ತಾರೆ, ನಮ್ಮಲ್ಲಿ ಗ್ರಹಪಾತ ಅಂತ ಹೇಳ್ತಾರೆ, ನಕ್ಷತ್ರ ಬೀಳುದು ಅಂತ ಹೇಳ್ತಾರೆ. ಒಂದು ದೊಡ್ಡ ಅದು ಆವಾಗಲೇ ಅಂತಲ್ಲ, ಯಾವತ್ತೋ ಒಮ್ಮೆ ಭೂಮಿಗೆ ಆಕಾಶದಿಂದ ಒಂದು ದೊಡ್ಡ ಕಲ್ಲು ಬಿದ್ದಿತ್ತು. ಅದನ್ನು ಇವತ್ತು ದೇವರು ಅಂತ ಮಕ್ಕಾದಲ್ಲಿ ಪೂಜೆ ಮಾಡ್ತಾರೆ. ಅದು ಆಕಾಶದಿಂದ ಬಿದ್ದ ಒಂದು ಕಾಮೆಟ್ ಮಾತ್ರ, ಅದು ಆಕಾಶದಿಂದ ಬಿದ್ದದ್ದು ದೇವರು ಕಳಿಸಿದ ಕಲ್ಲು ಅಂತ ಬಹಳ ಭಯಭಕ್ತಿಯಿಂದ ಪೂಜೆ ಮಾಡ್ತಾರೆ. ಮಾಡಲಿ, ನಮಗೇನು ಆಕ್ಷೇಪ ಅಲ್ಲ, ಅಲ್ಲಿ ವಿಷಯ ಏನು ಅಂದರೆ, ಸತ್ಯಸ್ಥಿತಿ ಏನು ಅಂದರೆ ಅದು ಆಕಾಶದಿಂದ ಬಿದ್ದ ಒಂದು ದೊಡ್ಡ ಬೃಹತ್ ಶಿಲೆ. ಸರಿ, ಹೀಗೆ ಎರಡು ಬಾರಿ ಅವನು ಹೇಳ್ತಾನೆ, ಎರಡು ಬಾರಿ ಕಕ್ಷೆಯಿಂದ ಕಳಚಿತ್ತು, ಎರಡು ಬಾರಿ ಮತ್ತೆ ಕಕ್ಷೆಯಲ್ಲಿ ತನ್ನಷ್ಟಕ್ಕೆ ನಿಂತಿದೆ. ಯಾಕೆ ಕಳಚಿತು, ಯಾಕೆ ನಿಂತಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿಗೆ ನಿಲ್ಲಿಸುವುದಿಲ್ಲ ಅವನು. ಆದರೆ ಭಾರತದ ಋಷಿಗಳಿಗೆ ಅದು ಗೊತ್ತಿತ್ತು ಅಂತ ಬರೀತಾನೆ. ಹೇಗೆ ಗೊತ್ತಿತ್ತು ಅನ್ನೋದಕ್ಕೆ ಪ್ರೂಫ್ ಅಂದರೆ ಭಾಗವತವೇ ಪ್ರಮಾಣ ಅಂತ ಹೇಳ್ತಾನೆ ಅವ, ಸೈಂಟಿಸ್ಟು. ಭಾಗವತದಲ್ಲಿ ಯಾಕೆ ಆಯಿತು ಅಂತ ಹೇಳಿದ್ದಾರೆ, ಯಾಕಂದರೆ ಹಿರಣ್ಯಕಶಿಪು ಅನ್ನೋ ದುಷ್ಟಶಕ್ತಿ, ಹಿರಣ್ಯಾಕ್ಷ ಅನ್ನೋ ದುಷ್ಟಶಕ್ತಿ ಅದನ್ನು ಕಳಚಿದ್ದು, ವರಾಹ ಅನ್ನುವಂಥ ಭಗವದ್ ರೂಪ ಅದನ್ನು ಕಕ್ಷೆಯಲ್ಲಿ ಕೂತ್ಕೊಳ್ಸಿ. ಇದು ನಮಗೆ ಗೊತ್ತಿಲ್ಲ ಅಂತಾನೆ. ನಮಗೆ ವರಾಹ ಹಿರಣ್ಯಾಕ್ಷ ಗೊತ್ತಿಲ್ಲ, ಆದರೆ ಕಳಚಿದ್ದು ಗೊತ್ತು, ಕೂತದ್ದು ಗೊತ್ತು. ಅದರ ಹಿಂದೆ ಇರುವ ದೈವೀ ಶಕ್ತಿ ಮತ್ತು ಅಸುರಿ ಶಕ್ತಿಯನ್ನು ಕಂಡವರು ಭಾರತದ ಋಷಿಗಳು, ಅವರು ಅದನ್ನು ದಾಖಲೆ ಮಾಡಿದ್ದಾರೆ. ಸೊ ವರಾಹಾವತಾರದ ಕಥೆ ಇವತ್ತು ಸೈನ್ಸಿನ ವಿದ್ಯಾರ್ಥಿಗಳಿಗೆ ಒಂದು ಬಹಳ ದೊಡ್ಡ ಚಿಂತನೆಯ ವಸ್ತು. ನಾವು ಅದನ್ನು ಬರೀ ಒಂದು ಮೂಢನಂಬಿಕೆ,
ನಾನು ಹೇಳಿದ್ದಾನೆ ನಿನ್ನೆ, ಅವನು ಹಿರಣ್ಯಾಕ್ಷ ಬಂದು ಭೂಮಿಯನ್ನು ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಕೊಂಡು ಹೋದ ಅಂತ ನಾವು ಮತ್ತೆ ಕತೆ ಹೇಳ್ತೇವೆ. ಅದನ್ನು ಕೇಳಿದ ಮಕ್ಕಳು ದೊಡ್ಡದಾದ ಕೂಡಲೇ ಅಡುಗುಲೋಜಿ ಕತೆ, ಭೂಮಿಯನ್ನು ಚಾಪೆಯಾಗಿ ಮಡಚಲಿಕ್ಕೆ ಬರುತ್ತಾ, ಇದೆಲ್ಲ ಅರ್ಥಶೂನ್ಯವಾದ್ದು ಅಂತ ಬಿಟ್ಟೇ ಬಿಟ್ಟರು. ಅದು ನಾನು ಹೇಳಿದ ಹಿನ್ನೆಲೆಯಲ್ಲಿ ನೀವು ರಷ್ಯನ್ ಸೈಂಟಿಸ್ಟ್ ವೆಲಿಕೋವ್ಸ್ಕಿ ಬರೆದಿರತಕ್ಕಂಥ ಕಾಲ್ಯೂಷನ್ ಆಫ್ ದಿ ವರ್ಲ್ಡ್ಸ್ ಅನ್ನೋ ಪುಸ್ತಕ ಒಮ್ಮೆ ಅಧ್ಯಯನ ಮಾಡಿ, ಅದರ ಹಿನ್ನೆಲೆಯಲ್ಲಿ ಭಾಗವತವನ್ನು ಓದಿ. ಮತ್ತು ನರಸಿಂಹ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿರೋದು, ಭೂಮಿ ಸಮುದ್ರದಲ್ಲಿ ಮುಳುಗಿದ್ದಲ್ಲ, ಪ್ರಳಯ ಜಲಧಿಯಲ್ಲಿ ಕಕ್ಷೆಯಿಂದ ಕಳಚಿ ಬಿದ್ದದ್ದು ಅಂತನ್ನುವಂಥ ಸ್ಪಷ್ಟ ಮಾತು ನರಸಿಂಹ ಪುರಾಣದಲ್ಲಿದೆ. ಅಂದರೆ ಒಂದು ಪುರಾಣದ ಬಗ್ಗೆ ನಾವು ಮಾತಾಡಬೇಕಾಗಿದ್ದರೆ ಬಹಳ ವಾಸ್ಟ್ ರೀಡಿಂಗ್ ಬೇಕು, ಅಪಾರವಾದ ಅಧ್ಯಯನ ಬೇಕು. ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಶ್ಲೋಕ ನೋಡೋದು, ಪುರಾಣವನ್ನು ಟೀಕೆ ಮಾಡೋದು, ಪ್ರಾಚೀನ ಗ್ರಂಥಗಳನ್ನು ಟೀಕೆ ಮಾಡೋದು ಬಹಳ ಸುಲಭ ಆಗಿಬಿಟ್ಟಿದೆ. ಈಗ ನಮ್ಮಲ್ಲಿ ಒಂದು ದೊಡ್ಡ ಸಂಗತಿ ಇದೆ, ಬಹಳ ಜನ ಮಾಡರ್ನ್ ರೈಟರ್ಸು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೆಣ್ಮಕ್ಕಳಿಗೆ ಅನ್ಯಾಯ ಆಗಿದೆ, ಯಾಕೆಂದರೆ ನ ಸ್ತ್ರೀ ಸ್ವಾತಂತ್ರ್ಯ ಮರಹತಿ, ಯಾವತ್ತೂ ಹೆಣ್ಣು ಗಂಡಿಗೆ ಅಧೀನವಾಗಿ ಇರಬೇಕು, ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ದಾರೆ, ಇದು ಇದು ಮೇಲ್ ಡಾಮಿನೇಷನ್ ಅಲ್ವಾ. ಆದರೆ ಅಲ್ಲಿ ಹೇಳಿದ್ದೇನು ಗೊತ್ತು, ಆ ಶ್ಲೋಕ ಈ ಮಾತು ಮಾತಾಡ್ತಾರಲ್ಲ ಅವರಿಗೆ ಇಡೀ ಶ್ಲೋಕ ಹೇಳಿದ್ರೆ ಗೊತ್ತಿಲ್ಲ. ಅಲ್ಲಿ ಯಾವತ್ತೂ ಹೆಣ್ಣಿಗೆ ಅವಮಾನವಾಗುವ ರೀತಿಯ ಶ್ಲೋಕ ಅಲ್ಲ ಅದು. ಅಲ್ಲಿ ಏನು ಹೇಳಿದ್ದು ಗೊತ್ತುಂಟ, ಅದು ನಿಜವಾಗಿ ಅವಮಾನ ಆಗಿದ್ದರೆ ಗಂಡಸರಿಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ಗಂಡಸರನ್ನು ನಂಬಲಿಕ್ಕೆ ಆಗೋದಿಲ್ಲ, ಅದರಿಂದ ಹೆಣ್ಣು ಅಬಲೆ, ಸ್ವತಃ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ತಾಕತ್ತು ಹೆಣ್ಣಿಗೆ ಇಲ್ಲದೇ ಇರುವುದರಿಂದ, ಹೆಣ್ಣು ಯಾವಾಗಲೂ ಒಬ್ಬ ಗಂಡನ್ನು, ಅದು ಒಂದು ಕಡೆ ಗಂಡ ಇರಬಹುದು ಅಥವಾ ತಂದೆ ಇರಬಹುದು ಅಥವಾ ಆಕೆ ವಯಸ್ಸಾಗಿದ್ದರೆ ಮಗ ಇರ್ಬೋದು, ಅವರನ್ನು ಎಸ್ಕಾರ್ಟ್ ಆಗಿ ಬಳಸ್ಕೋಬೇಕು, ತಾನೇ ಸ್ವತಂತ್ರವಾಗಿ ಓಡಾಡಬಾರದು, ಯಾಕೆಂದರೆ ಗಂಡಸರನ್ನು ನಂಬಲಿಕ್ಕಾಗುವುದಿಲ್ಲ ಅಂತ ಆ ಶ್ಲೋಕದಲ್ಲಿರೋದು. ಇದರಲ್ಲಿ ಹೆಣ್ಮಕ್ಕಳಿಗೆ ಅವಮಾನ ಹೋಗೋ ಮಾತು ಏನಿದೆ? ಏನೋ ಶ್ಲೋಕ, ಇಡೀ ಶ್ಲೋಕವೇ ಗೊತ್ತಿಲ್ಲ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ದಾರೆ, ಇದು ಮೇಲ್ ಡಾಮಿನೇಷನ್ನು, ಆದ್ದರಿಂದ ವೈದಿಕ ಧರ್ಮಕ್ಕೆ ಧಿಕ್ಕಾರ ಅಂತ ಇವತ್ತು ಜಂಡ ಹಿಡಿದು ಕೂಗೋರಿದ್ದಾರೆ. ಯಾರಿಗೂ ಅದರ ಮುಂದೆ ಏನಿದೆ ಹಿಂದೆ ಏನಿದೆ ಗೊತ್ತಿಲ್ಲ. ಅಲ್ಲಿ ಹೇಳುವುದು, ಹೆಣ್ಣು ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಆಗದಂಥ ಒಂದು ದುರ್ಬಲ ಸ್ಥಿತಿಯಲ್ಲಿದ್ದಾಳೆ ಫಿಸಿಕಲಿ, ಗಂಡು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. ಅವರು ಹೇಳ್ತಾರೆ, ಮಾಂಸದ ತುಂಡನ್ನು ನೋಡಿದರೆ ಎರಡು ನಾಯಿಗಳು ಆಚೆ ಈಚೆಯಿಂದ ಕಚ್ಚಾಡುವಂತೆ ಒಂದು ಹೆಣ್ಣಿಗೋಸ್ಕರ ಇಬ್ಬರು ಗಂಡಸರು ಕಚ್ಚಾಡ್ತಾರೆ, ಅದರಿಂದ ರಕ್ಷಣೆ ತಗೊಳ್ಳಿ, ನೀವು ಅರಕ್ಷಿತರು. ಇದರಲ್ಲಿ ಹೆಣ್ಣಿಗೆ ಹೆಣ್ಣಿನ ಬಗ್ಗೆ ರಿಸ್ಪೆಕ್ಟ್ ಇದೆ ಹೊರತು ಅವಮಾನ ಎಲ್ಲಿದೆ? ಆದರೆ ಇದೇ ಶ್ಲೋಕ ಹೇಳಿಕೊಂಡು ಧಿಕ್ಕಾರ ಹೇಳು. ಈ ನಮ್ಮ ಅವಸ್ಥೆ ಹೀಗೆ, ಯಾವುದನ್ನು ಒಂದು ಕಾಂಟೆಕ್ಚುವಲ್ ಮೀನಿಂಗ್ ಅಂತಿದೆ. ಆ ಗ್ರಂಥದ ಪೂರ್ವೋತ್ತರ ನೋಡಿ ಮಾತಾಡುವವರು ಯಾರೂ ಇಲ್ಲ, ಒಂದು ಅರ್ಧ ಶ್ಲೋಕ ಓದಿಕೊಂಡು ಬಾಯಿ ಬಂದಾಗ ಮಾತಾಡೋದು. ಸೊ ಅಂದರೆ ನಮ್ಮಲ್ಲಿ ಈ ಒಂದು ಬೇಜವಾಬ್ದಾರಿತನ ಬಹಳ ಧಾರಾಳವಾಗಿ ಬೆಳೀತಾ ಇದೆ. ಅದಕ್ಕೆ ದೊಡ್ಡ ಉದಾಹರಣೆ ಈ ವರಾಹ ಎಪಿಸೋಡ್. ಎಷ್ಟು ದೊಡ್ಡ ಸೈನ್ಸ್ ಇದೆ ಈ ಪುರಾಣದ ಕಥೆಯಲ್ಲಿ, ಅದನ್ನು ಒಬ್ಬರಾದರೂ ನಮ್ಮಲ್ಲಿ ಯೋಚನೆ ಮಾಡ್ತಾರಾ? ಯೋಚನೆ ಮಾಡುವ ಹಾಗಿಲ್ಲ. ಇಲ್ಲಿ ಏನಾದರೂ ನೀವು ವರಾಹಾವತಾರದ ಬಗ್ಗೆ ಥೀಸಿಸ್ ಬರೀತೇನೆ ಅಂದರೆ ಯಾವ ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಕೊಡೋಲ್ಲ ನಿಮಗೆ. ಹೇ, ಅದೆಲ್ಲ ಬರಿಬೇಡಿ. ನೀವು ಯಾವುದು, ಹಾಂ, ಬೇರೆ ಯಾವುದಾದ್ರೂ ಮಾಡರ್ನ್ ಸಬ್ಜೆಕ್ಟ್ನ ಬಗ್ಗೆ ಡಾಕ್ಟ್ರೇಟ್ ಬರೀರಿ. ಆ ವರಾಹಾವತಾರದ ಬಗ್ಗೆ ಇನ್ನೊಂದು ತಮಾಷೆ, ಒಬ್ಬರು ಅಮೇರಿಕನ್ ಬಂದಿದ್ದರು, ನಮ್ಮನೇ ಬಂದಿದ್ದರು. ಅವ್ರದ್ದು ಏನು ಅಂದರೆ, ಅವ್ರನ್ನ ಥೀಸಿಸ್ ಬರೀಲಿಕ್ಕೆ ಬಂದದ್ದು ಪಿ ಎಚ್ ಡಿಗೆ. ಥೀಸಿಸ್ ಅನ್ನೋದು ಶಾಲಗ್ರಾಮಗಳ ಬಗ್ಗೆ, ಎಷ್ಟು ವಿಧದ ಶಾಲಗ್ರಾಮಗಳಿವೆ, ಅದಕ್ಕೆ ಏನೇನು ಲಕ್ಷಣಗಳು, ಅದನ್ನು ಭಾರತೀಯರು ಅದನ್ನು ಯಾವ ರೀತಿ ಪೂಜಿಸ್ತಾರೆ ಅಂತ. ಅವರು ಥೀಸಿಸ್ ಬರಲಿಕ್ಕೆ ಬಂದರು, ಬಂದವರು ವಾಪಸ್ ಹೋದ್ರು, ಯಾಕಂದರೆ ಯಾವ ಯೂನಿವರ್ಸಿಟಿಯವರು ಅದನ್ನು ಸಬ್ಜೆಕ್ಟ್ ಮಾಡಲಿಕ್ಕೆ ಅಲೋ ಮಾಡಲಿಲ್ಲ. ಯಾರು ಥೀಸಿಸ್ ಬರ್ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಲ್ಲ ಯಾವುದೊಂದು ಯೂನಿವರ್ಸಿಟಿಯಲ್ಲಿ, ಯಾವ ಯೂನಿವರ್ಸಿಟಿಯವ್ರು, ಏನದು ಶಾಲಗ್ರಾಮಗಳ ಬಗ್ಗೆ ಏನು ವಿಮರ್ಶೆ? ನಮ್ಮ ಯೂನಿವರ್ಸಿಟಿಯಲ್ಲಿ ಆಗೋಲ್ಲ, ನೀವು ಕುವೆಂಪು ಕಾವ್ಯದ ಬಗ್ಗೆ ಬರೀರಿ, ನಾವು ಡಾಕ್ಟ್ರೇಟ್ ಕೊಡ್ತೇವೆ. ಮತ್ತು ಈ ಶಾಲಿಗ್ರಾಮದ ಬಗ್ಗೆ ಬೇಡವಾದ ಕೆಲಸ ಯಾಕೆ ಮಾಡ್ತೀನಿ, ಬೈದು ಕಳಿಸ್ಬಿಟ್ರು. ಪಾಪ, ಇಂಡಿಯಾದಲ್ಲಿ ಶಾಲಿಗ್ರಾಮದ ಬಗ್ಗೆ ಥೀಸಿಸ್ ಬರೀಲಿಕ್ಕಾಗಲಿಲ್ಲ ಆತನಿಗೆ, ಮತ್ತು ಅಮೇರಿಕಕ್ಕೆ ಹೋಗಿ ಬರೋದನ್ನೋ ಏನೋ ಗೊತ್ತಿಲ್ಲ. ನಮ್ಮ ದೇಶದ ಅವಸ್ಥೆ ಹೀಗಿದೆ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಅರಿವಿಲ್ಲ, ಆದರೂ ನಾವು ಭಾರತೀಯರು ಬೆಳೀತಾ ಬದುಕ್ತಾ ಇದ್ದೇವೆ. ಇದು ನಮ್ಮಲ್ಲಿ ಒಬ್ಬರು ರಷ್ಯನ್ ಸೈಂಟಿಸ್ಟ್ ಬಂದಿದ್ದರು. ಅವರು ಬಂದಾಗ ನಮ್ಮಲ್ಲಿ ಒಬ್ಬರು ಸ್ವಲ್ಪ ಹಿರಿಯರು, ಉಡುಪಿಯಲ್ಲಿ ಸ್ವಲ್ಪ ಹಿರಿಯರು ಒಬ್ಬರು ಪ್ರಮುಖರು, ಮುಖಂಡರು. ಅವ್ರು ಮಾತಾಡಿಸಿದ್ರು, ಹೇಗೆ ಅನ್ನಿಸ್ತದೆ ನಿಮಗೆ ಭಾರತ? ಅದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ, ನಾನು ರಷ್ಯಾದಲ್ಲಿದ್ದಾಗ ನಮ್ಮದು ನಾಸ್ತಿಕ ದೇಶ, ದೇವರನ್ನು ನಂಬ್ತಿರಲಿಲ್ಲ, ಈಗ ಭಾರತಕ್ಕೆ ಬಂದ ಮೇಲೆ ದೇವರನ್ನು ನಂಬ್ತಾ ಇದ್ದೇನೆ. ಅವ್ರಿಗೆ ಖುಷಿ ಆಯಿತು, ಹಾಂ ಆಗಲಿ, ಭಾರತಕ್ಕೆ ಬಂದ ಮೇಲೆ ಇಷ್ಟಾದ ಪರಿಣಾಮ ಆಯ್ತಲ್ವ ಅಂತ. ಹೌದಾ, ಯಾಕೆ ಗೊತ್ತಾ,
ನನಗೆ ಭಾರತಕ್ಕೆ ಬಂದ ಮೇಲೆ ಗೊತ್ತಾಯ್ತು ಈ ದೇಶವನ್ನು ದೇವರೇ ರಕ್ಷಿಸಬೇಕಿಲ್ಲದ್ರೆ ಇದಕ್ಕೆ ಭವಿಷ್ಯ ಇಲ್ಲ, ಅದಕ್ಕೆ ದೇವರನ್ನು ನಂಬಿದೆ ಅಂತಂದ್ರೆ ಇವರು ತೆಪ್ಪ ಕೂತರು ಪ್ರಶ್ನೆ ಹಾಕಿದವರು. ನಾವು ರಷ್ಯಾದಲ್ಲಿ ದೇವರಿಲ್ಲದೆ ಬದುಕಬಹುದು ಅನ್ನೋ ಭ್ರಮೆ ಇತ್ತು ನನಗೆ, ಆ ಭ್ರಮೆ ಹೊರಟೋಯ್ತು. ನಿಮ್ಮ ದೇಶವನ್ನು ದೇವರೇ ರಕ್ಷಿಸಬೇಕು, ಯಾವ ಮನುಷ್ಯನೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಧಪಾತ ಹೊಂದಿದ್ದೀರಿ ನೀವು. ನಿಮ್ಮ ದೇಶ ನೋಡಿದ ಮೇಲೆ ನನಗೂ ದೇವರು ನಂಬಬೇಕು ಅಂತ ಅನ್ಸ್ಲಿಕ್ಕೆ ಹತ್ತಿದೆ ಅಂದರು. ಇಷ್ಟು ಅಂದರೆ ಹೊರಗಿನಿಂದ ಬಂದವರು ನಗ್ತಾರೆ, ನಮಗೆ ಅದು ಗೊತ್ತಾಗ್ತಾ ಇಲ್ಲ, ನಾವೇ ಮಹಾಬುದ್ಧಿವಂತರು, ನಮ್ಮ ದಡ್ಡತನವನ್ನೇ ಬುದ್ಧಿವಂತಿಕೆ ಅಂತ ಬೀಗಿಕೊಂಡು ಬದುಕುತ್ತಾ ಇದ್ದೇವೆ ನಾವು. ಆಯಿತು, ಎರಡನೇ ಅವತಾರ ವರಾಹ ಅವತಾರ. ಆಮೇಲೆ ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವ ಉಪೇತ್ಯ ಸಹ ತತ್ರ ಸತ್ವತಮ ಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಮ್ಯತಃ. ಮೂರನೇ ಅವತಾರ ಇದು ಒಂದು ವಿಚಿತ್ರವಾದ ಅವತಾರ. ಪ್ರಾಯ ಈ ಅವತಾರದ ಕಥೆ ಹೇಳಿ ನಾನು ಇವತ್ತು ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಮೂರನೇ ಅವತಾರ ಐತರೇಯ ಅಂತ ಅನ್ನುವ ಹೆಸರು. ಇದು ತುಂಬ ಗೊಂದಲ ಇದೆ ವಿಮರ್ಶಕರಲ್ಲಿ, ಯಾಕೆಂದರೆ ಐತರೇಯ ಅಂತ ಹೆಸರಿನವರು ಇಬ್ಬರಿದ್ದಾರೆ ಪುರಾಣ ಸಾಹಿತ್ಯದಲ್ಲಿ. ಅದು ಗೊತ್ತಿಲ್ಲದೆ ಒಂದು ಐತರೇಯವನ್ನು ಇನ್ನೊಂದು ಐತರೇಯವನ್ನು ಕನ್ಫ್ಯೂಸ್ ಮಾಡಿಕೊಂಡು ಯದ್ವಾ ತದ್ವಾ ವಿಮರ್ಶೆಗಳು ಬಂದಿದೆ ನಮ್ಮ ವಿದ್ವಾಂಸರಲ್ಲಿಯೇ. ಐತರೇಯ ಅಂತ ಹೆಸರನ್ನ ಒಂದು ಭಗವಂತನ ಅವತಾರ, ಮತ್ತೊಂದು ಐತರೇಯ ಅನ್ನೋ ಹೆಸರನ್ನ ಒಬ್ಬ ಋಷಿ, ಇಬ್ಬರಿದ್ದಾರೆ ಅದಿರಲಿ. ಈ ಭಗವಂತನ ಅವತಾರ ಬಹಳ ವಿಚಿತ್ರ. ನೀವೀಗ ಐತರೇಯ ಉಪನಿಷತ್ತು ಅಂತ ಕೇಳ್ತೀರಿ, ಐತರೇಯ ಬ್ರಾಹ್ಮಣ ಅಂತ ಕೇಳ್ತೀರಿ, ಐತರೇಯ ಆರಣ್ಯಕ ಅಂತ ಹೇಳ್ತೀರಿ. ಇಡೀ ಋಗ್ವೇದಕ್ಕೆ ಐತರೇಯ ಸಂಹಿತ ಅಂತ ಹೆಸರು. ಅಂದರೆ ಇದು ಐತರೇಯ ರೂಪದಿಂದ ಭಗವಂತ ಆವಿಷ್ಕರಿಸಿದಂಥ ವೈದಿಕ ಸಾಹಿತ್ಯ. ಇದಕ್ಕೆ ಮೂಲವಾಗಿರತಕ್ಕಂಥ ಒಂದು ಅವತಾರ ಐತರೇಯ ಅಂತ. ಅದು ಭಾಳ ತಮಾಷೆ ಏನು ಅಂದರೆ, ಒಬ್ಬ ಋಷಿ ಇದ್ದ, ಅವನಿಗೆ ಇಬ್ಬರು ಪತ್ನಿಯರಿದ್ದರು. ಬಹಳ ಹಿಂದಿನ ಕಥೆ, ಸ್ವಯಂಭವನ್ನು ಒಂಥರದ ಕಥೆ, ಈಗದ್ದಲ್ಲ. ಒಬ್ಬ ಋಷಿ, ಅವನಿಗೆ ಇಬ್ಬರು ಪತ್ನಿಯರು. ಆ ಇಬ್ಬರು ಪತ್ನಿಯರಲ್ಲಿ ಒಬ್ಬಳ ಹೆಸರು, ಅಂದರೆ ಎರಡನೇ ಅವಳು, ಇತರ ಅಂತ. ಅಂದರೆ ಇದೊಂದು ತಮಾಷೆ ನೋಡಿ, ಯಾವ ಯುಗಕ್ಕೆ ಹೋಗಿ, ಯಾವ ಸಾತ್ವಿಕ ಯುಗಕ್ಕೆ ಹೋಗಿ, ಈ ಒಂದು ಸೆಕ್ಸಿನಲ್ಲಿ ಒಂದು ಡಿಸ್ಕ್ರಿಮಿನೇಷನ್ನ ನಾವು ಎಲ್ಲ ಕಾಲದಲ್ಲೂ ನೋಡ್ತೇವೆ. ಒಬ್ಬಳ ಹೆಂಡತಿಗೆ ಹೆಸರು ಏನು ಅಂತ ಪುರಾಣ ಹೇಳೋಲ್ಲ. ಎರಡನೇ ಅವಳಿಗೆ ಇತರ ಅಂತ ಹೆಸರು ಅಂತ. ಇತರ ಅಂದರೆ ಮತ್ತೊಬ್ಬಳು ಅಂತ. ಆ ಮತ್ತೊಬ್ಬಳನ್ನು ಬರಲಿಕ್ಕೆ ಹೇಳು, ಅದು ಸಸಾರ. ಆ ಹೆಂಡತಿ ಬಗ್ಗೆ ಸಸಾರ ಇಲ್ಲದೆ ಹೆಸರು ಹೇಳ್ಬೋದಿತ್ತಲ್ವ, ಆ ಮತ್ತೊಬ್ಬಳನ್ನು ಬರಲಿಕ್ಕೆ ಹೇಳು ಅಂತ ಇದ್ದ ಅಂತ ಕಾಣುತ್ತೆ ಅವ ಗಂಡ. ಅದಕ್ಕೆ ಅವಳಿಗೆ ಅದೇ ಹೆಸರು ಆಯ್ತು, ಆ ಮತ್ತೊಬ್ಬಳು ಅಂತ. ಇತರ ಸರಿ, ಮೊದಲನೇ ಹೆಂಡತಿಯಲ್ಲಿ ಮಕ್ಕಳಾದವು, ಅವೆಲ್ಲ ಒಳ್ಳೆ ವೇದಶಾಸ್ತ್ರ ಪಾರಂಗತರಾದವು. ಈ ಇತರ ಇದ್ದಾಳಲ್ಲ, ಭಗವಂತ ನನ್ನ ಹೊಟ್ಟೆಯಲ್ಲಿ ನೀನೇ ಮಗುವಾಗಿ ಬಾ ಅಂತ ಯಾವಾಗಲೂ ದೇವರನ್ನು ಪ್ರಾರ್ಥನೆ ಮಾಡೋದಂತೆ. ನನಗೆ ದೇವರ ತಾಯಿಯಾಗಬೇಕು ನಾನು, ಒಂದು ಆಸೆ. ಒಂದು ಮಗು ಹುಟ್ಟಿತು ಅವಳಿಗೂ. ಈ ಮೊದಲನೇ ಹೆಂಡತಿಯಲ್ಲಿ ಒಂದು ಎರಡು ಮೂರು ಮಕ್ಕಳಾಗಿದ್ದಾರೆ ಆಲ್ರೆಡಿ. ಅವಳಿಗೂ ಒಂದು ಮಗುವಾಯಿತು. ತಮಾಷೆ ಅಂದರೆ ಅಳೋದು ಉಂದ್ರೆ ಅಳೋದಂತೆ, ಬಾಯಿ ಮುಚ್ಚೋದೇ ಇಲ್ಲ, ವಿಪರೀತ ಹಠ ಅಳೋದು. ಅವಳಿಗೆ ಯಾಕಾಗಿ ಈ ಮಗು ಹುಟ್ಟಿತು ಅಂತ ಅನಿಸ್ತಂತೆ, ಅಷ್ಟು ಅಳೋದು. ಕಡೆಗೆ ನೋಡಿ, ಭಗವಂತನ ಅವತಾರದ ಒಂದೊಂದು ಅವತಾರ, ನೀವು ಕೇಳಿದ ಅವತಾರ ಇದು ಐತರೇಯ. ಇದು ಪದ್ಮಪುರಾಣದಲ್ಲಿ ಈ ಕಥೆ ಬರುತ್ತೆ, ಭಾಗವತದಲ್ಲಿ ಬರೋಲ್ಲ. ಅದರಲ್ಲಿ ಐತರೇಯನ ಉಲ್ಲೇಖ ಬರುತ್ತೆ ಅಷ್ಟೇ ಹೊರತು ಕಥೆ ಬರೋಲ್ಲ. ಅವು ಅಳೋದೇ ಅಳೋದು, ಸಿಟ್ಟು ಬಂದು ಬಾಯಿ ಮುಚ್ಚು ನೋಡೋ ಒಮ್ಮೆ ಅಂದ್ರಂತೆ ತಾಯಿ ಸಿಟ್ಟಿನಲ್ಲಿ. ಮುಚ್ಚು ಬಾಯಿ, ಬಾಯಿ ಮುಚ್ಚಿಬಿಟ್ಟಿತು ಮಗು, ಅಳೋದು ನಿಲ್ಲಿಸಿತು. ಆಯಿತು, ಆಮೇಲೆ ದೊಡ್ಡದಾಯಿತು, ಏನು ಪ್ರಾಬ್ಲಮ್ ಇಲ್ಲ, ಅಳೋದು ನಿಂತು ಬಿಟ್ಟಿತು. ಮತ್ತೆ ಅಳಲೇ ಇಲ್ಲ ಮಗು, ದೊಡ್ಡದಾಯಿತು. ಈ ದೊಡ್ಡ ಇವಳು ಮೊದಲನೇ ಹೆಂಡತಿ ಮಕ್ಕಳೆಲ್ಲ ತಂದೆ ಜೊತೆಗೆ ಪೌರೋಹಿತ್ಯ, ಅಧ್ಯಯನ, ಶಾಸ್ತ್ರ, ಸಭೆಗಳು, ಸಮಾರಂಭಗಳು ಭಾಗವಹಿಸ್ಲಿಕ್ಕೆ ಹೋಗ್ತಿದ್ದರು. ಈ ಮಗುವಿಗೆ ಬಾಯಿಲ್ಲ, ಮೂಕ. ಹಾಗಾಗಿ ತಂದೆಗೆ ಸಸಾರ, ಹೆಂಡತಿಯಿಂದಲೂ ಸಸಾರ, ಅವಳು ಮತ್ತೊಬ್ಬಳು, ಈ ಮತ್ತೊಬ್ಬಳ ಮಗ ಅದು ಮತ್ತೊಂದು ಹುಡುಗ ಅಂತ. ಆ ಹುಡುಗನ ಮೇಲೆ ಸಸಾರ. ಸಸಾರ ಆದಮೇಲೆ ಎಲ್ಲಿ ಹೋಗಲು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ತಂದೆ. ಇವಳು ಪಾಪ ಮಗು ಸುಮಾರು 5-6 ವರ್ಷ ಆಗಿದೆ, 5-6 ವರ್ಷವೋ 7 ಉಪನಯನ, ಜಸ್ಟ್ ಉಪನಯನ ಆಗಿದೆ. ಇವಳಿಗೆ ಮೊದಲೇ ಗಂಡ ತನ್ನನ್ನು ಸಸಾರ ಮಾಡ್ತಾ ಇದ್ದಾನೆ ಅನ್ನೋ ನೋವು ಅನುಭವಿಸ್ತಾ ಇದ್ದಾಳೆ. ಯಾಕಂದರೆ ಮೊದಲನೇ ಹೆಂಡತಿಯನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಗಂಡ, ಅವಳ ಮಕ್ಕಳನ್ನು ಹಚ್ಚಿಕೊಂಡಿದ್ದಾನೆ. ಇವಳ ಮಗು ಅಂದರೂ ಸಸಾರ, ಇವಳೊಂದು ಸಸಾರ. ಆ ನೋವು ಬೇರೆ ಇದೆ. ಯಾವ ಹೆಣ್ಣಿಗೆ ಗಂಡ ತನ್ನನ್ನು ಪ್ರೀತಿಸಿದ್ದೆ ದೂರ ಇಟ್ಟರೆ ಸಂತೋಷ ಆದೀತು ಹೇಳಿ? ಸ್ತ್ರೀ ಸಹಜ, ಆಕೆ ಆ ನೋವನ್ನು ಅನುಭವಿಸ್ತಾ ಇದ್ದಾಳೆ.
ಆ ಜೊತೆಗೆ ಈ ಮಗುವಿಗೆ ಬಾಯಿ ಬರದೇ ಅದು ಸಸಾರ, ಮನೆಯಲ್ಲಿ ಎಲ್ರಿಗೂ ಸಸಾರ, ಆ ಬಾಯಿ ಬರದ ಮಗು ಅಂತ. ಒಂದು ಸರ್ತಿ ಹಾಗೆ ತಂದೆ ಗಂಡ ತನ್ನ ಸವತಿಯ ಮಕ್ಕಳ ಜೊತೆಗೆ ಎಲ್ಲೋ ಒಂದು ಯಜ್ಞಕರ್ಮಕ್ಕೆ ಹೋಗಿದ್ದಾನೆ, ಈ ಮಗು ಮನೆಯಲ್ಲೇ ಇದೆ. ಅವಾಗ ಹೇಳಿದ್ನಂತೆ, ನನ್ನ ಹೊಟ್ಟೆ ಉರಿ ಹೆಚ್ಚಿಸಲಿಕ್ಕೆ ಯಾಕೆ ಹುಟ್ಟಿದೆಯಪ್ಪ ನೀನು? ನಿನಗೆ ಬಾಯಾದರೂ ಬರ್ತಿದ್ರೆ ತಂದೆ ಒಟ್ಟಿಗೆ ಹೋಗಿ ಹೋಮಕರ್ಮ ಆದರೂ ಮಾಡ್ಬೋದಿತ್ತು, ಅದೂ ಬರೋಲ್ಲ ನಿನಗೆ. ಆ ಮಗು ಹೇಳಿದಂತೆ, ನೀನು ಮಾತಾಡು ಅಂತ ಹೇಳಿದ್ರೆ ಮಾತಾಡ್ತೀನಿ, ನೀನು ಬಾಯಿ ಮುಚ್ಚು ಅಂತ ಹೇಳಿದ್ರೆ ಬಾಯಿ ಮುಚ್ಚಿದೆ. ಸೀದ ಫನ್ನ ಮಗುವಾಗಿದ್ದಾಗ ತಾಯಿ ಹೇಳಿದ್ರು ಅಂತ ಬಾಯಿ ಮುಚ್ಚಿಬಿಟ್ಟಿತ್ತು ಮಗು, ಬಾಯಿ ತೆರೀಲೇ ಇಲ್ಲ. ಅಲ್ಲ, ನೀನು ಬಾಯಿ ಮುಚ್ಚು ಅಂತ ಹೇಳಿದಿ, ಮುಚ್ಚಿದೆ, ನೀನು ಮಾತಾಡು ಅಂತ ಹೇಳಲೇ ಇಲ್ಲ. ಆಮೇಲೆ ನೀನು ಮಾತಾಡು ಅಂದರೆ ಮಾತಾಡ್ತೀನಿ ಅಂತಂದದ್ದು. ಖುಷಿಯಾಗೋಯ್ತು ತಾಯಿಗೆ, ಮಗು ಮಾತಾಡು. ಮಾತಾಡೋದು ಅಷ್ಟೇ ಅಲ್ಲ, ತಂದೆ ಯಜ್ಞಕರ್ಮ ಮಾಡಲಿಕ್ಕೆ ಹೋಗಿದ್ದಾರೆ, ಅವರು ವೇದ ಮಂತ್ರಗಳನ್ನೆಲ್ಲ ಪಠನೆ ಮಾಡಿಕೊಂಡು ಬೇಕಾದಷ್ಟು ಗೌರವ ಸಂಪಾದನೆ ಮಾಡ್ತಾ ಇದ್ದಾರೆ. ನೀನು ವೇದ ಇದೆ ಏನೂ ಓದಿಲ್ಲಲ್ಲಪ್ಪ, ಬಾಯಿ ಇಲ್ಲದ. ನಾನು ವೇದ ಹೇಳಬೇಕಾ? ನೀನು ಹೇಳು ಅಂದರೆ ಹೇಳ್ತೀನಿ, ನನಗೆ ಮಾತ್ರ ಆಜ್ಞೆ ಬೇಕು ಅಷ್ಟೇ. ತಾಯಿ ಅಪ್ಪಣೆ ಇದೆ ಅಂದರೆ ನಾನು ವೇದ ಹೇಳ್ತೀನಿ, ಅಪ್ಪನಿಗೆ ಗೊತ್ತಿಲ್ಲದ ವೇದ ಅಪ್ಪನಿಗೆ ಹೇಳಿ ಬರ್ತೀನಿ. ಬೇಕಾದರೆ ನೀನು ಒಪ್ಪಿಗೆ ಕೊಡು, ನಾನು ಹೋಗ್ತೀನಿ ಇಂದ ಕಳಿಸಿದ್ಲು. ಎಲ್ಲಿ ಅವನು ಯಾವುದೋ ರಾಜನ ಅರಮನೆಯಲ್ಲಿ ಹೋಮ್ ಮಾಡ್ತಾ ಇದ್ದ, ಇವನು ನೇರ ಹೋದ. ಸೊ ನಾ 7 ವರ್ಷದ ಹುಡುಗ, ಜಸ್ಟ್ ಉಪನಯನಾದವ, ನೇರ ಹೋದ. ಹೋಗಿ ಬೇಕು ಅಂತ ತಂದೆಯ ತೊಡೆಯಲ್ಲಿ ಹೋಗಿ ಕೂತಾನೆ. ನಿಮಗೆ ಗೊತ್ತಿದೆ ಕತೆ, ಧ್ರುವ ತಂದೆಯ ತೊಡೆಯಲ್ಲಿ ಹೋಗಿ ಕೂತಾಗ ತಂದೆ ಕೆಳಕ್ಕೆ ತಳ್ಳಿದ. ಎರಡನೇ ಹೆಂಡತಿಯ ಮಗ ಸುನೀತಿ, ಸುರುಚಿ. ಸುರುಚಿ ಅಂದರೆ ಇಷ್ಟ ಅವಳ ಮಕ್ಕಳು. ಸುರುಚಿಯಲ್ಲಿ ಹೇಳಿದ್ಲು, ನೋಡು ನೀನು ಆ ತಂದೆಯ ತೊಡೆಯಲ್ಲಿ ನಿಲ್ಲಬೇಕಾದ ಕೂಡಬೇಕಾದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ದೇವರನ್ನು ಕುರಿತು ತಪಸ್ಸು ಮಾಡಿ ಪ್ರಾರ್ಥಿಸು, ದೇವರೇ ನನ್ನನ್ನು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ ಪ್ರಾರ್ಥಿಸು, ಆಮೇಲೆ ಆ ತೊಡೆ ನಿನಗೆ ಸಲ್ಲುತ್ತೆ ಅಂತ. ಹಾಗೆ ಇವರು ಈ ಹುಡುಗ ಹೋದರೆ ಇತರೆಯ ಮಗ, ಅವನಿಗೆ ಹೆಸರೇನು? ಇತರೆಯ ಮಗ, ಆದ್ದರಿಂದ ಐತರೇಯ. ಐತರೇಯ ಅಂದರೆ ಸನ್ ಆಫ್ ಇತರ, ಅದೇ ಸಂಸ್ಥೆಯಲ್ಲಿ ಇತರಾಯ ಅಪತ್ಯಂ ಪುಮಾನ್ ಐತರೇಯ. ಐತರೇಯ ತಂದೆ ಅವನಿಗೇನು ಅಂದರೆ, ದೊಡ್ಡ ಪುರೋಹಿತ, ದೊಡ್ಡ ಯಜ್ಞ ವೇದ ಪಾರಗ, ಅವನು ಈ ಹುಡುಗನಿಗೆ ಬಾಯಿ ಬರೋಲ್ಲ ಅಂತ ಅವನ ಕಲ್ಪನೆ. ಯಾಕಂದರೆ ಗೊತ್ತಿಲ್ಲಲ್ಲ, ಇಲ್ಲೆಲ್ಲ ಪ್ರಚಾರ ಆಗುತ್ತೆ ಅರಮನೆಯಲ್ಲಿ, ನಮ್ಮ ಪುರೋಹಿತನ ಮಗನಿಗೆ ಬಾಯಿ ಇಲ್ಲಂತೆ ಅಂತ ಪ್ರಚಾರ ಆಗುತ್ತೆ, ಅವಮಾನ ಆಗುತ್ತೆ ಅಂತ, ನೀ ಯಾಕೆ ಬಂದು ಇಲ್ಲಿಗೆ ಅಂತ ಹೊರಕ್ಕೆ ತಳ್ಳಿಬಿಟ್ಟ. ಆವಾಗ ಇಡೀ ಪ್ರಕೃತಿಗೆ ಒಂದು ವಿಶ್ವದ ಜ್ಞಾನರಾಶಿ ಬರ್ತಾ ಇದೆ, ಅದನ್ನು ತಂದೆ ತಳ್ಳಿಬಿಟ್ಟಲ್ಲ ಅಂತ ಪ್ರಕೃತಿಗೆ ಸಹನೆ ಆಗಲಿಲ್ಲ ಅಂತೆ. ಈ ಪ್ರಕೃತಿ ಮಾನಿನಿಯಾದಂತಹ ಶ್ರೀದೇವಿ ಲಕ್ಷ್ಮೀ ಭೂಮಿ ಒಡೆದು ಆಸನ ಮೇಲಕ್ಕೆ ಬಂತಂತೆ. ಮಹಿ ಭೂಮಿಯಿಂದ ಆಸನ ಮೇಲೆ ಬಂತು. ಈ ಹುಡುಗ ಅಲ್ಲಿ ಹೋಗಿ ಕೂತ, ಸ್ವತಃ ಪ್ರಕೃತಿ ಆಸನವನ್ನು ಬದುಕಿಸಿತು. ಅಲ್ಲಿಂದ ಐತರೆಯ ಸಂಹಿತ, ಐತರೆಯ ಉಪನಿಷತ್ತು, ಐತರೆಯ ಬ್ರಾಹ್ಮಣ, ಐತರೆಯ ನಿರರ್ಗಳವಾಗಿ ಹೇಳಿದ. ಅಪ್ಪ ಕಂಗಾರು, ಈ ಯಾವ ಮಂತ್ರವೂ ನಾನು ಜೀವಮಾನದಲ್ಲಿ ಕೇಳಿರಲಿಲ್ಲಪ್ಪ ಅಂತ ಹೌದಾ. ಆಗ ಅದಕ್ಕೋಸ್ಕರ ಅವನಿಗೆ ಮತ್ತೊಂದು ಹೆಸರಾಯಿತು, ಮಹಿದಾಸ ಅಂತ. ಮಹಿದಾಸ ಐತರೇಯಃ ಅಂತ ಉಪನಿಷತ್ತುಗಳಲ್ಲಿ ಬರುತ್ತೆ. ಮಹಿದಾಸ ಅಂದರೆ, ಮಹಿ ಅಂದರೆ ಭೂಮಿ, ಭೂಮಿ ದಾ ಅಂದರೆ ದತ್ತವಾದ, ಆಸ ಅಂದರೆ ಆಸನ. ಭೂಮಿ ದತ್ತವಾದ ಆಸನದಲ್ಲಿ ಕೂತಮ, ಯಾಕಂದರೆ ತಂದೆ ತಳ್ಳಿದ, ತಂದೆಯ ತೊಡೆ ಆಸನ ಆಗಲಿಲ್ಲ. ಆಗ ಭೂಮಿ ತಾಯಿ ಭೂಮಿಯಿಂದ ಆಸನವನ್ನು ಮೇಲೆ ಎತ್ತಿ ತಂದಳು. ಮಹಿದತ್ತ ಆಸನದಲ್ಲಿ ಕುಳಿತವನು, ಅದರಿಂದ ಮಹಿದಾಸ ಅಂತ ಹೆಸರಾಗಿ. ಆಮೇಲೆ ಅಷ್ಟೇ ಅಲ್ಲ, ಮಹಿ ಅಂದರೆ ಮಹಿಮಾ ಶಾಲಿಗಳಾಗಿರತಕ್ಕಂಥ ಇವನು ವೇದ ಪ್ರವಚನ ಮಾಡುವಾಗ ಅಂತರಿಕ್ಷದಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಕೇಳಿದರಂತೆ. ಆ ಮಹಿಮ ಶಾಲಿಗಳಾದ ಬ್ರಹ್ಮಾದಿ ದೇವತೆಗಳು ಯಾರ ದಾಸರಾಗಿ ಶಿಷ್ಯರಾಗಿ ವೇದ ಪ್ರವಚನವನ್ನು ಕೇಳಿದರೋ ಅವನು ಮಹಿದಾಸ. ಆಮೇಲೆ ಏನಾಯಿತು ಅಂದರೆ, ಇವಳು ಮೊದಲನೇ ಹೆಂಡತಿ ಇದ್ಲಲ್ಲ, ಅವಳು ಈ ಹುಡುಗನ ಬಾಯಿಲ್ಲದ ಹುಡುಗನ ಸಂಸಾರ ಮಾಡ್ತಿದ್ಲು, ಅವಳೂ ಕೂಡ ಎರಡನೇ ಇಲ್ಲಿ ಯಾಗ ಮಾಡಿ ವಾಪಸ್ ಹೋಗುವಾಗ, ಅಪ್ಪ ನೀನು ಇಂಥ ದೊಡ್ಡ ಜ್ಞಾನದ ರಾಶಿ ಅಂತ ನನಗೆ ಗೊತ್ತಿರಲಿಲ್ಲ, ಕ್ಷಮಿಸು ನನ್ನನ್ನು ಅಂತ ತಾಯಿ ಕ್ಷಮೆ ಕೇಳಿದ್ಲಂತೆ. ಅದರಿಂದ ಇವನಿಗೆ ಮಹಿದಾಸ ಅಂತ ಹೆಸರತ್ತೆ. ಹಾಗೆ ನೋಡಿ, ಒಂದೊಂದು ಅಕ್ಷರ ಸೇರಿಸಿ, ಮಹಿಳಾ ಮದಾಸ, ಮಹಿಳೆಯ ಮದವನ್ನು ನಿರಾಸ ಮಾಡಿದವ, ಮಹಿಳಾ ಮದಾಸ ಮಹಿದಾಸ ಆದ. ಹೀಗೆ ಅದ್ಭುತವಾದಂಥ ಒಂದು ಚಮತ್ಕಾರವನ್ನು ಒಂದು 7 ವರ್ಷದ ಮಗು ತೋರಿಸಿತು.
ತಂದೆ ತಾಯಿಯ ಪರಿವರ್ತನೆ ಆಯಿತು. ಕೊನೆಗೆ ತಾಯಿಗೆ ಉಪದೇಶ ಮಾಡಿ ಆತ ಹೊರಟು ಹೋದ. ಇದು ಒಂದು ಅವತಾರ. ಅದೇ ತೃತೀಯಂ ಮೂರನೇ ಅವತಾರ ಸ್ವಯಂಭೂ ಅನ್ನುವಂಥದ್ದಲ್ಲಿ ಋಷಿ ಸರ್ಗ. ಋಷಿಯಾಗಿ ಒಬ್ಬ ಋಷಿಯ ಪುತ್ರನಾಗಿ ದೇವಋಷಿತ್ವಂ ದೇವತೆಗಳಿಗೂ ಜ್ಞಾನಪ್ರದನಾದ ಋಷಿಯಾಗಿ ಐತರೆಯನಾಗಿ ಅವನು ತತ್ರ ಸಾತ್ವತಂ ಆಚಷ್ಟ ವೈಷ್ಣವ ತಂತ್ರವನ್ನು ಉಪದೇಶ ಮಾಡಿದ. ಏನದು ತಂತ್ರದ ವೈಶಿಷ್ಟ್ಯ? ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಯಾವ ಗ್ರಂಥದ ಅಧ್ಯಯನದಿಂದ ನಿಮ್ಮ ಕರ್ಮ ನಿಷ್ಕರ್ಮವಾಗುತ್ತೋ ಅಂಥ ಜ್ಞಾನ ಅಂತ. ಅಂದರೆ ಕರ್ಮ ನಿಷ್ಕರ್ಮ ಆಗೋದಂದ್ರೆ ಏನು ಗೊತ್ತಾ? ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ ಕರ್ಮದ ಚೈನ್ ರಿಯಾಕ್ಷನ್ ಅಂತೇವೆ. ಒಂದು ಕರ್ಮ ಮಾಡಿದರೆ ಅದರ ಫಲವಾಗಿ ಇನ್ನೊಂದು ಕರ್ಮ, ಆ ಕರ್ಮದ ಫಲವಾಗಿ ಇನ್ನೊಂದು ಕರ್ಮ, ಹೀಗೆ ಕರ್ಮದಿಂದ ಕರ್ಮ ಕರ್ಮದಿಂದ ಕರ್ಮ ಬೆಳ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ಕರ್ಮವನ್ನು ಎಲ್ಲ ಒಂದು ಕಡೀಲಿಕ್ಕಾಗೋದಿಲ್ಲ. ಅದಕ್ಕೆ ಶಾಸ್ತ್ರಕಾರರು ಹೇಳಿದರು, ಒಂದು ಜನ್ಮದಲ್ಲಿ ಕನಿಷ್ಠ ಎಷ್ಟು ಕರ್ಮ ಮಾಡ್ತಾನೆ ಒಬ್ಬ ಮನುಷ್ಯ ಅಂದರೆ ಇನ್ನು 10 ಜನ್ಮ ತಾಳಲಿಕ್ಕೆ ಬೇಕಾದಷ್ಟು ಮಿನಿಮಮ್. ಒಂದು ಜನ್ಮದಲ್ಲಿ ಇನ್ನು 10 ಜನ್ಮಕ್ಕೆ ಬೇಕಾದಷ್ಟು. ಹಾಗಾದರೆ 2 ಜನ್ಮ ಮಾಡುವಾಗ ಮತ್ತು 20 ಜನ್ಮ ರಿಸರ್ವೇಷನ್ ಆಯಿತು, ಈ 3 ಜನ್ಮ ಆದಾಗ 30 ಜನ್ಮ. ಇದು ಬಿಡುಗಡೆ ಯಾವಾಗ? ನಿಷ್ಕರ್ಮನಾಗುವುದು ಯಾವಾಗ? ಏನು ಕರ್ಮ ಮಾಡಿದರೂ ಕರ್ಮದಿಂದ ಮತ್ತೊಂದು, ಆದರೆ ಮುಳ್ಳಿನಿಂದ ಮುಳ್ಳು, ಮುಳ್ಳಿನಿಂದ ಮುಳ್ಳು, ಬಲ್ಲೆಯಿಂದ ಬಲ್ಲೆ, ಮತ್ತಷ್ಟು ಬಿಗಿತ ಆಯಿತು. ಅದಕ್ಕೆ ಉಪನಿಷನ್ ಮಂತ್ರ ಹೇಳುತ್ತೆ, ಯೋಧಿಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ. ಅವನು ಏನು ಹೇಳ್ತಾನೆ ನೋಡಿ, ದೇವರತ್ತ ಪ್ರಾರ್ಥನೆ ಬರೋದು, ಅಸ್ಮತ್ ಜುಹುರಾಣಂ ಏನಹ, ನನ್ನ ಪಾಪ ಉಂಟಲ್ಲ, ಪಾಪದ ಹೊರೆ ರಾಶಿ ಮೂಟೆ ಅದು ತಲೆ ಮೇಲೆ ಹೊತ್ಕೊಂಡಿದ್ದೇನೆ. ಅದು ಎಷ್ಟು ದೊಡ್ಡ ಮೂಟೆ ಅಂದರೆ ಆ ಮೂಟೆ ಅಡಿಯಲ್ಲಿ ನಾನು ಕುಸಿತಾ ಇದ್ದೇನೆ, ಮೂಟೆಯೇ ಕಾಣೋದೀಗ, ನಾನೇ ಕಾಣ್ತಾ ಇಲ್ಲ, ಮೂಟೆ ಕಾಣ್ತಾ ಇದೆ, ಹೊತ್ಕೊಂಡು ಅದರ ಅಡಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಜುಹುರಾಣಂ, ನಾನು ಕುಸಿದೆ ಕುಸಿದೆ ಕುಸಿದೆ, ಈಗ ನಾನು ಕಾಣೋದೇ ಇಲ್ಲ, ಮೂಟೆ ಕಾಣ್ತಾ ಇದೆ. ಇಂಥ ನನ್ನನ್ನು ಆವರಿಸಿ ಬ್ರಹ್ಮಾಂಡ ಗಾತ್ರಕ್ಕೆ ಬೆಳೆದ ಪಾಪದ ಮೂಟೆಯನ್ನು ನಾನು ತಲೆಯಿಂದ ಕೆಳಕ್ಕೆ ಇಡುವುದು ಹೇಗೆ? ಯಾಕೆಂದರೆ ನಾನು ಕುಸಿದು ಹೋಗಿದ್ದೇನೆ, ನನಗೆ ಮೂಟೆಯನ್ನು ನನ್ನ ತಲೆಯಲ್ಲಿ ಇಷ್ಟು ಪಾಪದ ರಾಶಿಯನ್ನು ಹೊತ್ತುಕೊಂಡಿದ್ದೇನೆ, ಜನ್ಮ ಜನ್ಮದಲ್ಲೂ ಇನ್ನು 10 ಜನ್ಮಕ್ಕೆ ಬೇಕಾದ ಹೀಗೆ ಅನಂತ ಜನ್ಮಕ್ಕೆ ಬೇಕಾಗುವಷ್ಟು ಪಾಪದ ಮೂಟೆ ನನ್ನ ತಲೆಯ ಮೇಲಿದೆ, ಅದನ್ನು ಎತ್ತಿ ಕೆಳಕ್ಕೆ ಇಡುವ ಅಂದರೆ ನನಗೆ ತಾಕತ್ತಿಲ್ಲ. ಅದಕ್ಕೆ ಓ ಭಗವಂತ, ನನ್ನ ತಲೆಯ ಮೂಟೆಯನ್ನು ನೀನೇ ಕೆಳಕ್ಕಿಳಿಸು. ಯುಯೋಧಿಯ ಅಸ್ಮಜ್ಜುಹುರಾಣಮೇನಃ, ಅಲ್ಲ ನಿನಗಿಳಿಸಿದ್ರೆ ಏನು ಕೊಡ್ತೀಯಾ? ಭೂಯಿಷ್ಠಾಂತೇ ನಮ ತಿಂಬಿಧೇಮ. ನಾನು ಏನು ಕೊಡೋದು? ನೀನು ಕೊಟ್ಟದ್ದೇ ನನ್ನಲ್ಲಿ ಇರೋದು. ಕೆರೆಯ ನೀರೇನು ಕೆರೆಗೆ ಚೆಲ್ಲಿ ನನಗೆ ದೊಡ್ಡ ನಮಸ್ಕಾರ ಅಷ್ಟೇ, ಇನ್ನೇನೂ ಇಲ್ಲ. ನನ್ನನ್ನು ಉದ್ಧಾರ ಮಾಡು, ನನ್ನ ತಲೆಯಲ್ಲಿರುವ ಈ ಪಾಪದ ರಾಶಿಯನ್ನು ಕೆಳಕ್ಕೆ ಹಾಕು. ಅದರಿಂದ ಕರ್ಮ ನಿಷ್ಕರ್ಮ ಆಗಬೇಕಾಗಿದ್ದರೆ ನಮ್ಮ ಪಾಪದ ಹೊರೆಯನ್ನು ಯಾರಾದರೂ ತೆಗೆದು ಬಿಸಾಡಬೇಕು. ಯಾರು ಬಿಸಾಡಬೇಕು? ಭಗವಂತ ಒಬ್ಬನೇ ಸಮರ್ಥ. ನಮ್ಮ ತಲೆಯ ಭಾರವನ್ನು ಇನ್ನು ಯಾರೂ, ಯಾಕಂದರೆ ಎಲ್ಲರೂ ಭಾರ ಹೊತ್ತವ್ರೆ, ನಮ್ಮ ಭಾರ ಅಯ್ಯೋ ನಿನಗಿಂತ ಹೆಚ್ಚು ಭಾರ ನನ್ನ ತಲೆಯಲ್ಲಿ ಉಂಟಾಗ ಹೋಗಾಚೆ ಅಂತಾರೆ, ಯಾರ ಹತ್ರ ಕೇಳಬೇಕು? ಭಗವಂತನೊಬ್ಬನೇ. ಅದಕ್ಕೆ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೌರ ಕಥಿತ ಪೃಥಿವ್ಯಾಂ. ನಮ್ಮ ಎಲ್ಲ ಪಾಪಗಳನ್ನು ಕದಿಯುವ ಒಬ್ಬ ದೊಡ್ಡ ಕಳ್ಳ ಇದ್ದಾನೆ, ಅವನಿಗೆ ನಾರಾಯಣ ಅಂತ ಹೆಸರು. ಅವನ ಪ್ರಾರ್ಥನೆ ಅಗ್ನೇ ನಯ ಸುಪಥಾರಾಯೇ. ಅಂಥ ಒಂದು ಪಾಪದ ರಾಶಿಯನ್ನು ನಿಷ್ಕರ್ಮ ಕರ್ಮದ ಮೂಲಕ ನೈಷ್ಕರ್ಮ್ಯವನ್ನು ಸಾಧಿಸಬೇಕಾಗಿದ್ದರೆ ಆ ಎಲ್ಲ ಕರ್ಮಗಳು ಸ್ವಾರ್ಥರಹಿತವಾದ ಭಗವತ್ ಪೂಜಾರೂಪ ಆಗಬೇಕು. ಅದೇ ಕರ್ಮಗಳ ನೈಷ್ಕರ್ಮ್ಯ. ಕರ್ಮ ಕರ್ಮವಾಗಿ ಬಾಧಿಸುವುದಿಲ್ಲ, ಆವಾಗ ಅದು ನಿಷ್ಕರ್ಮವಾಗಿ ಬಿಡುತ್ತೆ, ನಮಗೆ ಬಂಧಕ ಆಗೋದಿಲ್ಲ. ಆವಾಗ ಮುಳ್ಳಿನಿಂದಲೇ ಮುಳ್ಳು ತೆಗೆದ ಹಾಗೆ ಕರ್ಮದಿಂದಲೇ ಕರ್ಮದ ಕೊಂಡಿಯನ್ನು ಕಳಚಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದು ಭಗವತ್ ಪೂಜಾರೂಪ ಆದಾಗ. ಅದೇ ಕರ್ಮದಲ್ಲಿ ಎರಡು, ಒಂದು ನನ್ನದು ನನಗೋಸ್ಕರ ಅಂತ ಫಲಾಪೇಕ್ಷೆ ಇಲ್ಲದೇ ಇರುವುದು. ನೈಷ್ಕರ್ಮ್ಯ ಅಂದರೆ ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಅಂತ ಭಾಗವತಲ್ಲಿ ಹೇಳ್ತಾರೆ. ಇದು ನನಗೋಸ್ಕರ ಮಾಡುವುದು, ನನ್ನ ಹೊಟ್ಟೆಗಾಗಿ ನನ್ನ ಸುಖಕ್ಕಾಗಿ, ಅದಾದರೆ ಅದು ಕರ್ಮ. ನಿಜವಾಗಿ ಯಾವಾಗ ಕರ್ಮ ನನಗೆ ನನ್ನದು ನಾನು ಇದು ಸೇರಿದಾಗ ಕರ್ಮ ಆಗುತ್ತೆ, ಅದು ಬಂಧಕ ಆಗುತ್ತೆ. ಆದರೆ ಈ ಕರ್ಮ ನನಗೆ ಏನೋ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದು ಭಗವಂತನ ಪೂಜಾರೂಪ. ಮತ್ತು ಈ ಭಗವಂತನ ಪೂಜೆಯನ್ನು ನಾನು ಮಾಡುವುದಲ್ಲ. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಭಗವನ್ ಚಿತ್ರಮರ್ಚ. ನನ್ನ ಮಾಧ್ಯಮದ ಮೂಲಕ
ನನ್ನನ್ನು ಇನ್ಸ್ಟ್ರೂಮೆಂಟಾಗಿ ಬಳಸಿ ನೀನು ನಿನ್ನ ಪೂಜೆಯನ್ನು ಮಾಡಿಕೊ, ನೀನೇ ನಿನ್ನ ಪೂಜೆಯನ್ನು ಮಾಡು, ನಾನು ಇನ್ಸ್ಟ್ರೂಮೆಂಟು, ನನ್ನ ಕೈಯಲ್ಲಿ ಉದ್ಧರಣೆ, ನೀನು ಉದ್ಧರಣೆ ನನ್ನ ಕೈಯ ಇನ್ಸ್ಟ್ರೂಮೆಂಟು, ನಾನು ನಿನ್ನ ಕೈಯ ಇನ್ಸ್ಟ್ರೂಮೆಂಟು ಅಂತ. ನಾನು ಚಿಕ್ಕವನಿದ್ದಾಗ ಉಡುಪಿಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ, ಬಹಳ ಒಳ್ಳೆಯ ಡಾಕ್ಟ್ರು, ತುಂಬ ಪ್ರಸಿದ್ಧಿ ಇತ್ತು ಅವರಿಗೆ. ಅವರು ಮೂಲತಃ ತುಮಕೂರಿನವರು. ತುಂಬ ಪ್ರಸಿದ್ಧಿ ಅಂದರೆ ಅವರಿಗೆ ದೊಡ್ಡ ಪ್ರಸಿದ್ಧಿ ಅಂದರೆ ಅವ್ರ ಜೀವಮಾನದಲ್ಲಿ ಅವ್ರು ಮಾಡಿದ ಆಪರೇಷನ್ ಒಂದೂ ಫೇಲಿಯರ್ ಆಗಲಿಲ್ಲ ಅಂತ ಒಂದು ದೊಡ್ಡ ಕೀರ್ತಿ ಇತ್ತು. ಅವರು ಒಂದು ಸರ್ತಿ ಉಡುಪಿಯಲ್ಲಿ ಯಾರೋ ಒಂದು ಮಠಕ್ಕೆ ಕರ್ಕೊಂಡು ಬಂದರು ಸ್ವಾಮಿಗಳ ಭೇಟಿಗೆ. ನಾನಿದ್ದೆ ಅಲ್ಲಿ ಆ ಮಠದಲ್ಲಿ, ಆ ಸ್ವಾಮಿಗಳ ಪಕ್ಕದಲ್ಲಿ ನಾನು ಕೂತಿದ್ದೆ. ಆವಾಗ ಯಾರೋ ಕರ್ಕೊಂಡು ಬಂದರು, ಒಂದು ಹೇಳಿದರು ಇವರು ದೊಡ್ಡ ಡಾಕ್ಟ್ರು ಸ್ವಾಮಿ, ಇವರು ಈವರೆಗೆ ಅವರು ಮಾಡಿದ ಆಪರೇಷನ್ ಒಂದೂ ಫೇಲಿಯರ್ ಆಗಲಿಲ್ಲ. ಬೇರೆ ಯಾರಿಗಾರು ಖುಷಿ ಆಗಬೇಕಲ್ಲ, ಹೊಗಳಿದ ಕೂಡಲೇ ನಮಗೆ ಖುಷಿಯಾಗಿ ಕಾಲರ್ ಹೀಗೆ ಮಾಡಿ ಆಚೆ ಈಚೆ ನೋಡಬೇಕಲ್ವ. ಅವರು ಬೈದರು, ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರನ್ನು ಆ ಡಾಕ್ಟ್ರು, ಯಾಕೆ ರೀ ಸುಮ್ಮನೆ ಸುಳ್ಳು ಹೇಳ್ತೀರಿ ಎಂದರು. ನನಗೆ ಸ್ವಲ್ಪ ಕುತೂಹಲ ಆಯಿತು, ಈ ಸಮಥಿಂಗ್ ಡಿಫರೆಂಟ್ ಫ್ರಮ್ ದ ಮಾಲ್, ನಮಗೆ ಈ ಮಾಸ್ನಲ್ಲಿ ರಿಯಾಕ್ಷನ್ಗಿಂತ ಏನೋ ಭಿನ್ನವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಈ ಸಮಥಿಂಗ್ ಸ್ವಲ್ಪ ಡಿಫರೆಂಟ್ ಇದ್ದಾರೆ ನೋಡೋಣ ಅಂತ. ಅವರು ಮುಂದಿನ ಮಾತಿಗೋಸ್ಕರ ನನಗೆ ಕುತೂಹಲ ಆಯಿತು, ಈ ಹೊಗಳುವುದನ್ನು ವಿರೋಧ ಮಾಡುವವರು ಅಂದರೆ ನಿಜವಾಗಿ ಅವರು ಏನೋ ಗ್ರೇಟ್ ಇರಬೇಕು, ಅವರು ಇಲ್ಲ ಹೊಗಳಿದ ಕೂಡಲೇ ಖುಷಿಯಾಗಬೇಕು, ಆಗಲಿಲ್ಲ ಅಂದರೆ ಅವ್ರು ಗ್ರೇಟ್ ಇರಬೇಕು, ಏನಪ್ಪ ಅಂತ ಯೋಚನೆ ಮಾಡಿದೆ. ಆಗ ಅವ್ರು ಏನು ಹೇಳಿದರು ಗೊತ್ತಾ, ಯಾಕೆ ಸ್ವಾಮಿ ಸುಮ್ಮನೆ ಹೊಗಳ್ತೀರಿ, ನನ್ನ ಸ್ವಂತ ಮಗನಿಗೆ ಕೆನ್ನೆಯಲ್ಲಿ ಮುಖದಲ್ಲಿ ಮುದ್ರಣ ಮೂಡಿದಾಗ ಅದನ್ನು ಚಿವುಟಿ ಸೆಪ್ಟಿಕ್ ಆಗಿ ಸತ್ತು ಹೋದ, ಅವನನ್ನು ಬದುಕಿಸುವುದು ನನ್ನಿಂದ, ಇದು ಅವರು ಹೇಳಿದ ಮಾತು. ಅದನ್ನು ಚಿವುಟಿದ, ಸೆಪ್ಟಿಕ್ ಆಯಿತು, ಸತ್ತು ಹೋದ, ನನ್ನ ಮಗನನ್ನು ಒಂದು ಸಣ್ಣ ಪ್ರಾಬ್ಲಮ್, ಅದೆಂತ ಸೀರಿಯಸ್ ಕೇಸ್ ಅಲ್ಲ, ಅದನ್ನು ರಕ್ಷಿಸುವುದು ನನ್ನಿಂದ ಆಗಲಿಲ್ಲ, ಯಾಕೆ ಸುಮ್ಮನೆ ಹೊಗಳ್ತೀರಿ, ಎಲ್ಲ ನೀವು ಎಲ್ಲ ಆಪರೇಷನ್ ಮಾಡಿದ್ದು ಸಕ್ಸಸ್ ಆಗಿತ್ತಲ್ಲೋ ಡಾಕ್ಟ್ರೆ ಅಂತಾರೆ. ಮತ್ತು ಇವರು ನೋಡಿ ಒಂದು ವಿಷಯ, ಈಗ ನೀವು, ನಾನು ಆಪರೇಷನ್ ಮಾಡಿದ್ದಲ್ಲ, ನನ್ನ ಕೈಯಲ್ಲಿ ನೈಫ್ ಇತ್ತು, ಪ್ಯಾರಾಪ್ಸೀಸರ್ಸ್ ಇತ್ತು, ಕತ್ತರಿ ಚೂರಿ ಎಲ್ಲ ಇತ್ತೋ ಇಲ್ವೋ, ಹಾಗಾದ್ರೆ ನೀವು ಹೇಳಬೇಕಿತ್ತು ಇವರ ಚೂರಿ ಭಾರಿ ಎಕ್ಸ್ಪರ್ಟು, ಅದು ಭಾರಿ ಒಳ್ಳೆ ಆಪರೇಷನ್ ಮಾಡ್ತಿತ್ತು ಅಂತ ಯಾಕೆ ಹೇಳೋಲ್ಲ ಹಾಗೆ ಅಂತ ಕೇಳಿದರು. ನೋಡಿ ಎಂಥ ಜ್ಞಾನಿಗಳಿದ್ದರು ಆ ಡಾಕ್ಟ್ರು, ವೇದಾಂತ ಓದಿಲ್ಲ, ನಮ್ಮ ವೇದಾಂತಿಗಳಿಗೆ ಇಷ್ಟು ಎಚ್ಚರ ಇರೋಲ್ಲ, ವೇದಾಂತ ಓದಿ ಸರ್ವ ಶಾಸ್ತ್ರಗಳನ್ನು ಮಂಗಳ ಮಾಡಿದಂಥವರಿಗೆ ಮಂಗಬುದ್ಧಿ ಇರುತ್ತೆ, ಈ ಎಚ್ಚರ ಇರೋಲ್ಲ. ಅವ್ರು ಹೇಳಿದ್ರು ನನ್ನ ಕೈಯಲ್ಲಿ ಪ್ಯಾರಾಪ್ಸೀಸರ್ಸ್ ಇದೆ, ನೈಫ್ ಇದೆ, ಆಪರೇಷನ್ ಮಾಡಿದ್ದು ಅದು ಅಂತ ಹೇಳ್ತೀರಾ, ಇಲ್ಲಲ್ಲ, ಯಾಕೆ ಅದು ಅಲ್ಲಿ ಇರತಕ್ಕಂಥ ನನ್ನ ಕೈಯಲ್ಲಿರುವ ಚಾಕು ಚೂರಿ ಕತ್ತರಿ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್ ಅಲ್ವಾ, ಹಾಗೆಯೇ ನಾನು ಕೂಡ ನಾನು ದೇವರ ಕೈಯ ಒಂದು ಇನ್ಸ್ಟ್ರೂಮೆಂಟು, ದೇವರು ಸಕ್ಸಸ್ ಮಾಡಿದ ಆಯಿತು, ನನ್ನನ್ನು ಯಾಕೆ ಹೊಗಳ್ತೀರಿ. ಇಂಥ ಡಾಕ್ಟ್ರು ಇದ್ದರೂ ಈ ದೇಶದಲ್ಲಿ ಇವತ್ತು ಇದ್ದಾರೆಲ್ಲೋ ಗೊತ್ತಿಲ್ಲ, ಅವರು ಇರಲಿಕ್ಕಿಲ್ಲ. ಈಗ ಇದು ನಾನು ಚಿಕ್ಕವನಿದ್ದಾಗ ನೋಡಿದ ಘಟನೆ. ಅವರು ಮೂಲತಃ ತುಮಕೂರಿನವರು. ಇದೇ ಮಾತನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಮಯೇ ವೈತೆ ನಿಹತಾಹ ಪೂರ್ವಮೇವ. ನೀನು ನಿನ್ನ ಕೈಯಲ್ಲಿ ಗಾಂಡೀವ ಧನುಸ್ಸಿದೆ, ಆದರೆ ಗಾಂಡೀವ ಧನುಸ್ಸು ಕೊಲ್ಲುವುದು ಅಂತ ಹೇಳುವುದಿಲ್ಲ, ನಾನು ಕೊಂದೆ ಅಂತ. ಸತ್ಯ ಏನು ಗೊತ್ತುಂಟ, ನೀನೂ ಕೊಲ್ತಾ ಇಲ್ಲ, ಗಾಂಡೀವ ಧನಸ್ಸು ನಿನ್ನ ಕೈಯ ಇನ್ಸ್ಟ್ರೂಮೆಂಟು, ನೀನು ನನ್ನ ಕೈಯ ಇನ್ಸ್ಟ್ರೂಮೆಂಟು, ನೀನೇನು ಕೊಲ್ಲುತ್ತೀಯ, ನಾನು ಕೊಂದಾಗಿದೆ, ನೀನೇನು ಕೊಲ್ಲೋದು. ಈ ಮಾತು ಆ ಡಾಕ್ಟ್ರು ಮಾತನ್ನು ಕಂಪೇರ್ ಮಾಡಿದರೆ ಅವರಿಗೆ ಗೀತೆ ಎಷ್ಟು ಚೆನ್ನಾಗಿ ಜೀರ್ಣಿಸಿಕೊಂಡಿದ್ದಾರೆ ಅವರು. ಇಂಥ ಜ್ಞಾನಿಗಳು ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತಾರೆ. ದೊಡ್ಡ ಪಾಂಡಿತ್ಯ ಬೇಡ, ಈ ಅನುಸಂಧಾನ ಬೇಕು, ಅಂತರಂಗದ ಸಾತ್ವಿಕತೆ ಬೇಕು, ಅದು ಇಲ್ಲ ಅಂದರೆ ಏನು ಉಪಯೋಗ. ಪಾಂಡಿತ್ಯ ಇದ್ದರೆ ನಾನು ಮಹಾದೊಡ್ಡ ಪಂಡಿತ ಅಂತ ಅಹಂಕಾರ ಬಂದುಬಿಟ್ರೆ ಇದ್ದೇನು ಉಪಯೋಗ. ಎರಡು ಪಾಂಡಿತ್ಯದಿಂದ ಒಂದು ಅಹಂಕಾರ ಬರುತ್ತೆ, ಇನ್ನು ಎಲ್ಲರೂ ನನ್ನನ್ನು ಸನ್ಮಾನ ಮಾಡಬೇಕು ಅನ್ನೋ ಚಟ ಬರುತ್ತೆ. ಬಾರದೇ ಇದ್ದರೆ ಅದನ್ನು ನೋಡಿದ್ದೇನೆ ನಾನು, ಕರೆದು ಗುಟ್ಟಿನಲ್ಲಿ ನೀವು ನನ್ನ ಸನ್ಮಾನ ಮಾಡಿರಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೋ ನಾನು ಕೊಡ್ತೇನೆ ಅಂತ ಹೇಳಿ ಸನ್ಮಾನ ಮಾಡಿಸಿಕೊಳ್ಳುವವರನ್ನೂ ನೋಡಿದ್ದೇನೆ ನಾನು. ಆದ್ದರಿಂದ ಇವತ್ತು ಏನೂ ಅರ್ಥ ಇಲ್ಲ ಈ ಸನ್ಮಾನಗಳಿಗೆ, ಈ ಪಾಂಡಿತ್ಯಕ್ಕೆ ಏನೂ ಅರ್ಥ ಇಲ್ಲ. ಪ್ರಾಮಾಣಿಕತೆ ಸಬ್ಮಿಷನ್, ಆ ಪರಶಕ್ತಿಗೆ ನಾವು ಶರಣಾಗ್ತೇವೋ ನಾವು ಸಜ್ಜನರು. ಪಾಂಡಿತ್ಯ ದುರ್ಜನರನ್ನು ನಿರ್ಮಾಣ ಮಾಡ್ತಾ ಇದೆ, ಪಾಂಡಿತ್ಯದಿಂದಲೂ ದುರ್ಜನರು, ದುರಹಂಕಾರಿಗಳು, ಎಲ್ಲರನ್ನ ಅವಮಾನ ಮಾಡುವುದು, ನಾನೇ ಮಹಾಪಂಡಿತ ಅನ್ನುವ ಠೇಂಕಾರ, ಈ ಇಂಥ ದೌರ್ಜನ್ಯವನ್ನೇ ನಮ್ಮಲ್ಲಿ ಸೃಷ್ಟಿ ಮಾಡುವುದಾದರೆ ನಾವು ಪಾಂಡಿತ್ಯವನ್ನು ಸಂಪಾದಿಸುವುದಕ್ಕಿಂತ ದೇವರಲ್ಲಿ ಎಲ್ಲವನ್ನು ಅರ್ಪಣೆ ಮಾಡಿ ದೈನ್ಯದಿಂದ ಪ್ರಾರ್ಥಿಸುವ ದಡ್ಡರಾಗೋಣ.
ಖಂಡಿತವಾಗಿ ಪಂಡಿತರಾಗೋದು ಬೇಡ, ದಡ್ಡರಾಗೋಣ. ಯಾಕೆಂದರೆ ದಡ್ಡರು ದೇವರಿಗೆ ಹತ್ತಿರವಾಗಿರ್ತಾರೆ, ಪಂಡಿತರು ತಮ್ಮ ಪಾಂಡಿತ್ಯದಿಂದೇ ದೇವರಿಂದ ದೂರ ಹೋಗ್ತಾರೆ. ಈಗೋ ಇದ್ದಲ್ಲಿ ಯಾವಾಗಲೂ ಅಷ್ಟೇ ಎರಡು ಶಬ್ದ ನೋಡಿ, ಈಗೋ ಮತ್ತು ಗಾಡ್ ಅಂತ. ನಿಮಗೆ ಮೊದಲು ಜಿ ಓ ಇದಕ್ಕೆ ಮೊದಲು ಇ ಸೇರಿಸಿದರೆ ಮತ್ತೆ ಡಿ ಬರೋಲ್ಲ, ಮತ್ತೆ ಡಿ ಬೇಕಾದರೆ ಮೊದಲು ಇ ಸೇರಿಸಬಾರದು. ಅಷ್ಟೇ, ಈಗೋ ಇಫ್ ಈಗೋ ಇಸ್ ದೇರ್ ಗಾಡ್ ವಿಲ್ ನೆವರ್ ಬಿ ದೇರ್. ಇದು ಈ ಎಚ್ಚರ ನಮಗೆ ಓದಿದಾಗ ಅಹಂಕಾರ. ಅದಕ್ಕೆ ಹಿಂದಿನವರು ಹೇಳಿದ್ದು ನೋಡಿ, ವಿದ್ಯಾ ದದಾತಿ ವಿನಯಂ. ನಾವು ಓದಿದಷ್ಟು ಓದಿದಷ್ಟು ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗಬೇಕು. ನನ್ನಂಥ ವಿದ್ವಾಂಸ ಯಾರೊಂದು ಬಂದುಬಿಟ್ರೆ ಅವನ ಕಥೆ ಮುಗಿಯಿತು. ಒಬ್ಬರು ಒಂದು ಸರ್ತಿ ನನ್ನಂತ ಒಂದು ಪ್ರಶ್ನೆ ಕೇಳಿದರು, ದೊಡ್ಡ ವ್ಯಕ್ತಿಯವರು. ಏನು ಅಂದರೆ, ಅವರಿಗೆ ಸುಧಾ ಮಂಗಳ ಆಯಿತು. ಸುಧಾ ಅಂತಂದರೆ ಮಾಧ್ವ ಫಿಲಾಸಫಿಯಲ್ಲಿ ಅದು ಮಾಸ್ಟರ್ ಪೀಸ್, ಅದು ಮ್ಯಾಗ್ನಮ್ ಓಪಸ್, ಅದು ಓದಿದರೆ ಮುಗಿಯಿತು ಅಂತ ಅನ್ನೋ ಒಂದು ಭಾವನೆ, ಒಂದು ತಪ್ಪು ಕಲ್ಪನೆ ಬಹಳ ಮಂದಿಯಲ್ಲಿದೆ. ಅವರು ನನ್ನ ಹತ್ರ ಏನು ಹೇಳಿದ್ರು ಗೊತ್ತುಂಟ, ನನ್ನ ಸುಧಾ ಮಂಗಳ ಆಯಿತು, ನಾನು ಕಲಿಯೋದೆಲ್ಲ ಮುಗೀತು, ಇನ್ನೇನು ಮಾಡೋದು ಅಂತ ಹೇಳಿದರು. ನಾನು ಹೇಳಿದೆ, ನಿಮಗೆ ಏನೂ ಗೊತ್ತಿಲ್ಲ, ಇನ್ನೂ ಕಲೀಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದೆ. ಇನ್ನು ಯು ಹ್ಯಾವ್ ಟು ಬಿಗಿನ್ ಟು ಸ್ಟಡಿ, ಇವತ್ತು ನೀವು ಅಧ್ಯಯನಕ್ಕೆ ಪ್ರಾರಂಭ ಮಾಡಿ, ನಿಮಗೆ ಈ ತನಕ ಏನೂ ಗೊತ್ತಾಗಲಿಲ್ಲ ಅಂತ. ಆಮೇಲೆ ನನ್ನನ್ನು ಕರೆದು ಡಿಸ್ಕಸ್ ಮಾಡೋದೇ ಬಿಟ್ಟರು ಅಷ್ಟೇ. ಅದರ ಪರಿಣಾಮ, ಓ ಇವನತ್ತು ಕೇಳಿದ್ರೆ ಉಪಯೋಗ ಇಲ್ಲ, ಇವನು ಹೌದು ಹೌದು ನೀವು ಕಲಿಯೋದು ಮುಗೀತು, ನೀವು ಮಹಾಪುರುಷರು ಅಂತ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು. ನಿಮಗೇನೂ ಗೊತ್ತಿಲ್ಲ ಅಂತ ಹೇಳಿ ಬಂದೆ ಅಲ್ಲ, ಅಂಥವ್ರದ್ದು ಯಾರು ಡಿಸ್ಕಸ್ ಮಾಡ್ತಾರೆ, ಮತ್ತೆ ನನ್ನ ಕಲಿಯೋದೇ ಬಿಟ್ಬಿಟ್ರು ಡಿಸ್ಕಸ್ ಮಾಡಲಿಕ್ಕೆ. ಇದು ನಮ್ಮ ಸ್ಥಿತಿ. ಹಾಗಾಗಿ ವರಾಹ, ಮೊದಲು ಸನತ್ ಕುಮಾರ, ಆಮೇಲೆ ವರಾಹ, ಮೂರನೇ ಅವತಾರ ಅತ್ಯದ್ಭುತವಾದ ಐತರೇಯ. ತಾಯಿ ಮಾತಾಡು ಅನ್ನೋ ತನಕವು ಬಾಯಿ ಬಿಡದ ಮಗು, ಏನು ವಿಸ್ಮಯ. ಅಂದರೆ ಭಗವಂತ ಒಂದೊಂದು ಅವತಾರದಲ್ಲಿ ಒಂದೊಂದು ವಿಚಿತ್ರ ಮಾಡ್ತಾನೆ. ಎಲ್ಲ ಅವತಾರಗಳು ಎಲ್ಲ ಲೀಲೆಗಳನ್ನು ತೋರಿಸೋಲ್ಲ, ಆ ಒಂದೊಂದು ಅವತಾರದಲ್ಲಿ ಒಂದೊಂದು ವೈಶಿಷ್ಟ್ಯ, ಅದ್ಭುತ. ಆ ಮಾತೃಭಕ್ತಿಗೆ ಪ್ರಾಯ ಇದಕ್ಕಿಂತ ಇನ್ನು ರಾಮನಲ್ಲಿಯೂ ನಾವು ಅದನ್ನು ನೋಡ್ತೇವೆ, ಬಟ್ ಇದೊಂದು ಅದ್ಭುತವಾದ ಮಾತೃಭಕ್ತಿಗೆ ಸಂಬಂಧಪಟ್ಟಂಥ ಮತ್ತು ಜ್ಞಾನದ ಆವಿಷ್ಕಾರ, ಇಡೀ ಒಂದು ವೇದ ಶಾಖೆಯನ್ನು ಆವಿಷ್ಕಾರ ಮಾಡಿದಂಥರು. ಅಂಥ ಐತರೇಯನ ಸ್ಮರಣೆಯ ಜೊತೆಗೆ 24ರಲ್ಲಿ ಮೂರು ಉಪನ್ಯಾಸಗಳನ್ನು ನೋಡಿದೆವು ನಾವು. ಭಗವಂತನ ಬಗ್ಗೆ ಮಾತಾಡ್ತಾ ಹೋದರೆ ಹೀಗೆ ಆಗತ್ತೆ, ನಾವು ಮತ್ತೆ ಹೊರಗಿನ ಪ್ರಪಂಚಕ್ಕೆ ಬರಬೇಕಲ್ಲ ಅಂತ ಬರಲೇಬೇಕು. ಯಾಕೆಂದರೆ ನಾವು ಇರೋದು ವ್ಯವಹಾರ ಪ್ರಪಂಚದಲ್ಲಿ, ಅಧ್ಯಾತ್ಮ ಪ್ರಪಂಚದಲ್ಲೇ ಎದ್ದು ಬಿಡಬೇಕು. ಎಷ್ಟೋ ಸರ್ತಿ ನಾನು ಬದರಿಗೆ ಹೋದಾಗ ಅಲ್ಲಿ ಒಂದು ಸರ್ತಿ ಅಲ್ಲೆಲ್ಲ ಈ ಬದರಿಗೆ ಹೋದಾಗ ನಾನು ಬಿಟ್ಟು ಬರೋದು ಅಂತ, ಕೆಲವರು ಮಾವಿನ ಹಣ್ಣು ಬಿಡ್ತಾರೆ, ಕೆಲವರು ಹೋಳಿಗೆ, ಅವ್ರು ನಿಮಗೆ ಇಷ್ಟೋ ಅದನ್ನು ಬಿಡಿ ಅಂತಾರೆ. ನಾನು ಹೋದಾಗಲೂ ಹೇಳಿದೆ, ನೀವು ಏನು ಬಿಡ್ತೀರಿ, ಏನು ಬಿಡೋಲ್ಲ. ಅಲ್ರಿ, ನಿಮ್ಗೆ ಇಷ್ಟೋ ಅದು ಬಿಡಬೇಕು. ಹೌದಾ, ನನಗೆ ತುಂಬ ಇಷ್ಟವಾದ ಬದರಿಯನ್ನೇ ಬಿಟ್ಟು ಬರ್ತಾ ಇದ್ದೀನಿ, ಇನ್ನೇನು ಬಿಡಬೇಕು. ಬದರಿಗಿಂತ ಇಷ್ಟವಾದ ಮಾವಿನ ಹಣ್ಣ, ಬದರಿಗಿಂತ ಇಷ್ಟವಾದ ಹೋಳಿಗೆನಾ, ಅದು ಅತ್ಯಂತ ಇಷ್ಟ. ಜೀವಮಾನ ಇಡೀ ಅಲ್ಲಿ ಇರಬೇಕು, ಆದರೆ ಆಗೋಲ್ಲ, ಮತ್ತೆ ಹೆಂಡತಿ ಮಕ್ಕಳು ಊರಲ್ಲಿದ್ದಾರೆ ಅಂತ ವಾಪಸ್ ಬರ್ತೇವಲ್ಲ, ಅದಕ್ಕಿಂತ ದೊಡ್ಡ ತ್ಯಾಗ ಎಂಥದ್ರಿ. ಈ ಅನುಸಂಧಾನ ಅದು ಬಹಳ ಮುಖ್ಯವಾಗುತ್ತೆ. ಒಂದೊಂದು ಅವತಾರದಲ್ಲೂ ನಮಗೆ ಇಂಥ ಅದ್ಭುತವಾದ ಪಾಠವನ್ನು ಭಗವಂತ ಕೊಟ್ಟಿದ್ದಾನೆ. ನಾಲ್ಕನೇದು ತುತುರಿಯೇ ಧರ್ಮಕಲಾ ಸರ್ಗೆ ನರನಾರಾಯಣವು ಋಷಿ. ನರನಾರಾಯಣರ ಅವತಾರ ನಾಲ್ಕನೇದು, ಆದರೆ ಅದನ್ನು 4-5 ಅಂತ ಇಟ್ಟುಕೊಂಡ್ರೆ 24 ಅವತಾರ ಆಗತ್ತೆ. ನರನಾರಾಯಣರು ಮತ್ತೆ ಧರ್ಮ, ಯಮಧರ್ಮ, ಧರ್ಮದೇವತೆಯ ಮಕ್ಕಳಾಗಿ ಜನಿಸಿದ್ದು. ಆ ಮೂರ್ತಿ ಅಂತ ಆ ಪತ್ನಿಯಲ್ಲಿ ಅವರು ಧರ್ಮ ಕಲಾ ಸರ್ಗೆ ನರನಾರಾಯಣವು ಋಷಿ, ಇಬ್ಬರು ಋಷಿಗಳಾಗಿ ಏನು ಮಾಡಿದರು. ಭೂತ್ವಾತ್ಮಶಮೋಪೇತ ಮಕರೋ ದುಶ್ಚರಂ ತಪಃ. ಇಬ್ಬರು ಋಷಿಗಳಾಗಿ, ಅದರಲ್ಲಿ ನರ ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ, ನರ ಶೇಷನ ಅವತಾರ, ಹೇಗೆ ಅಲ್ಲ ರಾಮ ಲಕ್ಷ್ಮಣನೋ ಹಾಗೆ, ಶೇಷಾಂಶ ಭಗವಂತನ ಆವೇಶ. ನಾರಾಯಣ ಸ್ವತಃ ನಾರಾಯಣ, ಒಂದು ಸ್ವಯಂ ಅವತಾರ ಮತ್ತೊಂದು ಆವೇಶ ಅವತಾರ. ಈ ಇಬ್ಬರು ನರಪರ್ವತ ನಾರಾಯಣ ಪರ್ವತ ಅಂತ ಇವತ್ತಿಗೂ ಇದೆ. ವ್ಯಾಸಾಶ್ರಮ ಇದ್ದ ಹಾಗೆ ನರನಾರಾಯಣ ಆಶ್ರಮ ಅಂತ, ಅಲ್ಲಿ ಒಂದು ಕಣಿವೆ ಇದೆ, ಫ್ಲವರ್ಸ್ ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಆ ವ್ಯಾಲಿ ಆಫ್ ಫ್ಲವರ್ಸನ್ನು ಅಲ್ಲಿ ಅವರು ಭ್ಯುಂದರ್ ವ್ಯಾಲಿ ಅಂತ ಕರೀತಾರೆ, ಹಿಮಾಲಯದ ಆ ಅಲ್ಲಿಯ ಊರಿನ ಜನ. ಅದು ನರನಾರಾಯಣ ಆಶ್ರಮ ಅದ ಒಂದು ಪರಿಸರ ಅದು. ಯಾಕೆಂದರೆ ಹಿಮಾಲಯ ಪರ್ವತ ಅದ ಶಿಖರದ ಪಾಂಡುಕೇಶ್ವರ ಅಂತ ನಿಮ್ಗೆ ಗೊತ್ತಿದೆ ಹೋಗುವಾಗ, ಅಥವಾ ಅದರಿಂದ ಆಚೆ ಗಂಧಮಾದನ ಅಂತ ಹೇಳ್ತಾರೆ. ಆ ಗಂಧಮಾದನ ಶಿಖರದ ಒಂದು ಸೈಡ್ನಲ್ಲಿ ವ್ಯಾಸಾಶ್ರಮ, ಇನ್ನೊಂದು ಸೈಡ್ನಲ್ಲಿ ನರನಾರಾಯಣ ಆಶ್ರಮ. ಅಲ್ಲಿ ನರನಾರಾಯಣರು ಶಾಸ್ತ್ರದ ಪ್ರಕಾರ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ, ಅವರು ಅವತಾರ ಸಮಾಪ್ತಿ ಮಾಡಿಲ್ಲ.
ಅದ್ಭುತವಾದ ಅವತಾರ ಅದು. ಯಾಕೆಂದರೆ ತಪಸ್ಸು ಅಂದರೆ ಏನು ಅಂತ ತೋರಿಸಿದ ಅವತಾರ. ತಪಸ್ಸಿನಲ್ಲಿ ಏನು ಅಂದರೆ ಎರಡು ಮುಖ್ಯ, ಒಂದು ಕಾಮವನ್ನು ಗೆಲ್ಲಬೇಕು, ಒಂದು ಕ್ರೋಧವನ್ನು ಗೆಲ್ಲಬೇಕು. ಇದರಲ್ಲಿ ವಿಚಿತ್ರ ಏನು ಹೇಳ್ತಾರೆ ಗೊತ್ತಾ, ಕಾಮವನ್ನಾದರೂ ಗೆಲ್ಲಬಹುದಂತೆ ಹಠ ಯೋಗದಿಂದ, ಸೆಕ್ಸನ್ನು ಓವರ್ಕಮ್ ಮಾಡ್ಬೋದು, ಕೋಪವನ್ನು ಗೆಲ್ಲಕ್ಕಾಗೋಲ್ಲ. ಅದು ಪ್ರಾಯ ಎಲ್ಲರಿಗೂ ಮನೆಯಲ್ಲಿ ಹೆಂಗಸರಿಗೆ ಮಕ್ಕಳಿಗೆ ಗೊತ್ತಾಗುತ್ತೆ, ಮನೆಯ ಯಜಮಾನರಿಗೆ ಈ ಹಾಗೆ ಅಕಾರಣವಾಗಿ ಸಿಟ್ಟು ಬಂದು ಹೋ ಅಂತ ಹಾರಿಬಿಡ್ತಾರೆ, ಆ ಇಡೀ ಮನೆ ನರಕ ಮಾಡಿಬಿಡ್ತಾರೆ ಗಂಡಸರು. ಯಾಕೆಂದರೆ ಸಿಟ್ಟು ತಡೀಲಿಕ್ಕಾಗೋಲ್ಲ. ಆಮೇಲೆ ಅಯ್ಯೋ ಸಿಟ್ಟು ಬಂದುಬಿಡ್ತಲ್ಲ, ಸಿಟ್ಟು ಮಾಡಬಾರ್ದಿತ್ತು ಅಂತ ಮತ್ತೆ ಪಶ್ಚಾತ್ತಾಪ ಆಗೋದು. ಪಶ್ಚಾತ್ತಾಪ ಆಗೋ ಮುಂಚೆ ಸಿಟ್ಟು ಮಾಡಬೇಕಾದ ಅನರ್ಥವನ್ನು ಮಾಡಿಬಿಟ್ಟಿರುತ್ತೆ. ಅದು ಸಿಟ್ಟನ್ನು ಗೆಲ್ಲುವುದು ಬಹಳ ಕಷ್ಟ ಅಂತ. ಆದರೆ ತಮಾಷೆ ಏನು ಗೊತ್ತುಂಟ, ಕಾಮ ಅನ್ನೋದು ಇನ್ಸ್ಟಿಂಕ್ಟ್, ಮನುಷ್ಯನ ದೇಹ ಸಹಜವಾದ ಧರ್ಮ. ಅದು ಬಲಾತ್ಕಾರವಾಗಿ ಬರೆಸಿದ್ದಲ್ಲ. ಸಿಟ್ಟು ದೇಹ ಸಹಜವೂ ಅಲ್ಲ, ಮನುಷ್ಯನ ಮನಸ್ಸಿಗೆ ಸಹಜವೂ ಅಲ್ಲ, ಅದನ್ನು ನಾವೇ ಬರೆಸಿಕೊಳ್ಳುವುದು. ಎರಡಕ್ಕೂ ಮನಸ್ಸಿಗೆ ದೇಹಕ್ಕೆ ಬಾಧಕವಾದ ಒಂದು ದುರ್ಗುಣ, ಅದನ್ನು ಬರೆಸಿಕೊಳ್ಳೋದು. ಆದರೆ ಅದನ್ನು ಬರೆಸಿಕೊಂಡ ಮೇಲೆ ಬಿಡಲಿಕ್ಕೆ ಆಗೋದಿಲ್ಲ. ಈ ದುಡ್ಡಿನ ಹಾಗೆ, ದುಡ್ಡು ಅನ್ನೋದು ಒಂದು ಪ್ರಪಂಚದಲ್ಲಿ ಮನುಷ್ಯನೇ ಸೃಷ್ಟಿ ಮಾಡಿದ್ದು. ಇವತ್ತು ನಮಗೆ ನಾವೇ ಸೃಷ್ಟಿ ಮಾಡಿದ ದುರಂತದಲ್ಲಿ ಬಿದ್ದು ಬಿಟ್ಟಿದ್ದೇವೆ, ದುಡ್ಡಿಲ್ಲದೆ ಬದುಕಲಿಕ್ಕಿಲ್ಲ. ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ದುಡ್ಡಿಲ್ಲ ಅಂತ ಸಾಯುತ್ತಾ, ಮನುಷ್ಯ ಒಬ್ಬ ಬಿಟ್ಟು? 84 ಲಕ್ಷ ಯೋನಿಯಲ್ಲಿ 83,99,999 ಪ್ರಾಣಿಗಳು ದುಡ್ಡಿಲ್ಲದೆ ಬದುಕ್ತವೆ. ಇವನು ದುಡ್ಡಿಲ್ಲ ಅಂತ ಸಾಯ್ತಾನೆ. ಇವನೇ ಸೃಷ್ಟಿ ಮಾಡಿದ ದುರಂತ ಇದು. ಹಾಗೆಯೇ ಸಿಟ್ಟು ಮನುಷ್ಯನೇ ಸೃಷ್ಟಿ ಮಾಡಿಕೊಂಡಂಥ ಒಂದು ದುರಂತ. ಅವನು ಸೃಷ್ಟಿ ಮಾಡಿ ಅವನ ಮೇಲೆ ಒಳಗೆ ಬಂದು ಕೂತ್ಬಿಟ್ರೆ ಮತ್ತು ಹೊರಗೆ ಹೋಗ್ಲಿಕ್ಕೆ ಹೇಳೋದಿಲ್ಲ ಅವನು. ನೋಡಿ, ಸೆಕ್ಸು ಸಹಜ, ಸಹಜ ಧರ್ಮ ಅದು. ಒಂದು ವೇಳೆ ಮನುಷ್ಯ ಸೆಕ್ಸಿ ಆದರೆ ಅದು ದುರಂತ ಅಲ್ಲ, ಅದು ಅದನ್ನು ಗೆಲ್ಲುವುದು ಬಹಳ ಒಳ್ಳೆಯದು. ಆದರೆ ಗೆಲ್ಲಲಿಕ್ಕೆ ಆಗದೇ ಇದ್ದರೆ ಅದು ಅಸಹಜ ಅಲ್ಲ ಜೀವನದಲ್ಲಿ. ಕೋಪ ಅಸಹಜ, ಯಾವುದಕ್ಕೂ ಕೋಪ ಮಾಡೋದಕ್ಕೆ ಅರ್ಥ ಇಲ್ಲ. ಕೋಪ ಮಾಡುವುದರಿಂದ ನಮ್ಮ ದೇಹದ ಶಕ್ತಿ ನಿತ್ರಾಣ ಆಗುತ್ತೆ, ಮೆಂಟಲ್ ಎನರ್ಜಿ ಪೂರ್ತಿ ಹೋಗುತ್ತೆ, ಯಾವುದಕ್ಕೂ ಉಪಯೋಗ ಇಲ್ಲ, ಅದನ್ನು ಲಾಭವೂ ಇಲ್ಲ. ಆದರೂ ನೀವು ನೋಡಿ, ವಿಶ್ವಾಮಿತ್ರ ಮೇನಕ್ಕೆ ಬಂದಳು, ರಂಭೆ ಬಂದಳು ತಪಸ್ಸಿಗೆ. ಆವಾಗ ವಿಶ್ವಾಮಿತ್ರ ರಂಭೆ ಬಂದಳು ಮೋಹಿಸಬೇಕು ಅಂತ ಸಿಟ್ಟು ಬಂತು ವಿಶ್ವಾಮಿತ್ರನಿಗೆ. ಕಾಮವನ್ನು ಗೆದ್ದು ಬಂದದ್ದು ಸಿಟ್ಟು. ಸಿಟ್ಟು ಬಂದು ಸ್ತಬ್ಧಳಾಗಿ ಹೋಗು, ಕಲ್ಲಾಗಿ ಹೋಗು ಅಂತ ಶಾಪ ಕೊಟ್ಟ. ಅಂದರೆ ಏನು ಮಾಡಿದಾಗಾಯಿತು? ಕಾಮವನ್ನು ಗೆದ್ದ, ಕಾಮದ ಸ್ಥಾನದಲ್ಲಿ ಸಿಟ್ಟು ಬಂದು ಕೂತಿತ್ತು. ಸಿಟ್ಟನ್ನು ಗೆಲ್ಲುವುದು ಮುಖ್ಯ, ಕಾಮವನ್ನು ಗೆಲ್ಲುವುದಲ್ಲ. ಕಾಮವನ್ನು ಗೆಲ್ಲುವುದಕ್ಕೆ ಒಂದು ಮಿತಿ ಇದೆ. ವಿಶ್ವಾಮಿತ್ರ ಮೇನಕೆ ಜೊತೆಗೆ ಸಂಸಾರ ಮಾಡಿದ, ತಪಸ್ಸು ಮಾಡ್ತಾ ಇದ್ದಾಗ ಮೇನಕೆ ಬಂದು ಮೇನಕೆ ಜೊತೆಗೆ ಸಂಸಾರ ಮಾಡಿಬಿಟ್ಟ ತಪಸ್ಸು ಬಿಟ್ಟು. ಯಾಕೆ ಗೊತ್ತಾ? ಇದು ಸೈಕಾಲಜಿ. ತಲೆಯ ಒಳಗೆ ಒಂದು ವಿಷಯ ಬಂದು ಕೂತರೆ ಅದನ್ನು ಹೊರಗೆ ಕಳಿಸದೆ ನಿಮಗೆ ಮತ್ತೆ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಮೇನಕ್ಕೆ ಒಳಗೆ ಬಂದು ಕೂತ್ಬಿಟ್ರೆ ಒಂದು ಸರ್ತಿ ಅವಳನ್ನು ಸ್ವಾಗತ ಮಾಡಿ ಅವಳ ಜೊತೆಗೆ 4 ದಿವಸ ಇದ್ದು ತಾಯಿ ಇನ್ನು ಸಾಕು ಹೋಗು ಅಂತ ಹೇಳಬೇಕು ಹೊರತು ತಲೆಯೊಳಗೆ ಮೇನಕೆಯನ್ನು ತುಂಬಿಸ್ಕೊಂಡು ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ. ಅವರಂದರು ತಪಸ್ಸು ಬಿಟ್ಟರು, ಆಯಿತು ನೀನು ನನ್ನ ತಲೆಯೊಳಗೆ ಬಂದು ಕೂತಿ ಬಾ. ಆಮೇಲೆ ಒಂದು 4 ದಿವಸ ಅವಳ ಜೊತೆ ಸಂಸಾರ ಮಾಡಿದರು. ಆಮೇಲೆ ಮನಸ್ಸಿನಿಂದ ಮೇನಕ್ಕೆ ಹೊರಟು ಹೋದಳು, ತಾಯಿ ಇನ್ನು ತಪಸ್ಸು ಹೋಗ್ತೇನೆ, ದೇವರು ಒಳ್ಳೇದು ಮಾಡಿದ್ದು ಹೊರಟು ಹೋದಳು. ಅಂದರೆ ಇದು ಇದು ಸೈಕಾಲಜಿ. ಪ್ರಾಚೀನರಿಗೆ, ಪುರಾಣ ಋಷಿಗಳಿಗೆ ಗೊತ್ತಿತ್ತು ಇದು. ಸೆಕ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಅದಕ್ಕೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ ಅಂದರು ಪ್ರಾಚೀನರು. ನೀನು ವಿರಕ್ತಿ ಬಿಡುವುದು ಅಂದರೆ ಅನುಭವಿಸದೇ ವಿರಕ್ತಿ ಬರೋಲ್ಲ. ಏನಾಗುತ್ತೆ ಗೊತ್ತಾ? ಇಡೀ ಜೀವನ ಬ್ರಹ್ಮಚರ್ಯದಿಂದ ಇದ್ರು ಅಂತ ಇಟ್ಕೊಳ್ಳಿ. ಸಾಯೋ ತನಕವೂ ಅಖಂಡವಾಗಿ ಬಲವಂತವಾಗಿ ಬ್ರಹ್ಮಚರ್ಯ ಪಾಲಿಸಿದರು. ಅವರಿಗೆ ಸಾಯುವಾಗ ಅವ್ರಿಗೆ ತಲೆಯಲ್ಲಿ ಕಾಡೋದೇನು ಗೊತ್ತುಂಟ? ದೇವರು ಎಲ್ಲ ಅನುಭವ ಕೊಟ್ಟ, ಅದೊಂದು ಅನುಭವ ಆಗಲೇ ಇಲ್ಲ. ದೇವ್ರ ನೆನಪು, ಅದೊಂದು ಅನುಭವ ಆಗಲಿ. ಕಡೆಗೆ ಸಾಯುವ ಕ್ಷಣದಲ್ಲಿ ಅವ್ರನ್ನ ಕಾಡುವುದು ಸೆಕ್ಸು. ಅದಕ್ಕೆ ಶಾಸ್ತ್ರಕಾರರು ಏನು ಹೇಳಿದ್ರು ಗೊತ್ತುಂಟ? ಸೆಕ್ಸನ್ನು ರಿಜೆಕ್ಟ್ ಮಾಡಬೇಡ, ಯಾಕಂದರೆ ಅದಷ್ಟು ಪವರ್ಫುಲ್ ಅದು. ಅದನ್ನು ಅನುಭವಿಸು, ಅನುಭವಿಸಿ ಅದರ ಲಿಮಿಟೇಷನ್ಸನ್ನು ಅರ್ಥ ಮಾಡಿಕೊಂಡು ಬಿಡು ಅಂತ. ವಿವಿಧ ಸಾಂಸಾರಿಕ ಭೋಗ ಭೋಗಿಸು, ಭೋಗಿಸಿ ಅದರ ಈ ಲಿಮಿಟೇಷನ್ ಅರ್ಥ ಮಾಡಿಕೊಂಡು ಮತ್ತೆ ಬಿಡು. ಇಲ್ಲದೇ ಇದ್ದರೆ ರಾಮಕೃಷ್ಣ ಪರಮಹಂಸರದೊಂದು ಕಥೆ ನಿಮಗೆಲ್ಲ ಗೊತ್ತಿದೆ. ಅವರು ದೇವಸ್ಥಾನದ ಪೂಜಾರಿಗಳು, ಪಂಚೆಮಡಿ ಉಟ್ಕೊಂಡು ಬದುಕಿದವರು. ಒಂದು ದಿವಸ ಅವರಿಗೆ ಎಲ್ಲ ಅವರು ಶಿಷ್ಯರು ಭಕ್ತರು ಅಂಗಿ ಹಾಕ್ಕೊಂಡು ಬರ್ತಿದ್ದರು. ಏ, ಅಂಗಿ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ತಲೆಗೆ ಬಂತು. ತಕ್ಷಣ ದರ್ಜಿನ ಬರಲಿಕ್ಕೆ ಹೇಳಿ ಬಂದ. ಆ ಟೈಲರನ್ನು ಬಂದು ಕೂಡಲೇ ಅವ್ರು ಹೇಳಿದ್ರಪ್ಪ, ಒಳ್ಳೆ ಚಂದದ ಸಿಲ್ಕಿನ ಒಂದು ಅಂಗಿ ಹೊಲಿಸಿಕೊಡು, ನನ್ನ ಅಳತೆ ಹಿಡ್ಕೊಂಡು ಹೋಗಿ ಒಂದು ಅಂಗಿ ಹೊಲಿಸಿಕೊಡು ಅಂತ ಹೇಳಿದರು. ಅಂಗಿ ಹೊಲಿಸಿ ತಂದ ಅವನು. ತಂದ ಮೇಲೆ ಆ ಅಂಗಿ ಹಾಕ್ಕೊಂಡ್ರು, ಕನ್ನಡಿ ಹತ್ರ ಹೋಗಿ ನಿಂತರು. ನೋಡಪ್ಪ,
ಅಂಗಿ ಹಾಕ್ಕೊಂಡ್ರೆ ರಾಮಕೃಷ್ಣ ಪರಮಹಂಸ ಇಷ್ಟೇ ಚೆಂದ ಕಾಣೋದು, ಇದಕ್ಕಿಂತ ಹೆಚ್ಚೇನೂ ಇಲ್ಲ, ಅದನ್ನು ನೀನು ಹಠ ಮಾಡಬೇಡ ಅಂತ ತೆಗೆದು ಬಿಸಾಡಿದರು. ಸೊ ಅಂಗಿ ಹಾಕ್ಕೊಳ್ಳದೇ ಇದ್ದರೆ ಸಾಯೋ ತನಕವು ಸಾಯುವಾಗಲೂ ನಮ್ಮಲ್ಲಿ ಅನೇಕ ಜನ ಮಡಿವಂತರ ಸಮಸ್ಯೆ ಇದು. ಅವರು ಅಯ್ಯೋ ಅಂಗಿ ಹಾಕಿದವರು ಅವ್ರು ನೋಡಿದರೆ ಸ್ನಾನ ಮಾಡಬೇಕು ಅಂತ ಮಣಿ ಪಂಚಲೇ ಇರ್ತಾರೆ. ಸಾಯುವಾಗ ಅವರಿಗೆ ನಾವು ಎಲ್ಲ ಮಾಡಿದೆವು, ಅಂಗಿ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡಲೇ ಇಲ್ಲ, ಪ್ಯಾಂಟ್ ಹಾಕ್ಕೊಂಡ್ರೆ ಹೇಗಿರುತ್ತೆ ಅವ್ನು ನೋಡಲೇ ಇಲ್ಲ. ಸಾಯುವಾಗ ಅಂಗಿ ಪ್ಯಾಂಟು ಬರೋ, ದೇವರು ಬರೋಲ್ಲ. ಯಾಕೆಂದರೆ ಇದನ್ನು ಸಪ್ರೆಸ್ ಮಾಡಲಿಕ್ಕೆ ಆಗುವುದಿಲ್ಲ, ಸಪ್ರೆಸ್ ಮಾಡಬಾರದು. ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ದೆನ್ ನೋ ದ ಲಿಮಿಟೇಷನ್ಸ್ ಆಫ್ ಇಟ್. ಸಪ್ರೆಸ್ ಮಾಡಿದರೋ ಅದು ನಿಮ್ಮನ್ನು ಕಾಡದೇ ಇದ್ದರೆ ನಿಮ್ಮ ಮಗನನ್ನೋ ಮೊಮ್ಮಗನನ್ನೋ ಯಾರನ್ನೋ ಒಬ್ಬನನ್ನೋ ಸ್ವಚ್ಛಂದ ಕಾಮಿಯನ್ನಾಗಿ ಮಾಡುತ್ತೆ, ಬಲಾತ್ಕಾರವಾಗಿ ಸಪ್ರೆಸ್ ಮಾಡಿದರೆ. ಅದರಿಂದ ಸೆಕ್ಸ್ ಈಸ್ ಎನ್ ಇನ್ಸ್ಟಿಂಕ್ಟ್, ಅದರ ಕೋಪ ಆಗಲ್ಲ, ಆದರೆ ಅದನ್ನು ಗೆಲ್ಲಕ್ಕಾಗೋಲ್ಲ. ಅದಕ್ಕೆ ನರನಾರಾಯಣರು ಬಂದರು. ನರನಾರಾಯಣರು ತಪಸ್ಸು ಮಾಡುವಾಗ ದೇವತೆಗಳು ದೇವಲೋಕದ ಎಲ್ಲ ಅಪ್ಸರಸ್ತ್ರೀಯರನ್ನು ಕಳಿಸಿದ್ರಂತೆ ಅವರ ತಪಸ್ಸು ಭಂಗ ಮಾಡಬೇಕು ಅಂತ. ನಾರಾಯಣ ಏನು ಇದು ಭಾಗವತಲ್ಲಿ ಹೇಳ್ತಾರೆ, ಕಾಮವನ್ನು ಗೆಲ್ಲಬಹುದು, ಕ್ರೋಧವನ್ನು ಗೆಲ್ಲಕ್ಕೆ ಆಗೋದಿಲ್ಲ, ಆದರೆ ಆ ಕ್ರೋಧವನ್ನು ಗೆದ್ದವರು ನರನಾರಾಯಣ ಅವತಾರದಲ್ಲಿ ಭಗವಂತ. ಅಪ್ಸರೆಯರೆಲ್ಲ ಎಲ್ಲ ಅಪ್ಸರೆಯರನ್ನು ಕಳಿಸಿಬಿಟ್ಟಿದ್ದಾರೆ, ಜೊತೆಗೆ ಕಾಮ ಪುಷ್ಪ ಬಾಣ ಹೂವಿನ ಬಾಣ ಎಲ್ಲ ಸಲಕರಣೆಗಳಿಂದ ಎಲ್ಲ ಕಾಮೋದ್ರೇಚಕವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಬದರಿಯಲ್ಲಿ. ಅವರ ಆಶ್ರಮವೇ ಹೂವಿನ, ಅದೇ ಹೇಳಿದರೆ ಭಿಂದರ್ ವ್ಯಾಲಿ, ಅದ್ಭುತವಾದ ಹೂಗಳ ಹಾಸೆ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂಥ ವಸಂತ ಋತು ಅಲ್ಲಿ ಆಗುತ್ತೆ. ಇವರೆಲ್ಲ ಅಪ್ಸರ ಸ್ತ್ರೀಯರು ಬಂದರು, ಅವ್ರ ಮುಂದೆ ಡಾನ್ಸ್ ಮಾಡಿದರು, ಏನೇನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಭಂಗಿಗಳು ಇವೆ, ನಾಟ್ಯ ಭಂಗಿ, ಅದೆಲ್ಲ ಮಾಡಿ ತೋರಿಸಿದರು. ಇವರು ನಾರಾಯಣ ಬಂದು, ಬನ್ನಿ ನೀವು ನನ್ನ ಅತಿಥಿಗಳಲ್ವಾ, ನಮ್ಮ ಆಶ್ರಮದಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಅಂತ ಆ ಎಲ್ಲ ಅಪ್ಸರ ಸ್ತ್ರೀಯರಿಗೆ ಎಲ್ಲ ದೇವಲೋಕದಿಂದ ಬಂದವರಿಗೆ ಚಂದ ಮಾಡಿ ಉಪಚಾರ ಮಾಡಿದ್ರಂತೆ. ಆಮೇಲೆ ಹೇಳಿದ ಕೊನೆಗೆ ಮಾಡಿದ್ದೇರು ಗೊತ್ತುಂಟ, ನೀವು ದೇವಲೋಕದಿಂದ ಬಂದವರಲ್ವಾ, ನೀವು ಇಷ್ಟೇ ಜನ ಇರುವುದು ದೇವಲೋಕದಲ್ಲಿ, ನಿಮಗಿಂತ ಚಂದದವರು ಯಾರು ಇಲ್ವ ಅಂತ ಕೇಳಿದಂತೆ ನಾರಾಯಣ. ನಿಮಗಿಂತ ಚಂದದ ಅಪ್ಸರ ಸ್ತ್ರೀಯರು ಯಾರು ಇಲ್ವ, ಅರೆ ನಾನು ಸೃಷ್ಟಿ ಮಾಡಿ ಕೊಡ್ತೀನಿ ತಗೊಳ್ಳಿ ಅಂತ ಊರ್ವಶಿಯನ್ನು ಸೃಷ್ಟಿ ಮಾಡಿ ಇಂದ್ರನಿಗೆ ಕೊಡಿ. ಕೋಪಿಸಿಕೊಳ್ಳಿಲ್ಲ, ಇಂದ್ರನಿಗೆ ಒಂದು ಉಡುಗೊರೆ ಕೊಟ್ಟೆ, ಯಾವುದೊಂದು ಸುಂದರಿಯಾದ ಹೆಣ್ಣನ್ನು ಇದು ಇಂದ್ರನಿಗೆ ಕೊಡಿ ನನ್ನ ಉಡುಗೊರೆ ಅಂತ ಕಳಿಸಿಕೊಟ್ಟಂತೆ. ಹೀಗೆ ದ್ರೋಹ ಮಾಡಿದವನನ್ನು ಅಥವಾ ಒಬ್ಬ ಮೋಸ ಮಾಡಬೇಕು, ನಿಮ್ಮನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಬಂದವನನ್ನು ಪ್ರೀತಿಸುವ, ಕೋಪಿಸದಂಥ, ಇದಕ್ಕೆ ತಿತಿಕ್ಷ ಅಂತ ಹೇಳ್ತಾರೆ. ಕ್ಷಮ ಬೇರೆ, ಕ್ಷಮ ಮತ್ತು ತಿತಿಕ್ಷ ಅಂತ. ಕ್ಷಮೆಗಿಂತ ತಿತಿಕ್ಷೆ, ಕ್ಷಮೆ ತಪ್ಪು ಮಾಡಿದವನನ್ನು ಶಾಂತಿಗಿಂತ ತಿತಿಕ್ಷೆ ಬಹಳ ದೊಡ್ಡದು. ಶಾಂತಿಯಿಂದ ನೆಮ್ಮದಿ, ಕೋಪಿಸದೇ ಇರುವುದು. ತಿತಿಕ್ಷ ಅಂದರೆ ನಮಗೆ ಅನ್ಯಾಯ ಮಾಡಿದವನನ್ನು ಕ್ಷಮಿಸುವಂಥ ಗುಣ ಉಂಟಲ್ಲ. ತಪ್ಪು ಮಾಡ್ತಾನೆ ಆವಾಗ ನಮಗೆ ತಪ್ಪು ಮಾಡಿದ ಕೂಡಲೇ ಸಿಟ್ಟು ಬರುತ್ತೆ, ಅಲ್ಲ ನಾನು ಒಬ್ಬರ ಸುದ್ದಿ ಬೇಡ ನನ್ನಷ್ಟಕ್ಕಿದ್ದರು ಎಲ್ಲ ಉಪದ್ರವ ಕೊಡ್ತಾರಲ್ಲ, ಛೇ ಏನು ಜನಪ್ಪ ಇವರು ಅಂತ ನಮಗೆ ಸಿಟ್ಟು ಬರುತ್ತಲ್ಲ. ನಿಜವಾದ ಜ್ಞಾನಿ ಹೇಳ್ತಾನೆ ಭಗವಂತ ಅವನು ಏನು ಮಾಡ್ತಾನೆ. ಜೀಸಸ್ ಕ್ರೈಸ್ಟ್ನ ಕಥೆ ಇದೆಯಲ್ಲ, ಅವನ ಕ್ರೂಸಿಫಿಕ್ಷನ್ನಿಗೆ ಹೋದಾಗ ಆ ಥರ ಭಗವಂತ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ, ಅವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ ಹೊರತು ಸೇಡು ತೀರಿಸಲಿಕ್ಕೆ ಹೋಗೋಲ್ಲ. ಇದು ಗುಣಗಳಲ್ಲಿ ಬಹಳ ದೊಡ್ಡ ಗುಣ. ಇದನ್ನು ಮಾಡಿ ತೋರಿಸಿ ನಾರಾಯಣ, ನರನಾರಾಯಣ ಅವತಾರದಲ್ಲಿ. ಈಗ ನಾಲ್ಕನೆಯ ನರನಾರಾಯಣ ಅವತಾರ, ಅದರಲ್ಲಿ ಅಕರೋತು ದುಶ್ಚರಂ ತಪಃ, ಎಂಥ ಪ್ರಸಂಗ ಬಂದರೂ ಕೋಪಿಸಿಕೊಳ್ಳದೆ. ಬಹಳ ಕಷ್ಟ. ಒಂದು ಸಣ್ಣ ಟೆಕ್ನಿಕನ್ನು ಸುಮ್ಮನೆ ನಿಮ್ಮ ಹತ್ರ ಹೇಳ್ತೇನೆ, ನಿಮಗೂ ಮನೆಯಲ್ಲಿ ಏನೋ ನಿಮ್ಮ ಮನೆ ಮಂದಿ, ನಿಮ್ಮಿಂದ ಜೂನಿಯರ್ಸು, ನೀವು ಯಜಮಾನರು ಇರ್ತೀರಾ, ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಏನೋ ಮಾಡಿದ್ದು ಇಷ್ಟ ಆಗೋಲ್ಲ, ತಕ್ಷಣ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಒಂದು ಟೆಕ್ನಿಕ್ ಮಾಡಿ, ಏನು ಅಂದರೆ ಸಿಟ್ಟು ಬಂದಾಗ 5 ನಿಮಿಷ ಮಾತಾಡೋಲ್ಲ ಅಂತ ಒಂದು ತೀರ್ಮಾನ ಮಾಡಿ. 5 ನಿಮಿಷ ಅಂತ ಸಿಟ್ಟು ಇಳಿದು ಹೋಗುತ್ತೆ, ಆ 5 ನಿಮಿಷದಲ್ಲಿ ಮಾತಾಡಿದ್ರೆ ಬಾಯಿ ಬಂದಾಗ ಮಾತಾಡಿ ಹೋಗುತ್ತೆ. ಸಿಟ್ಟು ಬಂದಾಗ ಆಬ್ಸರ್ವ್ ಸೈಲೆನ್ಸ್, ಅದು 5 ನಿಮಿಷ ಆದಮೇಲೆ ಸಿಟ್ಟಿನಲ್ಲಿ ಬೈಲಿಕ್ಕೆ ಮನಸ್ಸೇ ಬರೋದಿಲ್ಲ. ಸೊ ಸಿಟ್ಟನ್ನು ಗೆಲ್ಲುವ ಅತ್ಯಂತ ಸರಳ ವಿಧಾನ ಅಂದರೆ ಮೌನವನ್ನು ಆಚರಿಸೋದು. ಆ ಮೊಮೆಂಟ್ ಕೋಪ ಬಂದಾಗ ಮಾತಾಡಬಾರ್ದು, ಇಲ್ಲದಿದ್ದರೆ ಹಾಳಾಗಿ ಹೋಗು, ಮಣ್ಣು ತಿಂದು ಹೋಗು, ಏನೇನೋ ಬಾಯಿಗಳು ಮಾತು ಬರ್ತವೆ ಕೋಪ ಬಂದರೆ. ಅವನು ನಮ್ಮ ಮಕ್ಕಳಿಗೆ ಬೈದು ಬಿಡ್ತಾರೆ ಹಾಳಾಗಿ ಹೋಗು. ಈ ಒಂದು ವಿಷಯ ತಮಾಷೆಗೋಸ್ಕರ ಅಂತ ಇಂಥ ಮಾತುಗಳನ್ನ ಆಡ್ತಾರೆ, ಅದು ಕಡೆ ರೂಢಿಯಾಗಿಬಿಡುತ್ತೆ. ಅದು ಹೇಳು ಅವರಿಗೆ, ದೇ ಡೋಂಟ್ ಮೀನ್ ಇಟ್. ಹಾಳಾಗಿ ಹೋಗುವಂಥ ಮಗನಿಗೆ ಶಾಪ ಕೊಟ್ಟ ಅಪ್ಪ ಮಗ ಹಾಳಾಗಬೇಕು ಅಂತ ಬಯಸುವುದಿಲ್ಲ, ಅಂದರೆ ಸಿಟ್ಟು, ಸಿಟ್ಟಿನಲ್ಲಿ ಏನೇನೋ ಬಾಯಲ್ಲಿ ಬಂದುಬಿಡುತ್ತೆ, ಹಾಳಾಗಿ ಹೋಗು, ಮಣ್ಣು ತಿನ್ನು, ಏನೋ ಹೇಳ್ತಾರೆ. 5 ನಿಮಿಷ ಆದಮೇಲೆ ಅದನ್ನು ನೀವು ರಿಹರ್ಸಲ್ ಮಾಡಿದ್ರೂ ಹೇಳಲಿಕ್ಕಾಗೋಲ್ಲ. ಅದಕ್ಕೆ ಕೋಪ ಬಂದಾಗ 5 ನಿಮಿಷ ಸೈಲೆನ್ಸ್ ಅಬ್ಸರ್ವ್ ಮಾಡಿಬಿಟ್ರೆ ವಿ ಆರ್ ಸೇಫ್. ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟು, ಒಂದು ವಿಧಾನ.
ಅಪೇಕ್ಷೆ ಇದ್ದವರು ಸಿಟ್ಟನ್ನು ಗೆಲ್ಲುವ ವಿಧಾನ ನೀವು ರಿಹರ್ಸಲ್ ಮಾಡಿ ನೋಡ್ಬೋದು, ಯಾಕೆಂದರೆ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ವಿಧಾನ. ಹೀಗೆ ಭಗವಂತನ 4-5 ಅವತಾರಗಳನ್ನು ನೋಡಿದೆವು. ನಾನು ಐತ್ರೇಯದಲ್ಲಿ ಮುಗಿಸ್ತೇನೆ ಅಂತ ಹೇಳಿದೆ, ನರನಾರಾಯಣರನ್ನು ಸೇರಿಸಿಕೊಂಡೆ, ಇನ್ನು ಉಳಿದ ಅವತಾರಗಳು, ಆಮೇಲೆ ಕೊನೆಗೆ 10 ಅವತಾರಗಳು. ಇದನ್ನು ಶಾಸ್ತ್ರಕಾರರು ಯಾವ ರೀತಿ ನೋಡಿ, ಈ ಎಲ್ಲ ಕಥೆಗಳಲ್ಲಿ ಇದು ದೇವರ ಪವಾಡಕ್ಕಿಂತ ನಮ್ಮ ಜೀವನದಲ್ಲಿ ಪಾಠ, ನಮ್ಮ ಜೀವನದ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನುವ ಪಾಠ, ಒಂದೊಂದು ಅವತಾರದಲ್ಲಿ ಒಂದೊಂದು ಪಾಠ. ಅಂಥ ಅವತಾರದ ಮಹತ್ವವನ್ನು ಮತ್ತೆ ನಾಳೆ ಸೇರಿದಾಗ ಅದರ ಮುಂದಿನ ಅವತಾರದ ಕಥೆ ಪುರಾಣಕಾರರು ಶಾಸ್ತ್ರಕಾರರು ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.